ನನ್ನ ಹಣ ರಕ್ತ ಬಂದ್ರೆ ಪರವಾಗಿಲ್ಲ, ಸದ್ಯ ಆ ಗುಡಿ ತಿಂದು ನಿಮ್ ಪ್ರಾಣ ಹೋಗಿದ್ವಲ್ಲ. ಮತ್ತೆ ಪ್ರಾಣನ ನೀವು ಬಂದು ಎಸಿದ್ರಲ್ಲ ಅಂತೂ ಆ ಗುಡಿಗಿಂತಲೂ ನೀವು ಬಲು ಗಟ್ಟಿಯಾಗಿದ್ದೀರಾ. ಗಂಡಸು ಅಂದ್ರೆ ನೀವ್ ಹಾಗಿರ್ಬೇಕು. ನಮ್ಮ ಅವ್ರ ಕೈ ತುತ್ತು ಅಂದ್ರೆ ಸುಮ್ಮನ ಕಣ್ಣು ಬೇಕಾದ್ರೆ ಬುದ್ಧಿ ಹಿಡಿದ್ರೆ ಹೋಗ್ಬಿಡ್ತೀನಿ. ಹಾಗಾದ್ರೆ ನಿಮ್ ಹೆಂಡತಿ ಗತಿ? ನನಗಿನ್ನೂ ಮದುವೆನೇ ಆಗಿಲ್ಲ. ನಂಗೂ ಆಗಿಲ್ಲ. ಇಲ್ಲ, ಪಕ್ಕದ ಹೋಗಿದ್ದೀನಿ. ಮತ್ತೆ ಆ ಗೂಳಿಗೆ ಬಂದ್ಬಿಟ್ಟು ಜೋಪಾನ ಕೆಂಪು ಸೀರೆ ಬಂದ್ಬಿಟ್ಟಿದ್ಯಾ? ನೀವಿದ್ದೀರಲ್ಲ ಗೂಳಿಗೆ ಬಂದ್ರೆ ನಂಗೇನ್ ಭಯ? ಸರಿ ಹೋಯ್ತು, ನಾನು ನಿನ್ನ ಕಾವಲ್ಟಾಗ್ ಬಂದಿನ. ಮತ್ತೆ ಯಾಕೆ ಬಂದ್ರಿ? ಇವತ್ತು ನಿಮ್ಮ ಸಂತೆಯಲ್ಲಿ ಸಾಮಾನು ತಗೊಂಡು ಬಂದಿದ್ದೀನಿ. ಸಂತೆಯಿಂದ ಸಾಮಾನ ತಗೊಂಡ್ಬಂದ್ಯಪ್ಪ. ಏನೋ ಇದೆ ನಿನ್ನ ಅವಸ್ಥೆ, ಕುಂಬಳಕಾಯಿ ತರ ದೇಹ ಬೆಳೆದಿದೆ ವಿನಃ ಬುದ್ಧಿ ಬೆಳೆದಿಲ್ಲ. ಕಣ ಬಂದು ಏನಾಯ್ತು ತನಗೆ? ಯಾರಾದ್ರೂ ಹುಡುಗ್ರದು ಎಲ್ಲಾದ್ರೂ ಉಂಟಾ? ಅವ್ರೆ ನಿಮ್ ಕೈ ತುಪ್ಪ ಬೆಳೆದ್ರು ಈ ಮೈ ಮೇಲೆ ಯಾರಾದ್ರೂ ಕೈ ಮಾಡಿ ಬದುಕೋರು ಉಂಟಾ? ಮತ್ತೆ ಈ ಪೆಟ್ಟಿಗಾಯ್ತು? ಸಂತೆ ಹೋಗ್ತಿದ್ನ ದಾರಿಯಲ್ಲಿ ಒಂದು ಹುಡುಗಿನ ಗುಳಿ ತಿಳಿಯಕೊಳ್ತಿತ್ತ, ಅವನ್ ಅದರಿಂದ ತಪ್ಪಿಸ್ಕೊಟ್ನ. ಆಗ ಒಂದ್ ಚೂರು ರೇಟ್ ಆಯ್ತು ಅಷ್ಟೇ. ಬಹಳ ಚೆನ್ನಾಗಿದೆಪ್ಪ, ನೀನ್ ಬೇರೆ ಸಹಾಯ ಮಾಡೋದು ಸಾಕು, ಈ ತರ ಪೆಟ್ ನೋಡ್ಕೊಂಡು ಬರೋದು ಸಾಕು. ನಿಮ್ಗೆ ಚೂರು ಪೆಟ್ಟಾದ್ರು ಮನ್ಸಕ್ಕೆ ಎಷ್ಟು ನೋವಾಗುತ್ತೆ ಗೊತ್ತಿಲ್ಲ. ಹೋಗು, ಬೇಗ ಕೈ ಕಾಲು ತೊಳ್ಕೊಂಡ್ಬಂದು ಊಟ ಮಾಡಿ ಸುಧಾರಿಸ್ಕೋ. ಯಾರು ನಿಕ್ಕಿದ್ದೆ ಅಂತ ಈ ಮಗು ಯಾರು ದೊಡ್ಡ ಮನಸ್ಸು ಮಾಡಿ ಸಾಕೊಂಡ್ರೆ ಇದು ಬೀಳ್ಕೊಂಡು ತಾಯಿ ಆಗುತ್ತೆ. ಯಾಕೆ ಯಾರಿಗೂ ಈ ಮಗು ಬೇಡ? ನೀವೇನು ಯೋಚನೆ ಮಾಡಬೇಡಿ. ಈ ಮಗುನ ದೇವ್ರ ಕೊಟ್ಟ ಮಗು ಅಂತ ಕೇಳ್ಕೊಂಡು ನಾನು ಸಾಕ್ತೀನಿ. ಅದಕ್ಕೆ ಶವ ಸಂಸ್ಕಾರಕ್ಕೆ ಹಣ ಕಳಿಸ್ತೀನಿ, ಕೂಡಲೇ ಮುಂದಿನ ಏರ್ಪಾಡು ಮಾಡಿ. ಆಗಲಿ ಅಮ್ಮ, ಆಯ್ತಾ? ಬರೋಜ ಆಗ್ಬಾರ್ದು ಪುಟ್ಟ. ಬಂದಮ್ಮ, ಏನು ಯೋಚನೆ ಮಾಡ್ತಿದ್ಯಪ್ಪ? ಊಟ ಮಾಡಿ. ಸಣ್ಣ ವಯಸ್ಸಿನಿಂದ ಪ್ರೀತಿಯಿಂದ ಸಾಕಿದ್ದಕ್ಕೆ ತಾನೇನು ನೀನು ಇವತ್ತು ಗೂಳಿ ಆನೇನು ಹಿಡಿದು ಕಟ್ಟಾಕ್ತೀನಿ ಅಂತೀಯ? ಗೌರನ್ ಕೈ ತುತ್ತು ನಿನ್ನ ಆ ರೀತಿ ಬಳಸಿದೆ ಕಣ. ಗೌರ ಅಂತೂ ದಿಕ್ಕಿಲ ಪರದೇಶನ ತಂದು ಇಷ್ಟೊಂದು ಪ್ರೀತಿಯಿಂದ ಸಾಕಿದೀಯ. ಇನ್ನ ನಿನ್ನ ಸ್ವಂತ ಮಗನೇ ಆಗಿದ್ದಿದ್ರೆ ಅದೆಷ್ಟು ಪ್ರೀತಿಯಿಂದ ಸಾಕ್ತಿದ್ದು ಏನು? ಈಗೇನಾಗಿದ್ದೀರಿ ಬಲರಾಮಣ್ಣ? ನಿನ್ನ ಸ್ವಂತ ಮಗ ಅನ್ಕೊಂಡಿದ್ದೀನಿ. ದೇವರು ಕೊಟ್ಟ ಒಬ್ಬ ಮಗಳು ಇದ್ದಾಳೆ, ಇದಕ್ಕಿಂತ ಭಾಗ್ಯ ನನಗೆ ಇನ್ನೇನ್ ಬೇಕ್ರಿ? ಹಳ್ಳಿಗೆ ನೀವು ತಂದ್ಬಿಟ್ಟಿದ್ದಾಗ ಅಪ್ಪ ಅವರು ಧರ್ಮರಾಯರು ನಿಮ್ಮ ತರನ ಅಪ್ಪ ಅವಂತರ ಪಡೆಯೋಕೆ ನಾವೆಷ್ಟು ಪುಣ್ಯ ಮಾಡಿದ್ನ. ನಿಮ್ ಜನ್ಮ ಸಾಧ್ಕಾಯ್ತು ಕಡ್ಡೂರ ಸಾಧ್ಕಾಯ್ತು. ಹಾಗೆ ಹೋಗ್ಲಿಕ್ಕೆ ಸಾಕು, ಊಟ ಮುಗಿಸು.
ಬೀಳಬೇಡಿ, ನಾನು ನಿನ್ನ ಗಂಡ. ಹೀಗೆ ದಿನ ನನ್ನ ಮುಖ ತಿಳಿದು ತಿಳಿದು ದೂರ ತಳ್ಳಿದ್ರೆ ಆಮೇಲೆ ನಿನ್ನ ಸೌಂದರ್ಯವೇ ದಂಡ. ದಂಡ ಇಬ್ಬರು ಹೆಂಡತಿನ ಕಳ್ಕೊಂಡು ಮದುವೆಯಾಗಿದ್ದು ನೀವು ನಮ್ಮ ಅಪ್ಪನ ಹತ್ರ ಬಂದು ನಿಮ್ ಮಗನ್ನ ಮದುವೆ ಮಾಡಿಕೊಟ್ರೆ 20,000 ರೂಪಾಯಿ ವಧುದಕ್ಷಿಣೆ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ 5,000 ರೂಪಾಯಿ ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಇನ್ನು ಮಿಕ್ಕ 15,000 ರೂಪಾಯಿ ಯಾವ ಕೊಡೋದು? ಇವತ್ತಲ್ಲ ನಾಳೆ ಕೊಡ್ತೀನಿ ನನ್ ಚಿನ್ನ. ಅಲ್ವೇ ಅಲ್ವೇ, ಮದುವೆಯಾಗಿ 1 ವರ್ಷ ಕಳೀತಾ ಬಂತು, ಇನ್ನು ನಮ್ಮ ಮೊದಲನೇ ರಾತ್ರಿನೇ ನೋಡ್ಲಿಲ್ವಲ್ಲೇ. ಮೊದಲನೇ ರಾತ್ರಿನಾ? ನಮ್ಮಪ್ಪನ ಕೊಡ್ಬೇಕಾದ 15,000 ರೂಪಾಯಿ ಬಾಕಿ ಮೊದಲು ಬಿಚ್ಚಿ ಮೊದಲನೇ ರಾತ್ರಿನೋ ಕೊನೆ ರಾತ್ರಿನೋ ತೋರಿಸ್ತೀನಿ. ಕೊಟ್ಮೇಲೆ ಏನೋ ಒಂದು ತೋರಿಸ್ತೀಯ ಅಲ್ವೇ? ಎಲ್ಲರೂ ವರದಕ್ಷಿಣೆ ಅಂತ ಕೇಳಿದ್ರೆ ನೀನು ವಧುದಕ್ಷಿಣೆ ಅಂತ ಹೇಳಿ ನನ್ನ ಯೌವನನ ವಧೆ ಮಾಡ್ತಿದ್ಯಲ್ಲ. ಇರ್ಲಿ, ನಿಮ್ಮ ಅಪ್ಪನಿಗೆ ಕೊಡಬೇಕಾದ ಬಾಕಿನ ಆದಷ್ಟು ಬೇಗ ಬಿಸಾಕಿ ನಿನ್ನ ಒಂದು ಕೈ ನೋಡೇ ಬಿಡ್ತೀನಿ. ನಮಸ್ಕಾರ ಮಾಡು. ಸ್ವಲ್ಪ ಕಣ್ ಬಿಟ್ಕೊಂಡ ನೋಡಿ, ಏನೋ ಈ ನನ್ ರಾಣಿ ಡಿಕ್ಕಿ ಹೊಡೆದ್ರಿ ಪರವಾಗಿಲ್ಲ, ಅದೇ ಯಾರಾದ್ರೂ ಹೆಣ್ಮಕ್ಳು ಡಿಕ್ಕಿ ಹೊಡೆದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಈ ಹಳ್ಳಿಲೆಲ್ಲ ಓಡಾಡ್ಕೊಂಡು ಹೊಡ್ತಿವ್ರು ಗೊತ್ತಾ? ತಲೆ ಹೊರಟೆ ಶುದ್ಧ ತಲೆ. ಅಯ್ಯೋ ನನ್ನ ಕರ್ಮ, ಹೊರಗೆ ಹೊರಟ ತಕ್ಷಣ ಹಾಲು ಕತ್ತೆ ದರ್ಶನ ಅಪಶಕುನ ಅಪಶಕುನ. ಶಾನ್ವಗಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಈ ಪ್ರಾಣಿ ಎದುರುಗಡೆ ಬಂದ್ರೆ ಶುಭ ಶಕುನ ಅಂತಾರೆ ಹಿರಿಯರು. ವಿಚಾರ ಗೊತ್ತಿಲ್ಲದೆ ಹೋದ್ರೆ ನನ್ನಂತ ಕೇಳಿ ತಿಳ್ಕೊಳ್ಳಿ, ಇದನ್ನ ಹಾಳು ಕತ್ತೆಗಿತ್ತೆ ಅನ್ಬಾರಿ ಮೈ ಮೇಲೆ ಕೊಡುತ್ತೆ. ರಾಣಿಗೆ ಸಂಸ್ಕೃತದಲ್ಲಿ ಗಾರ್ಧವ, ತೆಲುಗಿನಲ್ಲಿ ಗಾರ್ಧಿ, ಹಿಂದಿ ಒಳಗೆ ಗಧ, ಇಂಗ್ಲಿಷ್ ಭಾಷೆ ಒಳಗೆ ಡೋಂಕಿ ಅಂತಾರೆ. ಈ ಪ್ರಾಣಿಗೆ ಒಂದೊಂದು ಭಾಷೆ ಒಳಗೆ ಒಂದೊಂದು ಹೆಸರು ಇದೆ. ಆದ್ರೆ ನಿಮಗೆ ಮಾತ್ರ ಯಾವ ಭಾಷೆಯಲ್ಲಿ ಕೇಳಿದ್ರು ಒಂದೇ ಹೆಸರು ನಂಜುಂಡಯ್ಯ ಅಂತ ಗೊತ್ತಾ? ಅಯ್ಯೋ ನೀನೊಂದು ಮತ್ತೆ ಏನ್ ಗೊತ್ತು? ಕಸ್ತೂರಿ ಅವ್ರು ಹೋಗ್ಲು ಕೊಡ್ತೀನಿ. ಎರಡು ದಿವಸ ನಿಮ್ಗೆ ಹೇಳ್ಕೊಂಡ್ಬಿಟ್ಟ ಇದ್ದೀರಾ? ಇವತ್ತು ನೀವು ಕೊಡ ಗಂಟ ನಾನು ಬಿಡೋಕ್ಕಿಲ್ಲ. ಏನೇನು ಕೊಡ್ತೀನಿ ಅಂದಿದ್ದು? ಏನೋ ಕೊಡ್ತೀನಿ ಅಂತ ಹೇಳಿದ್ದೆ, ನಿಮ್ಗೆ ಯಾಕದಲ್ಲ? ಏನ್ ಕೊಡ್ತೀನಿ ಅಂತ ಹೇಳಿದ್ದು? ನನ್ ರಾಣಿಗೆ ಅಲ್ವಾ ಅಂದ್ರೆ ತುಂಬಾ ಇಷ್ಟ, ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ.
ನಾನ್ ಕೇಳಿದ ಎಲ್ಲನೂ ಕೊಡಲ ಅಂತ ನಿಮ್ ಪ್ರಾಣಿ ಗಿಡದ ಕೊಟ್ಬಿಡ್ತಾರೆ. ಇನ್ನೊಂದು ಸಲ ಹಲ್ಲದಾಗಿ ಅಂತ ನನ್ನ ಮನೆ ಬಾಗಿಲು ಬಂದ್ರೆ ನಿಮ್ಮ ಎಡಗಳನ್ನ ಜಾಸ್ತಿ ಹೊಡೆದು ಎಲ್ಲೇ ಮುಂದೆಯ ಹೆಣ್ಣೆ ನಿನ್ನ ನೋಡಲು ಸಾಲದ ಕಣ್ಣೆ ಉಯ್ಯಾರ ಮಾಡಿ ಸಾವುಕಾರ ಕೂಡಿ ಹಾಕುವೆಯ ನೀ ಮೋಡಿ ಹಾಕುವೆಯ ನೀ ಮೋಡಿ. ಓಹೋ ಶಾಂತೋಗಪ್ಪ ಬಾಬಾ ಕೂತ್ಕೋ ಬಾ ಹೇಳಮೇಲೆ ಹೇಳಮೇಲೆ ಅತ್ತೆ ಮನೆಯೊಳಗೆ ಮಲಗ್ದಂಗೆ ಆರಾಮಾಗಿ ಮರುಗುಟ್ಟ ಕಾಲಲ್ಲ ಆರಿಸ್ತಾ. ಅಲ್ಲ ಇದೇನಿದೆ ನೀವು ಒಬ್ಬನೇ ಬಂದ್ಬಿಟ್ಟಲ್ಲ ಸಾವುಕಾರರು ಬರ್ಲಿಲ್ವಾ? ನಾನ್ ಬಂದ ಸುಲಭವಾಗಿ ಅವ್ರು ಬರಕಾಗುತ್ತಲ್ಲ ಹೆಂಡತಿ ಕಣ್ತಿಡ್ಬೇಕಲ್ಲ. ಯಾಕೆ ಅವ್ರಿಗೆ ಎಂಟಿ ಕಂಡ್ರೆ ಅಷ್ಟೊಂದು ಬಲ? ಅಯ್ಯೋ ಎಳೆ ನಿನ್ಬೇಕಾಗಿ ಆ ಗೌರವ್ನವ್ರ ಹಣ ಆಸ್ತಿ ಅಂತಸ್ತಿನ ಮೇಲೆ ತಾನೆ ನಮ್ಮ ಯಜಮಾನ್ರು ಊರಿಗೆ ದೊಡ್ಡ ಮನುಷ್ಯ ಅನ್ಸ್ಕೊಂಡಿರೋದು. ಅಮ್ಮವ್ರು ಏನಾದ್ರು ಅಂತ ಇವ್ರು ಹಿಂದಟ್ಟು ಬಿಟ್ರೆ ದೀದಿ ನಾಯಿನೂ ಒಂದೇ ಇವರು ಒಂದೇ. ವಿಷಯ ಮಾತಾಡ್ತಾ ನಮ್ಮ ವಿಷಯವೇ ತಾವು ತಮ್ಮ ಗುಣಗಾನನೇ ಮಾಡ್ತಿದ್ದೆ ಯಜಮಾನ್ರೆ. ನೀವು ಈ ಗ್ರಾಮದಲ್ಲಿ ಇರೋದ್ರಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿದೆ ಅಂತ ಹೇಳ್ತಿದ್ದೆ ಅಷ್ಟರಲ್ಲಿ. ಹೋದ ಕೆಲಸ ಏನಾಯ್ತು ಸುಂದ್ರಿಗ? ಒಳ್ಳೆಗಾಗಿ ನಿಂಗೆ ತಂದಿದ್ರು ತಗಳಿ. ಎಲ್ಲಿದೆ ಕಾಣೆ ಒಳಗೆ ತುಂಬಾ ಹೊತ್ತಿನಿಂದ ನಿಮಗೋಸ್ಕರ ಕಾದು ಕಾದು ತುಂಬಾ ಹೊತ್ತು ಆಗಿದ್ರೆ ಕೊರತೆ ಇರುತ್ತೆ. ಚಂಚು ಚಂಚನ ಸಾವುಕಾರರಿಗೆ ನಮಸ್ಕಾರ ಮಾಡಿ. ಅವ್ರದಲ್ಲ ಇವ್ರಿಗೆ ನಮಸ್ಕಾರ. ನೀನು ಸಾವುಕಾರ ಚಂದ ನೋಡ್ಕೊಂಡ್ರೆ ಅವ್ರು ನಿನ್ನ ಸ್ವಂತ ನೋಡ್ಕೊಂಡ್ರೆ ನೋಡು ಈ ವಿಷಯ ಅವ್ರ ಹೆಂಗಸರು ತಿಳಿಬಾರ್ದು. ಇವರು ಊರಿಗೆ ತುಂಬಾ ಗೌರವ ಬರೀ ರಾಜ್ಗೆ ಸಾವುಕಾರ ಇದು ಬೇಬಿ ಜೋರ ಚಿಂಗಾಡಿ ಎದುರುಗಡೆ ಎಮ್ಮೆ ಮೇಲೆ ಕೂತ್ಕೊಂಡು ಎಂಬರು ಬಯನಂಗೆ ನನ್ ದಾರಿಗೆ ಅಡ್ಡ ಬರ್ತಾವ್ನ ಬಲರಾಮ. ಏ ಅಪ್ಪಿದ್ದೆ ಬಲನೆ ಗಾಡಿ ನಿಲ್ಲಿಸ್ಬಾರ್ದು ಬೇಗ ಬೇಗ ಮುಂದೆ ಕೊಡಿ. ಅವನಿಗೆ ನಮ್ಮ ವಿಷಯ ಗೊತ್ತಾದ್ರೆ ಊರಿಗೆಲ್ಲ ತಂಟೆ ಬಾರಿಸ್ಬಿಡ್ತಾನೆ. ಸುಂದ್ರಿಗ ಬೆಳಿಗ್ಗೆ ಹೇಳ್ತಿದ್ದಂಗೆ ಗಾಡಿ ಪರದೆ ಕಡೆ ಹೊಂಟಿದ್ಯಲ್ಲ ಏನ ಸಮಾಚಾರ? ನಮ್ಮ ಅಜ್ಜಿ ಮಗಳು ಹುಷಾರಿರ್ಲಿಲ್ಲ ಹೊಟ್ಟೆ ನೋವು ಇವರಿಗೆ ಸಮಯ ಅದಕ್ಕೆ ಪಕ್ಕದೂರ್ನಾಗಿನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಹೊಂಟಿದ್ವಿ. ಎಲ್ಲ ಇಷ್ಟು ದಿನ ಒಳ್ಳೆ ಒಂಟರು ಗಾಯ ತರ ತಿರ್ಗಾಡ್ಕೊಂಡಿದ್ದೆ ಈಗಿನ ಇದ್ದಕ್ಕಿದ್ದಂಗೆ ನಿಮ್ಮ ಅಜ್ಜಿ ಮಗಳು ಹೊರಗಡೆ ಗಲಾಟೆ ಮಾಡ್ತಿರೋದು? ಮತ್ತೆ ಮಾತಾಡು ಮಾನ ಹೋಗುತ್ತೆ. ನಂಗೇನಿಲ್ಲ ನಾನು ಈ ಪರ್ದೆನೆ ಕಿತ್ತಾಕ್ತೀನಿ. ಅಯ್ಯೋ ನಿಮ್ ಮನೆ ಕಾಳುವಾಗ ಹಾಗೆಲ್ಲ ಮಾಡಿದ್ಯಾ? ಸರಿ ಹಾಗಾದ್ರೆ 100 ರೂಪಾಯಿ ಕೊಡ. 100 ರೂಪಾಯಿ ಈಗ ನನ್ನ ಹತ್ರ 100 ರೂಪಾಯಿ ತಾನೂ ಇಲ್ಲ. ಹಾಗಾದ್ರೆ ರೂಪಾಯಿ ಕೊಡು. ಇದು ನನ್ನ ಮದ್ವೆ ಇಲ್ಲ ನನ್ ಹೆಂಡತಿ ವಿಷಯ ಗೊತ್ತಾದ್ರೆ ಇದೊಂದು ಕಿತ್ತಾಕ್ಬಿಟ್ಟ. ನಾನು ಪರ್ದೆ ಕಿತ್ತಾಕ್ತೇನೆ. ಸರಿ ಸರಿ ಇದು ಕಿತ್ತು ಪರ್ದೆ ಕೇಳ. ಏನ್ ರಮಣ್ಣ ಗಾಡಿ ಕಿವಿ ಹಿಡಿಸ್ಕೊಂಡ್ ಕೇಳ್ತಿದ್ಯಲ್ಲ ಗಾಡಿಯಲ್ಲಿ ಯಾರಾದ್ರೂ ಹಾಡಾಡ್ತೀವಿ? ಅಯ್ಯೋ ಹಾಡಾಡ್ತಿಲ್ಲ ಹೊರಗಡೆ ಯಾರಿದ್ರು ಗುಸು ಗುಸು ಅಂತ ಆಟ ಆಡ್ತಾನೆ. ಅಯ್ಯೋ ಅದ ಆಟ ಅಲ್ಲ ನಮ್ಮ ಅಜ್ಜಿ ಮಗಳ ಗೋಳಾಟ. ಹ್ಮ್ ಎಳ್ದಿನಿಂದ ಹೊಟ್ಟೆ ನೋವು ಬಂದು ಎಳ್ದನ್ ಹೆಂಗ್ ನಲ್ತಾವಳೆ ನೋಡಿ. ನೀನು ದಂಡ ನೋಡ್ಕೊಂಡ್ ದಾರಿ ಬಿಡ್ಲಿಲ್ಲ ಅಂದ್ರೆ ಅವ್ಳಿಗೆ ಇಲ್ಲೇ ಎರಿಗೆ ಆಗ್ಬಿಡ್ತೈತೆ ಅಷ್ಟೇ. ಅಯ್ಯೋ ಇರು ಬಂದಮ್ಮ ಗಾಡಿ ನಿಮ್ ಹುಡುಗಿಗೆ ನಾನ್ ಸಹಾಯ ಮಾಡ್ಬೇಕು. ಏನ್ರ ದಾರಿ ಹೋಗೋ ಗಾಡಿನ ಅಡ್ಗೆ ಕಟ್ಟಿದ್ರು ಆಟ ಆಡ್ತಾ ಇದ್ದೀರಾ? ನಿಮ್ಗೆ ಹೇಳೋರ್ಕರ ಯಾರಿಲ್ವಾ? ಹೇಳಿ ಮನೆಗೆ ಡೈ ಸುಂದ್ರಗ ಒಡೆಯ ಗಾಡಿಯ ಮುಟ್ಟಾಳ ದನ ಮೇಯಿಸ್ತೀನಿ ಅಂತ ಹೊಟ್ಟೆ ಬಿರಿಯೋ ತನಕ ತಿಂದು ಅಲ್ಲೋ ಪದ್ಮನ್ ಜೊತೆ ಚಕ್ಕಂದ ಆಡ್ತೀಯ? ಯಜಮಾನ್ರೆ ಆ ವಯಸ್ಸಿಗೆ ಬಂದ ಹುಡುಗಿ ಜೊತೆ ಒಂದು ಸರಸ ಆಡ್ತಾನೆ 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 ಅದು ನಡುಬಿದಿರಿ ಅಂತೂ ನಿಮ್ ಮನೆ ಮರ್ಯಾದೆನ ನಾಶ ಮಾಡ್ತಾನೆ. ಹೌದೇನೋ ಮರಿಹಾಳ ನಿಂದು ಏನ್ರಿ ಇದು ವಯಸ್ಸಿಗೆ ಬಂದು ಹುಡುಗನ ಮೇಲೆ ಕೈ ಮಾಡ್ತಿದ್ದೀರಲ್ಲ ಅವ್ನ ಏನ್ ತಪ್ಪು ಮಾಡಿದಾನೆ ಅಂತ? ಗೌರವ್ನವ್ರೆ ಅವನ್ ಪರ ವಹಿಸ್ಕೊಂಡು ಮಾತಾಡ್ಬೇಡಿ ಇವನು ನಿಮ್ಮ ಗೌರವನೇ ಹರಾಜ್ ಹಾಕ್ಬಿಡ್ತಾನೆ ಮುಟ್ಟಾಳ. ನಮ್ ಬಲರಾಮ ನಮ್ ಗೌರವನ ಹರಾಜ್ ಹಾಕ್ತಾನೆ. ಹೌದು ಅಮ್ಮವ್ರೆ
ಇವನು ಆ ರಂಗಮ್ಮನ ಮಗಳು ಪದ್ಮನ್ ಜೊತೆ ಆಡಬಾರ್ದಾಟ ಆಡಿ ಆಡಿ ಸಾಕು ಸುಮ್ಮನಿದೆ. ಅವರಿಬ್ರು ಅಣ್ಣ ತಂಗಿ ಹಾಗೆ ಅನ್ಯೋನ್ವಾಗಿದ್ದಾರೆ. ಅವಳು ಇವ್ನು ಕರೆಯೋದೆ ಬಲರಾಮಣ್ಣ ಅಂತ. ಪ್ರೇಮ, ದೊಡ್ಡವ್ರ ಮಾತಕ್ಕೆಲ್ಲ ಬಾಯಕ ಮಾಡ್ಬೇಡ, ನಡಿ ಅವಳಿಗೆ. ಏ ಬಲರಾಮ, ಇನ್ಮೇಲೆ ನೀನು ಈ ಮನೇಲಿ ಇಳ್ಕೂಡುದು. ನಾನು ಅದೇ ನಿರ್ಧಾರ ಬಂದಿದ್ದೀನಿ. ಅಮ್ಮ ಹೇಳಿದ ಅರ್ಥ ಆಗಿಲ್ವ ನಿಮಗೆ? ಇನ್ಮೇಲೆ ನೀರಲ್ಲಿ ಇರ್ಕೂಡ್ದು, ನಡೆಯಾಕ್ರೆ ನನಗೆ ಕಡೆ. ಇನ್ಮೇಲೆ ಅದೇ ನಿನ್ ಮನೆ, ಇನ್ಮೇಲೆ ಅಲ್ಲೇ ನಿನ್ ಸಂಸಾರ. ಗೌರ ಏನ್ ಹೇಳ್ತಿದ್ಯಾ? ಅಲ್ಲ ರೀ, ನಾನು ಬಲರಾಮನ ಮದುವೆ ಮಾಡ್ಬೇಕು ಅಂತ ನನಗೆ ಒಳ್ಳೇನೇ ಇಲ್ಲ. ಆದಷ್ಟು ಬೇಗ ನಿಮ್ಗೊಂದು ಮದುವೆ ಮಾಡಿಬಿಟ್ರೆ ಅವನ್ ಪಾಡಿಗ್ ಸಂಸಾರ ಮಾಡ್ಕೊಂಡು ಸುಖವಾಗಿರ್ತಾನೆ. ಅವನ ಮೇಲೆ ಬೇರೆಯವ್ರ ಚಾಡಿಗಳದು ನಿಲ್ಲುತ್ತೆ. ಇಷ್ಟು ದಿವಸ ಪುಕ್ಸಟ್ಟೆ ಅನ್ನ ಹಾಕಿದ್ದು ಅಲ್ದೆ ಅಷ್ಟೊಂದು ಖರ್ಚು ಮಾಡಿ ಮದುವೆ ಬೇರೆ ಮಾಡ್ತೀರಾ ಅಮ್ಮ ಅವ್ರೆ? ಶಾನ್ ಬೋಗ್ರಿ ಅಮ್ಮ ಅವ್ರೆ, ನೀನ್ ನೋಡ್ಕೊಳ್ಬೇಕಾಗಿರೋ ವ್ಯವಹಾರ ಏನಿದ್ರು ಹೊರಗಡೆ, ಈ ಮನೆ ಒಳಗಲ್ಲ. ಏನೇ ಆದ್ರೂ ನಿಮ್ಮನ್ನ ತಿಂತಿರೋನು ಈ ತಬ್ಲಿಗೋಸ್ಕರ ಸುಮ್ಮನೆ ಅಷ್ಟೊಂದು ಹಣ ಪೋಲ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ದೆ ಅಷ್ಟೇ. ಯಾಕೆ ನಿಮ್ಗೇನು ಹೊಟ್ಟೆ ಉರಿನ? ನಿನ್ ಮಾತು ಕಟ್ಕೊಂಡು ಪಾಪ ಇವನ್ ಮೇಲೆ ಸುಮ್ಮನೆ ರೇಗಾಡ್ಬಿಟ್ಟು. ಯಜಮಾನ್ರೆ ಪದ್ಮ, ಇದೀರಾ? ಈ ಊರಿನ ಒಂದು ಒಳ್ಳೆ ಹುಡುಗಿ ಇದೆ, ನಮ್ ಬಲರಾಮಣ್ಣನ್ಗೆ ಸರಿಯಾದ ಜಡಿ ಅಂತ ಅಮ್ಮ ಅವ್ರ ಹತ್ರ ಹೇಳಿದ್ದೆ. ಅದಕ್ಕವ್ರು ನಾವು ಹುಡುಗಿ ನೋಡಕ್ ಬರ್ತಿದ್ದೀವಿ, ಹುಡುಗಿ ತಂದೆಗೆ ಹೇಳ್ಬಿಡು ಅಂತ ನಾನು ಅವ್ರ ಹತ್ರ ಹೇಳಿ ಕಳಿಸಿದ್ದೆ ಕಣ್ಣು. ಬನ್ನಿ ಬನ್ನಿ. ಅಯ್ಯೋ, ಯಾಕೆ ಹೀಗ್ ನಿಂತ್ಬಿಟ್ಟೆ? ನಮಸ್ಕಾರ ತಾಯಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಮ್ಮ. ನಿಮ್ಮಂತ ಶ್ರೀಮಂತರು ಈ ಬಡವ ಮನೆಗೆ ಬಂದಿದ್ದೀರಾ? ನಿಮ್ಗೆ ಉಪಚಾರ ಮಾಡೋ ಶಕ್ತಿ ನನಗಿಲ್ಲ. ನಿಮ್ಮ ಉಪಚಾರಕ್ಕಿಂತ ವಿಶ್ವಾಸನೇ ಮುಖ್ಯ. ಮೊದಲು ಹುಡುಗಿನ ಕರ್ಕೊಂಡು ಬನ್ನಿ. ಬಲರಾಮ, ಪ್ರೇಮ, ಬಲರಾಮ ಇಲ್ಲಿ ಅಣ್ಣ ಹೊರಗಡೆ ನಾಚ್ಕೊಂಡು ನಿಂತಿದ್ರು, ನಾನು ಹೇಳ್ಕೊಂಡು ಬಂದೆ, ಕುತ್ಕೊ ಹೋಗೋಣ. ಯಾಕೆ ನಿಂತ್ಕೊಂಡಿದ್ಯೋ, ಕೂತ್ಕೊಳ್ಳೋ. ಅಮ್ಮ ಇನ್ನು ಸಾಗಿತ್ರಿ. ಅಮ್ಮ ಅವ್ರಿಗೆ ನಮಸ್ಕಾರ ಮಾಡಮ್ಮ. ಮಕ್ಕಳಿಗೆ ಸುಖವಾಗಿ ಕೂತ್ಕೊ. ಬಲರಾಮಣ್ಣ, ಹುಡುಗಿ ಬಂದಾಯ್ತು, ಕತ್ತೆ ನೋಡು. ಅಯ್ಯೋ ಚೆನ್ನಾಗಿದ್ದಾಳೆ. ಅದವರೇ, ಈ ಹುಡುಗಿ ನನಗೆ ಮೊದಲೇ ಗೊತ್ತು. ನಮ್ದು ಗೊತ್ತು ತಗೊಳಪ್ಪ. ಅದ್ರೆ ನೋಡಿದ್ರಿ ಅವರೇ, ಅದಕ್ಕೆ ಹೇಳಿದ್ನ ನಮ್ಮ ಹುಡುಗಿನ ಗುರಿ ತಿಳ್ಕೊಂಡಾಗ ಕಾಪಾಡ್ಕೊಂಡ್ಬಿಟ್ಟು ಆ ಹುಡುಗಿ ಹಿಂದೆ ಮಾಡ್ರೆ. ಹಾಗೆ ವಿಷಯ ಬಂದ್ರಮ್ಮ, ಈ ಹುಡುಗಿ ನಮ್ಗೆ ಗೊತ್ತೇನಪ್ಪ ಇಷ್ಟ ಅವ್ರೆ. ಅಮ್ಮ, ಈ ಮದುವೆನ ಅದ್ದೂರಿಯಾಗಿ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಮ್ಮ. ಅದ್ರ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ಮದುವೆ ಖರ್ಚೆಲ್ಲ ನನಗೆ ಸೇರಿದ್ದು. ಆದಷ್ಟು ಬೇಗ ಒಂದೊಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡೋಣ. ಜೈನೋರೆ. ಓಹೋ, ಬಲರಾಮ ಬಾರಪ್ಪ ಬಾ. ಏನ್ ಸಮಾಚಾರ? ಏನಿಲ್ಲ. ಏನು ಇಂದ್ಮೇಲೆ ಯಾಕೆ ಬಂದೆ? ಅದು ಅದು ಅವರು ನನ್ ಕರ್ಕೊಂಡ್ ಅದಲ್ಲ, ಅವರು ನಂಗೆ ಸೆಂಡ್ ಮಾಡಿದ್ದಾರೆ ನನ್ನ ಮದುವೆಗೆ ನೀನು ಬರ್ಬೇಕು ಅಂತ ಹೇಳಕ್ ಬಂದೆ. ಇಲ್ಲ ಮುಗಿಸಲಿದ್ದಂಗಿದ್ಯಾ ಮದುವೆ ನಾಚ್ಕೊಳಕ್ ನೋಡ. ಬಲರಾಮ ತುಂಬಾ ಸಂತೋಷ ಕಣಪ್ಪ, ನೀನು ಇವ್ರಿಗ್ ಮಗ ಇದ್ದಂಗೆ ನಿನ್ ಮಗ ಖಂಡಿತ ಬರ್ತೀನಿ ಬರ್ತೀನಿ. ರತ್ನ ಸಿಂಹಾಸನ ಧುಮತ್ತಯಾದಿ ಪಾದಯೋ ಪಾದ್ಯಂ ಪಾದ್ಯಂ ಧುಮತ್ತಯಾದಿ ಪುತ್ರಯೋ ಅರ್ಜುನ ಧುಮತ್ತಯಾದಿ ಇತಿ ಅಯಾದಿ ನಾನಾ ಧುಮತ್ತಯಾದಿ ಅಸ್ತ್ರಾಸ್ತ್ರ ಪುಷ್ಪಾನ ಧುಮತ್ತಯಾದಿ ಉಪವೀತಾನ ಧುಮತ್ತಯಾದಿ ದಿವ್ಯ ಪರಮಗಂಧಾನ ಧುಮತ್ತಯಾದಿ ಸರ್ವೋದ್ಗಳ ಪೂಜಾನ ಧುಮತ್ತಯಾದಿ ಶ್ರೀರಾಮನಿಂದ ಶರದಾರ್ಥಗಮ ಪ್ರಮೇ ಶ್ರೀರಾಮ ಧುಮತಾ ನಮಾಮಿ ಸೀತಾರಾಮ ವಿವಾಹ ಸಮಯ ಜಯಾದಿರಂ ಮಂಗಳಂ.
ಜೀವನ ಮಮ ಜೀವನ ಹೇತನ ಸಭಾ ಸಾಣಿ ಸಭಾ ನಿಮ್ಗಿರೋ ಬುದ್ಧಿ ಈ ನಮ್ಮ ಮಗನ ತಲೆಗೆ ನಿಲ್ಲವಲ್ಲ ಏನಾರು ಅವ್ರು ಹಾಕ್ಬೇಕಾ ಇನ್ನೂರು ಹೋಗಿ ಹಾಕಿದ್ ಬರ್ತೀನಿ ಬಲರಾಮಣ್ಣ ಇದು ನನ್ನ ರಾಣಿ ಕಾಣಿಕೆ ಅತ್ತಿಗೆಯವ್ರಿಗೆ ಹಾಕು ಇದು ನನ್ನ ಕಾಣಿಕೆ ನಿಮಗೆ ಇದು ನಮ್ಮಿಬ್ಬರು ಕಾಣಿಕೆ ಹೌದಾ ಯಾಕೆ ನಿಂತ್ಬಿಟ್ಟೆ ಹೋಗಮ್ಮ ನಿಮ್ಗೆ ಯಾಕೋ ಇದಕ್ಕೆ ಆಗುತ್ತೆ ನಮ್ ಬಲರಾಮಣ್ಣ ಹುಲಿ ಏನಲ್ಲ ನಡಿ ಒಳಗೆ ಸ್ನಾನ ಮಾಡ್ಬೇಕಂತ ಸರಿ ಸರಿ ನಡಿ ನಡಿ ಬೇಕೋಡ್ರವ ಹದಿನೈದು ಬಟ್ಟೆ ಇದೆ ನಾಳೆ ತಂದ್ಬಿಡು ಸರಿ ಕಂಡ್ರವ ಮೂರು ಸಾವಿರ ರೂಪಾಯಿ ಅಂತ ಹಿಡಿದುಕೊಂಡು ನನ್ನ ಐದು ಎಕರೆ ಜಮೀನನ್ನು ಇವರಿಗೆ ಕೊಟ್ಟಿರುವುದಾಗಿ ಕರೆಪತ್ರ ಬರೆದು ಕೊಟ್ಟಿರುತ್ತೇನೆ ವೆಂಕಟಪ್ಪ ಹುಜೂರ ಈ ಪತ್ರದಲ್ಲಿ ನಿನ್ನ ಹೆಬ್ಬೆಟ್ಟು ಹೊತ್ತು ಈ ಪತ್ರದಾಗ ಏನ್ ಬರ್ದಿದ್ರ ಬಗ್ಗೆ ಇನ್ನೇನ್ ಬರೀತಾರೆ ನಿನ್ನ ಜಮೀನ ಮೇಲೆ ನೀನು ಸಾವಿರ ರೂಪಾಯಿ ಸಾಲ ತಗೊಂಡಿದ್ಯಾ ಅಂತ ಸರಿನಾ ಸರಿ ಹೆಬ್ಬೆಟ್ಟ ಒಂದ್ ಸಾವಿರ ರೂಪಾಯಿ ಕೊಟ್ಟು ಐದಕ್ಕೆ ಜಮೀನು ನಿಂತಿದ್ದ ನೋಡಪ್ಪ ಮಾಡ್ತೀನಿ ಒಂದು ಎರಡು ಹನ್ನೆರಡು ಮೂರ್ ನಾಲ್ಕೈದಾರು ಏಳು ಎಂಟು ಒಂಬತ್ತು ತಗೋ ಸರಿ ಇದೆಯಲ್ಲ ನೋಡ್ಕೊ ಹಾ ನನ್ ಕತ್ತೆ ನನ್ ಪತ್ರ ನೋವು ಬಿಡ್ತಲ್ಲ ನೀವು ನಿಮ್ಮ ಐದಕ್ಕೆ ನೆಲಾನೆ ಬೀಳು ಅಂತ ಅನ್ಬಿಟ್ಟಿದ್ರಿ ಈ ಕತ್ತೆ ಒಂದ್ ಸ್ವಲ್ಪ ತಾನು ತಿಂದಾರ್ದ ವೆಂಕಯ್ಯ ನೀನು ಒಂದ್ ಸಾವಿರ ರೂಪಾಯಿ ಕೊಟ್ಟು ಈ ಪತ್ರದಾಗೆ ಮೂರ್ ಸಾವಿರಕ್ಕೆ ನೀ ಜಮೀನ ಯೂಸ್ ಮಾಡ್ದಂಗೆ ಬರ್ಕೊಂಡಿದ್ರು ಗಾಬ್ರಿ ಆಗ್ತಾ ಈಗ ಪತ್ರನೇ ಇಲ್ವಲ್ಲ ಈಗ ಆ ಜಮೀನು ನಿಂದೆ ಈ ಸಾವಿರ ರೂಪಾಯಿ ನಿಂದೆ ಹೋಗ ಮಜ್ಜ ಮಾಡೋದಪ್ಪ ನೀನ್ ಮಾಡ್ತಿದ್ ಮೋಸಕ್ಕೆ ಇದು ಸರಿಯಾದ ಶಿಕ್ಷೆ ರಂಗಮ್ಮ ಏ ರಂಗಮ್ಮ ಏನ್ ಸುರಣ್ಣ ಎಲ್ಲಮ್ಮ ನಿಮ್ ತಾಯಿ ಜ್ವರದಿಂದ ಮಲಗಿದ್ದಾರೆ ಹೌದೌದು ಕಾಲ ಕೆಳಗೆ ಬಂದಾಗೆಲ್ಲ ಜ್ವರ ಬಂದ್ಬಿಡ್ತದೆ ಏ ರಂಗಮ್ಮ ಬೆಳಿಗ್ಗೆ ಕೂಗಾಡ್ತೀರಿ ನಿಮ್ ತಮ್ಮ ಹೇಳ್ತೀನಿ ಸುರಣ್ಣ ಯಾಕೆ ಮನೆ ಮುಂದೆ ಕೂಗಾಡ್ತಿದ್ರ ಕೂಗಾಡಿದ್ರೆ ನೀನ್ ಕುಡಿಲ್ಲ ನೀನು ಗಂಡ ಈ ಮನೆ ಮೇಲೆ ಸಾಲ ತಗೊಂಡು ತಿನ್ಬಿಟ್ಟು ಬಟ್ಟೆ ಕಂದ್ಬಿಟ್ಟ ನೀನು ಎರಡು ವರ್ಷದಿಂದ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ವಾಯ್ದೆ ಹೇಳ್ತಾನೆ ಇದೆಯಾ ಈಗ ನನಗೆ ಅರ್ಜೆಂಟ್ ಆಗಿ ಹಣ ಬೇಕೇ ಬೇಕು ಸುರಣ್ಣ ಕೋಪಿಸ್ಕೋಬೇಡ ಎಲ್ಲ ಯಜಮಾನ್ರು ಬದುಕಿದ್ರಿ ಇಷ್ಟೊತ್ತು ನನ್ನ ಸಾಲ ಎಲ್ಲ ತೀರ್ಸ್ಬಿಡ್ತಿದ್ರು ಸ್ವಲ್ಪ ದಿನ ಕಾಲಾವಕಾಶ ಕೊಡು ಹೇಗಾದ್ರೂ ಮಾಡಿ ನನ್ನ ಸಾಲ ತೀರ್ಸ್ಬಿಡ್ತೀನಿ ಸುರಣ್ಣ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ಐದ್ ಸಾವಿರ ರೂಪಾಯಿ ಕೊಡ್ತೀಯೋ ಇಲ್ಲ ಈ ಮನೆ ಸಾಮಾನು ಎಲ್ಲ ಬೀದಿಗೆ ಹಾಕ್ಸಿ ಮನೆ ಬೀದಿ ಹಾಕಿಸ್ಲೋ ಸುಮ್ಮನೆ ನಿಂತ್ಬಿಟ್ಟೆ ಏನ್ ಮಾಡ್ಬೇಕು ಅಂತ ಬಿಕ್ಕಿ ಕೂಚ್ತಾ ಬರೆ ಬರೋ ನಾನ್ ದಾರಿ ತೋರಿಸ್ತೇನೆ ಅವ್ರು ಇದ್ರ ಅನ್ನಾಗ ಮನೆ ಅವಳಿಗೆ ಸಾಮಾನೆಲ್ಲ ಹೊರಗಾಕ್ರು ಏ ಕಡಿಮೆ ಏ ಮನೆ ಈ ಕಡೆ ಕರಣ ಕೊಡ್ಬೇಕು ನಿಮ್ಗೆ ಅಸಲು ಎರಡ್ ಸಾವಿರ ಬಡ್ಡಿ ಮೂರ್ ಸಾವಿರ ಒಟ್ಟು ಐದ್ ಸಾವಿರ ಅಸಲು ಎರಡ್ ಸಾವಿರ ಬಡ್ಡಿ ಮೂರ್ ಸಾವಿರ ಸರಣ
ಒಂದ್ ತಿಂಗಳ ಕಾಲ ಅವಕಾಶ ಕೊಡು. ಈ ಬಾರಿ ಬಾಳೆ ಪಾಸ್ ಮಾರಿಬಿಟ್ಟು ಇವ್ರೇನ್ ಕೊಡ್ಬೇಕಾದ್ರೆ ನಾನು ಕೊಡ್ತೀನಿ. ಒಂದ್ ತಿಂಗಳ ಆಗಲ್ಲ, 25,000 ಕೊಡೋಂಗಿದ್ರೆ ಮಾತಾಡು, ಇಲ್ಲ ಅಂದ್ರೆ ಮನೆ ಬಿಡ್ತೀವಿ. ಮನೆ ಬಿಡ್ತದೆ ಅಂತ ಸಲಹೆ ಸಲ್ತಿದ್ದಾರೆ, ಅದಕ್ಕೆ ಕೋರ್ಟ್ ಕಚ್ಚೆ ನೀವೇನೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಹೇ ರಂಗಮ್ಮ, ಇವತ್ತು ಹಣ ಕೊಡ್ತೀಯಾ ಇಲ್ಲ ಮನೆ ಬೀಗಾಕಿಲ್ಲ. ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ, ಮಾತ್ರ ಬಿಡಿ, ನಿಮ್ ಹಣ ಎಲ್ಲೋಗಲ್ಲ. ಪದ್ಮ ಬಾಯಿಗೆ, ಪದ್ಮ ಈ ಸಾಲದ ವಿಷಯ ಮೊದಲೇ ನನ್ನೊಂದು ಮಾತು ಹೇಳಿದ್ರೆ ಮನೆ ಮುಂದೆ ಈಗಾಗಲೇ ಇರ್ತಿರ್ಲಿಲ್ಲ. ಮುದ್ದಾದನ್ ಹೇಳಿದ್ಮೇಲೆ ಗೊತ್ತಾಯ್ತು. ತಗೋ ಅಮ್ಮ ಕೊಟ್ಟಿದ್ದಾರೆ ಈ 5,000 ರೂಪಾಯಿ ಅವ್ನಿಗೆ ಕೊಟ್ಟು ಸಾಲದ ಪತ್ರನ ಹರಿದಾಕ್ಬೇಕಂತೆ. ನಿಜಕ್ಕೂ ಈ ಊರಿನ ಬರ್ಮದ ಪ್ರೇಮ, ನಮ್ಮ ಮನೆಗೆ ಎಷ್ಟು ಬೇರೆ ಅಕ್ಕಿ ರಾಗಿ ಕಳಿಸಿದ್ಯಾ, ನಮ್ ಹುಡ್ಕೊಳಕ್ ಬಟ್ಟೆ ಕೊಟ್ಟಿದ್ಯಾ, ಅದ್ ಸಾಲದು ಅಂತ ಈಗ ಸಾಲ ತೀರ್ಸೋದಕ್ಕೆ ಎಷ್ಟೊಂದು ಹಣ ಬೇರೆ ಕೊಡ್ತಿದ್ಯಾ. ನಿಮ್ರನ್ನ ಹೇಗ್ ತೀರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಒಂದ್ ಸಲಹೆ ಕೊಡ್ತಾನೆ, ಆ ತೀರಿಸುವಂತೆ ಮೊದ್ಲು ಹಣ ಕೊಟ್ಟು ಪತ್ರ ಇಸ್ಕೋ. ಬಲರಾಮ ಏನಪ್ಪ ಅವ್ರೆ, ಇವತ್ ರಾತ್ರಿ ಗದ್ದೆಗೆ ನೀರು ಹಾಯಿಸೋದಕ್ಕೆ ಆ ಕೆಂಚನ್ಗೂ ಮುದ್ದಂದು ಹೇಳಿದ್ದೆ. ಆ ಕೆಂಚ ನನ್ ಹುಷಾರಿಲ್ಲ, ನಾನ್ ಹೋಗಲ್ಲ ಅಂದಂತೆ. ಹೋಗ್ಲಿ ಬಿಡಿ ಪಾಪ, ಸುಧಾರಿಸ್ಕೊಳ್ಳಿ, ನಾನೇ ಹೋಗ್ಬಿಡ್ತೀನಿ. ಮರ್ತ್ ಬಿಟ್ಟಿಯೋ? ಇಲ್ಲಪ್ಪ ಅವ್ರೆ. ಯಾಕ್ರಿ ಏನಾಯ್ತು? ಯಾರು ಕಿರ್ಚಿಕೊಂಡಿದ್ದು? ಹೌದು, ನೀವ್ಯಾಕೆ ಇಲ್ಲಿ ಬಂದೆ? ಯಾರು ಓಡೋದಂಗೆ ಶಬ್ದ ಕೇಳಿಸ್ತಿದ್ರ? ನೋಡೋಣ ಅಂತ ಬಂದೆ. ಅಷ್ಟ ಸಾವಿತ್ರಿ ಕಿರ್ಚ್ಕೊಂಡು. ಸಾವಿತ್ರಿ? ಸಾವಿತ್ರಿ, ಸಾವಿತ್ರಿ, ಯಾಕಮ್ಮ ಏನು ಯಾಕೆ ಕಿರ್ಚಿಕೊಂಡೆ? ಅದು ಕನಸಿನಲ್ಲಿ ಯಾರು ಕಳ್ಳರು ಬಂದು ಹಿಡ್ಕೊಂಡಂಗಾಯ್ತು, ಕಿರ್ಚಿಬಿಟ್ಟೆ. ಬಲರಾಮ ಹೋಗಿದ್ದಾನಮ್ಮ, ಗದ್ದೆ ನೀರು ಹಾಯ್ಸೋಕ್ ಹೋಗಿದ್ದಾರೆ. ಅವರೇ ಇಷ್ಟೊತ್ತು ಎಲ್ರು ಇತ್ತ ನಿಂತಿದ್ದೀರಾ? ಅಲ್ವೋ, ರಾತ್ರಿ ಹೊತ್ತು ನಿನ್ ಗದ್ದೆ ತಾ ಹೋಗ್ಬೇಕಾದ್ರೆ ಬಾಗ್ಲಾಕು ಅಂತ ನಿನ್ ಹೆಂಡತಿಗೆ ಹೇಳೋದೇ ಬೇಡವಾ? ಯಾಕಪ್ಪ ಅವರೇ, ಇಲ್ಲಿ ಗೆವ್ವ ಆಯ್ತಾ? ಹಾಗಲ್ಲ ಕಣೋ, ಯಾರಾದ್ರೂ ಕಳ್ಳರು ಗಿಳ್ರು ಬಂದು. ಸರಿ, ನೀವು ಹೋಗುವಾಗ ಇವನಿಗೆ ಬುದ್ಧಿ ಹೇಳ್ತೀರಲ್ಲ. ಸಾವಿತ್ರಿ, ನಿಮ್ ಮೇಲೆ ಬಲರಾಮ ಇಲ್ದೇ ಇರುವಾಗ ಭದ್ರವಾಗಿ ಬಾಗ್ಲಾಕೊಂಡು ಮಲ್ಕೊಮ್ಮ. ಆಗಲಿ ಬಲರಾಮ, ಇಷ್ಟು ಬೇಗ ಬಂದ್ಬಿಟ್ಟಲ್ಲ, ಗದ್ದೆ ನೀರು ಹಾಯ್ಸಾಯ್ತಾನೆ. ಮುತ್ತ, ನಾನು ನೀರು ಹಾಯಿಸ್ತೀನಿ. ಹೊಸ್ದಾಗಿ ಮದುವೆ ಆಗಿ ಚಳಿ ಯಾಕೆ ಒದ್ದಾಡ್ತೀಯಾ? ಮನೆಗೆ ಹೋಗು ಅಂದ, ಅದಕ್ಕೆ ಬಂದ್ಬಿಟ್ಟೆ. ಸರಿ ಸರಿ, ಹೋಗಿ ಮಲ್ಕೊಂಡು ನಡಿ. ನನಗೆ ಯಾಕೋ ಈ ಮನೇಲಿರೋಕೆ ಹೆದರಿಕೆ ಆಗುತ್ತೇನೆ. ಹೆದರಿಕೆ ಯಾಕೆ? ಅವರು ನನ್ನ ನೋಡೋ ರೀತಿನ ಚೆನ್ನಾಗಿಲ್ಲ. ನಾನು ಒಂಟಿಯಾಗಿರುವಾಗ ಹೇಗಾಗ ನಡ್ಕೊತಾರೆ, ಯಾವಾಗ ಏನ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತದೆ ರೀ. ಯಾರು ಹೇಳ್ತಿದ್ಯಾ? ಅವ್ರೇ ನಿಮ್ ಗಡಿಯವರು ಯಾವಾಗಲೂ ನಾನು ನಾ ಕೆಟ್ಟ ಕಣ್ಣಿಂದ ನೋಡ್ತಿರ್ತಾರೆ. ರಾಕ್ಷಸು ಅವನು ತುಂಬ ಸಮಾನ ಕಡೆ. ಇನ್ನೊಂದ್ಸಲ ಅವ್ರ ವಿಷಯ ಏನಾದ್ರು ಕೆಟ್ಟ ಮಾತಾಡಿದ್ರೆ ನಿನ್ನ ಹುಟ್ಟು ನಾನ್ಸ್ಬಿಡ್ತೀನಿ. ಇನ್ನು ಮನೆ ಬಂದು 2 ದಿನ ಆಗಿಲ್ಲ, ಆದ್ರೂ ಮನೆ ಮನೆ ಬರ್ತೀನಿ. Oh, my God.
ಆಗುತ್ತೀರಿ. ಸಾಯಿಲಿಗೆ ತಬ್ಬೇಕಪ್ಪ, ಅವ್ರು ನಮಗೆ ಕೊಟ್ಟಿದ್ರು ಮಾಡಿದ್ರು ಇನ್ನೊಂದು ಸ್ವಲ್ಪ ಬುದ್ಧಿವಾದ ಹೇಳಿ ಸಿದ್ಧ ಇರುತ್ತ. ನೋಡಿ ನೀನು ನೋಡಿದ್ರು ಬಿಕ್ಕುತ್ತೇನಪ್ಪ. ನೀವೇನು ಯೋಚನೆ ಮಾಡಬೇಡಿ ಮಗಳ, ನನ್ನ ಜೀವನ ನೋಡ್ಕೋತೀನಿ. ಯಾವ ಕಳ್ತಾ ಇದ್ದೀರಾ ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಯ್ತಾ? ಗಂಡನಾಗಲಿದ್ದಾನೆ ಕೆಲಸ ಹಾಕಿರೋದು, ಅದ್ರಲ್ಲೇನ್ ತಪ್ಪು? ನನ್ನ ಜೀವನದಲ್ಲಿ ಒಬ್ಬರನ್ನು ಕೈ ತೊಡ್ದಿಲ್ಲ. ಈಗಿರ ನನ್ನ ಮನುಷ್ಯತ್ವ ಕಲ್ಕೊಂಡು ನೀನು ಹೊಡೆದಿದ್ದೆ ನನ್ ಕೈ ಮುಗಿತೀನಿ. ನೀನು ಮುಂದೆ ನನ್ನ ಕೋಪ ಬೇಡ, ನಡ್ಕೋಬೇಡ. ನೀನು ನನ್ನ ತುಂಬಿದ ಸಾಯಿತ್ರ ನನ್ನ ಮೈ ಚರ್ಮ ಸುಳ್ಳು ಚಪ್ಪಲಿ ಮಾಡಿಕೊಟ್ರು ಮನೆಯ ನಂದ
ಸೊಗ್ಸಾಗಿ ಬೆಳೆದಿದ್ಯಾ ಜಯಣ್ಣ, ಈ ಬಾರಿ ಈ ಬೆಳೆನೆಲ್ಲ ನಾನೇ ತಗೊಂಡಿರ್ತೀನಿ. ಎಡ್ಮೆಂಟ್ ಮಾಡಿ 10,000 ರೂಪಾಯಿ ಸಾಲ ಕೊಟ್ಟಿದ್ದಂತಾರೆ ಶಂಕರಪ್ಪನವರೇ. ನಾನು ಬೆಳೆಲ್ಲ ಬೆಳೆಸಿದ್ದು, ನಮ್ಮ ಮನೆಯಲ್ಲವ್ರ ಕಾರಿನ ಫೀಸ್ ಕಟ್ಟಿ ಪರೀಕ್ಷೆ ಕೊಡಿಸಿದ್ದು. ಅವಾಗ ಕೊಟ್ಟಿದ್ದು ಸಾಲ, ಇವಾಗ ಮಾಡ್ತಿರೋದು ವ್ಯಾಪಾರ. 10,000 ರೂಪಾಯಿ ವಜಾ ಹಾಕೋ, ಇನ್ 10,000 ರೂಪಾಯಿ ತಗೊಂಡು ಬರೋ ವಾರ ನನ್ನ ತಮ್ಮ ಲಾರಿ ತಗೊಂಡ್ ಬರ್ತಾನೆ, ಲೋಡ್ ಮಾಡಿ ಕಳಿಸ್ಬಿಡು. ಆಯ್ತು. ಜಯಣ ಜಯಣ ಯಾರಿಗ ಯಜಮಾನ ಬೇಕು ಸರ್, ಈಗಲೇ ಬರ್ಬೇಕಂತ ಬಾವಣ್ಣ. ಯಾವ ಯಜಮಾನ? ನಮ್ ಸಾಕರ್ ಬರ್ತಾರೆ ಅವರು. ಯಾಕಂತ ನಂಗ್ ಗೊತ್ತಿಲ್ಲಪ್ಪ, ಈಗಲೇ ಕರ್ಕೊಂಬಂತಾರು ಬಾವಣ. ನಿಮ್ಮ ಸಕ್ಕರೆ ಫ್ಯಾಕ್ಟ್ರಿ ಕೆಲಸ ಎಷ್ಟು ಚೆನ್ನಾಗಿ ನಡೆಯುತ್ತಿದೆ ನೋಡಿದ್ರ? ಎರಡು ಕಡೆ ಗುಡ್ಡೆ ಸರಿಯಾಗಿ ಹಾಕ್ಸು. ಏನಂಗ ಬುದ್ಧಿ, ಗಂಡಾಳೆಷ್ಟು ಹೆಣ್ಣಾಳೆಷ್ಟು ಲೆಕ್ಕ ಸರಿಯಾಗಿ ಇಟ್ಟಿದ್ಯಾ? ಎಲ್ಲ ಸರಿಯಾಗಿ ಬರ್ಕೊಂಡಿದ್ದೀನಿ ಬುದ್ಧಿ. ನಮಸ್ಕಾರ ಸಾವುಕಾರ. ನಮಸ್ತೆ. ಏನ್ ಜಯಣ್ಣ ಚೆನ್ನಾಗಿದ್ಯಾ? ಬಂದ್ರೆ ಚೆನ್ನಾಗಿದ್ದೀನಿ ಬುದ್ಧಿ. ನಿನ್ ಬಾಳೆ ತೋಟ ಹಾಗಿದೆ? ಸಾಗಿದೆ ಸಾವುಕಾರ. ಈ ಬಾಣಿ ಪೋಷಿದಂತೂ ಅದರಿಂದ ಒಳ್ಳೆ ಗಾಜಿನಿಂದ ಅಂತಿದೆ. ಜಯಣ್ಣ ಈ ಸಾರಿ ನಿನ್ ಬಾಳೆ ಪಸಂದ ಎಲ್ಲ ಪೂರ ನಾನೇ ತಗೋಬೇಕು ಅಂತ ಮಾಡಿದ್ದೀನಿ. ಮುಚ್ಚು ಮರೆ ಬೇಡಪ್ಪ, ಎಷ್ಟಾಗುತ್ತೆ ಹೇಳು. ಎಂಜಿನಿಯರ್ ಸಾವುಕಾರ, ಮಾದಾಪುರ ಶಂಕರಾಪುರವ್ರ ಹತ್ರ ಈ ವರ್ಷದ ಪಸಂದ್ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ದುಡ್ತಾರೆ ನೋಡಿದ್ರು. ಯಾರಾಯವನ ನಮ್ಮ ಊರ್ನಲ್ಲಿ ಬೆಳೆದ ಬೆಳೆನ ನಮ್ಮ ಊರ್ನವ್ರಿಗೆ ಮಾಡ್ದೆ ಪಕ್ಕದೂರ್ನವ್ರಿಗೆ ಮಾಡ್ತಿದ್ಯಾ? ಅಲ್ರಿ, ನಾನ್ ಬೇರ್ಸಿಸ್ ಬೆಳೆಸಿದ ಬೆಳೆನ ನನ್ನಿಷ್ಟ ಬಂದವ್ರು ಮಾರೋದಕ್ಕೆ ಯಾರತ್ರ ಯಾಕ್ರಿ ಬೇಕು? ನನ್ನ ಮನೆಯವ್ರಿಗೆ ಕೂಲಿ ಮಾಡ್ತಿದ್ದವನು ಇವತ್ತು ನಿಮ್ ಪೊಗರ್ ನಾ ನೋಡ್ರ ಯಜಮಾನ್ರೆ. ಏ ಶಾಂತವ್ರೆ, ಎಲ್ರೂ ದುಡಿಯೋದು ಹೊಟ್ಟೆಗೆ ಬಟ್ಟೆಗ್ರಿ. ಆಗ್ಲೂ ಕೂಲಿ ಮಾಡಿ ದುಡಿತಿದ್ದೆ, ಈಗ್ಲೂ ಬೇರ್ಸಿ ದುಡಿತಾ ಇದ್ದೀನಿ. ಯಾರು ಹೊಟ್ಟೆ ಮೇಲೆ ಅವ್ರಿಗೆ ಬದುಕ್ತಾ ಇಲ್ರಿ. ಹೊತ್ತು ಮಾತು ತೋರಿಸ್ಕೊಳ್ಳೋದು ಮನುಷ್ಯನ್ ಧರ್ಮ ರೀ. ಹಾಗಾದ್ರೆ ನಾನೇನ್ ಹೊಟ್ಟೆ ಮೇಲೆ ಹೊಡಿತೀವ? ಯಾಕೆ ಸುಮ್ಮನೆ ಬಾಯ್ ಬರ್ಕೋತೀಯ? ಜಯಣ್ಣ ಹೇಳಿದ್ರು ಏನ್ ತಪ್ಪಿ? ಹೊಳೆ ನೀರು ಕುಡಿಯೋದಕ್ಕೆ ಗೆಣನಾಯಕ್ ಮಪ್ಪಣ್ಣ ಅಂತ. ಸರ್ವರು ಸಂತೋಷವಾಗಿರ್ಬೇಕು ಅಂತ ಬಯಸೋ ನಾವು ಅಸೂಯೆ ಆವೇಶಕ್ಕೆ ಬಲಿಯಾಗಬಾರ್ದಯ್ಯ. ಜಯಣ್ಣ ನೀನ್ ಹೋಗ್ ಬರ್ತೀನಿ. ಏನ್ ಯಜಮಾನ್ರೆ ಹೀಗ್ ಬಣ್ಣ ಬದಲಾಸ್ಬಿಟ್ರಿ? ಅದೇ ಕಡೆ ನಾನು ಜಾಣ್ತಾನ, ಇವತ್ ರಾತ್ರಿ ಆ ಬಾಳೆಗೊನೆಯನ್ನೆಲ್ಲ ಕತ್ತರಿಸಿ ಲಾರಿ ತುಂಬಿಸೋ ಏರ್ಪಾಡು ಮಾಡು. ನಾಳೆ ಬೆಳಿಗ್ಗೆ ಸಿಟಿಲಿ ನಾನು ಅದನ್ನ ಮಾರ್ತೀನಿ. ಪಂಚಾಯತಿ ಕಟ್ಟಲ್ಲಿ ಬಡ್ಡಿ ಮೊದಲು ಬಲರಾಮ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೆ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡ್ದೆ. ಆನಂದಪ್ಪ ನೀವೇ ಬಂದು ಇಲ್ಲಿಗೆ ಪರೀಕ್ಷೆ ಮುಗಿತಲ್ಲ, ಬೆಂಗಳೂರಿಂದ ನೇರ ಮನೆಗೆ ಬಂದೆ. ಚಿಕ್ಕಪ್ಪ ತೋಟದಲ್ಲಿದ್ದಾರೆ ಅಂತ ಚಿಕ್ಕಮ್ಮ ಹೇಳಿದ್ರು, ಇವ್ರು ನೋಡೋಣ ಅಂತ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಈ ಗಲಾಟೆ ಕಂಡುಬಿಟ್ಟು. ಒಳ್ಳೆ ಸಮಯಕ್ಕೆ ಬಂದಪ್ಪ, ಪರೀಕ್ಷೆ ನೇರ ಬರ್ದಿದೆಯಪ್ಪ. ಚೆನ್ನಾಗಿ ಬರ್ದಿ ಏನ್ ಚಿಕ್ಕಪ್ಪ? ನೀನು ಇಷ್ಟು ಕಷ್ಟಪಟ್ಟು ಹೋಗ್ತಿರುವಾಗ ಅವ್ನು ಪಾಸ್ ಮಾಡ್ಬಿಡ್ತಾನ? ಬನ್ನಿ ಹೋಗೋಣ.
ಇದುವರೆಗೂ ನಮ್ಮ ಹಳ್ಳಿಯಲ್ಲಿ ಯಾರು ತೆಂಗಿನ ತೋಟಕ್ಕೆ ಆಗ್ಲಿ ಬಾಳೆ ತೋಟಕ್ಕೆ ಆಗ್ಲಿ ನುಗ್ಗಿ ಲೂಟಿ ಮಾಡಿರ್ಲಿಲ್ಲ. ಈ ಕಲ್ಕೊರಮನ್ ಇಷ್ಟೊಂದು ಹೊಡೆದ್ರು ಇವನ್ ಯಾರು ಯಾವ ಊರು ಅಂತ ಬಾಯ್ ಬಿಡ್ತಾ ಇಲ್ವಲ್ಲ. ಹೋಗ್ಲಿ ಬಿಟ್ಟು ಬಿಡಿ ಯಜಮಾನ್ರೆ, ಎಲ್ಲಾದ್ರೂ ಗೊಟ್ಟ ಕಿಟ್ಟ ಕಂಡ ಬಿಟ್ಟಾನು. ಶಾರ್ ಹೋದ್ರೆ ಇವನು ನಿಮ್ಮಂಥವ್ರಿಗೆಲ್ಲ ಬಾಯ್ ಬಿಡಲ್ಲ. ನಾನ್ ಹೋಗಿ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬರ್ತೇನೆ, ಆಗ ಸದ್ದು ಮಾಡಿದೆ ನಿಜ ಹೇಳ್ತಾನೆ. ಶಿವಶಿವ ಶಿವಶಿವ, ನಮ್ಮ ಹಳ್ಳಿಗೆ ಇದುವರೆಗೂ ಪೊಲೀಸರ ದರ್ಶನವೇ ಇಲ್ಲ. ನಮ್ಮ ಯಜಮಾನರು ತಲೆ ಇರೋವರೆಗೂ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ಪೊಲೀಸ್ನವ್ರನ್ನ ಕರೆಸ್ಲೇ ಕೂಡುದು. ಇದೇ ಸಣ್ಣ ವಿಷಯನೇ ಸಂಭವಪ್ಪ, ಒಂದು ಗಾಳಿ ತುಂಬಷ್ಟು ಇಂಚು ಪಾಚು ಬಾಳೆಗಳನ್ನು ಕರೆದು ಹಾಳು ಮಾಡಿದ್ದಾರೆ. ಇದರಿಂದ ನಮ್ಮ ಜಯಣ್ಣನಿಗೆ ಎಷ್ಟು ನಷ್ಟ ಆಗಿದೆ ಗೊತ್ತಾ? ಅರ್ಣಪ್ಪ ನೀವು ಬಂದ್ಬಿಟ್ಟು ಪೊಲೀಸ್ ತುಂಬ ಬಲರಾಮ, ನನ್ನ ತಿಂದು ಬೆಳೆದಿದ್ದಕ್ಕೆ ಸಾರ್ಥಕ ಆಯ್ತು ಕಣು. ಬೇರೆಯವರು ಸ್ವಲ್ಪ ಅನ್ಯಾಯ ಆದ್ರೂ ನಿನ್ನ ಮನಸ್ಸಿಗೆ ಎಷ್ಟೊಂದು ನೋವಾಗುತ್ತೆ ನೋಡು. ಆನಂದ ನೀನೇ ನಾ ತೊಂದರೆ ತಗೊಳ್ಳೋದು ಬೇಡ. ಈ ಕಳ್ಬಡ್ಡಿ ಮಗನ್ನ ನನ್ನ ಕಾರಲ್ಲೇ ಕರ್ಕೊಂಡೋಗಿ ಪೊಲೀಸರು ರೂಪಿಸ್ಬಿಟ್ಟು ಬರ್ತೀನಿ. ಜಯಣ್ಣ ಬುದ್ಧಿ, ನೀನೇನು ಯೋಚನೆ ಮಾಡ್ಬೇಡ. ನೀನ್ ಎಷ್ಟು ನಷ್ಟ ಆಗಿದೆ ಹೇಳು, ನಾನ್ ಕೈಯಿಂದ ಕಟ್ಕೊಡ್ತೀನಿ. ಎಲ್ಲಾದ್ರೂ ಉಂಟಾ ದಾಣಿ, ನನ್ನ ಹಣವರಕ್ಕೆ ನೀವು ಹಣ ಆಗೋದು ಬೇಡ. ಇನ್ನು ಮುಂದೆ ನಮ್ಮ ಹಳ್ಳಿಲಿ ಈ ತರ ಅನಾಹುತ ನಡೆದಿದ್ರೆ ಸರಿ. ನಿಜಡ ಯಜಮಾನ್ರ, ಡ್ರೈವರ್ಗೆ ಬೇಗ ಕಾರ್ ತರೋದಕ್ಕೆ ಹೇಳು, ಇವನ್ನ ಪೊಲೀಸ್ನವ್ರು ರೂಪಿಸ್ಬಿಟ್ಟು ಬರ್ತೀನಿ. ಏನ್ರಪ್ಪ ನ್ಯಾಯ ತೀರ್ಮಾನ ಆಯ್ತಲ್ಲ, ನಡೀರಿ ನಡೀರಿ, ಹೋಗ್ರಪ್ಪ ಹೋಗ್ರಿ ಹೋಗ್ರಪ್ಪ. ಬುದ್ಧಿ ನೀನೇ ನೆದರ್ಕೋಬೇಡ, ಯಜಮಾನ್ರು ಮಧ್ಯದಾರ. ಇದ್ ನನ್ಗೆ ಏನನ್ಸಿದೆ ಗೊತ್ತಾ? ಏನನ್ಸಿದೆ? ನಾವಿಬ್ರು ಯಾವಾಗ್ಲೂ ಹೀಗೆ ಜೊತೆಲಿದ್ದು ಆನಂದ ಜೀವ ಸಾಕ್ಸೋಣ ಅಂತ. ಅದ್ ಹೇಗಮ್ಮ ಸಾಧ್ಯ ಆಗುತ್ತೆ? ನೀನ್ ಮದ್ವೆ ಆದ್ಮೇಲೆ ನನ್ ಜೊತೆನೆ ಇರೋಕಾಗುತ್ತಾ? ನಿನ್ ಗಂಡ ಯಾವ ಊರ್ನಲ್ಲಿ ಇರ್ತದೋ ನೀನು ಅಲ್ಲೇ ಇರ್ಬೇಕಾಗತ್ತೆ. ಹಾಗಾದ್ರೆ ನನ್ಗಿಂತ ಮೊದ್ಲು ನೀನೇ ಮದ್ವೆ ಆಗ್ಬಿಡ್ತೀಯಾ? ಹೇಗೆ? ನಿಮ್ ತಂದೆ ಶ್ರೀಮಂತರು, ನಿನಗ್ ಬೇಗ ಮದ್ವೆ ಮಾಡ್ಬಿಡ್ತಾರೆ. ಆಗ ನಾನ್ ಬಿಟ್ಬಿಟ್ಟು ನಿನ್ ಗಂಡ ಜೊತೆ ಹೋಗ್ಲೇಬೇಕಲ್ಲ. ಮದ್ವೆ ನೀನ್ ಚೆನ್ನಾಗ ಸಾಧ್ಯವಿಲ್ಲ ಪದ್ಮ. ನೀನೇಕೆ ಮಾತು ಹೇಳ್ತಿದ್ಯ ಅಂತ ನನಗೆ ಗೊತ್ತು. ನೀನು ಖಂಡಿತ ಮದ್ವೆ ಆಗುತ್ತೆ ಅಂತ ನನ್ ಮನ್ಸು ಹೇಳ್ತಿದೆ ಕಣೆ. ನಮ್ಮಲ್ಲಿ ತುಂಬಾ ಪ್ರೀತಿ, ಅದಕ್ಕೆ ಮಾತು ಹೇಳ್ತಿದೀಯ. ಪ್ರೇಮ ನಾನ್ ಸತ್ಯವಾಗ ಹೇಳ್ತಿದ್ದೀನಿ, ನೀನು ಮದ್ವೆ ಆಗೋವರೆಗೂ ನೀನ್ ಖಂಡಿತ ಮದ್ವೆ ಮಾಡ್ಕೊಳ್ಳಲ್ಲ. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಇಬ್ರು ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡು ನೀನು ನಾಲಿ ಅಂತ ತಟ್ಲ ತೊಗೋಣ. ನಮಸ್ಕಾರ.
ನಿಮ್ಮನ್ನ ನೀರಿನಿಂದ ಕಾಪಾಡಿದ್ರಿ ಅಂತ ತಿಳಿತು. ಅದಕ್ಕೆ ಕೃತಜ್ಞತೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ದೇವ್ರ ದಯದಿಂದ ನಿಮ್ ಪ್ರಾಣ ಉಳಿತಲ್ಲ, ಅದೇ ಮುಖ್ಯ. ಇದೆಲ್ಲ ಏನ್ ಪುಸ್ತಕ? ಕಾದಂಬರಿ, ಕವನ ಸಂಕಲನ, ನಾನೇ ಬರ್ದಿರೋದು. ಹೌದಾ? ಹಾಗಾದ್ರೆ ನಾನೊಂದು ಪುಸ್ತಕ ಹೊರಗೆ ತಗೊಂಡಿಲ್ಲ. ಧಾರಾಳವಾಗಿ ತಗೊಳ್ಳಿ, ಬರ್ತೀನಿ. ಹಾಡುವ ತುಂಬಿಗೆ ಅರಳಿದ ಹೂವಲಿ ಪ್ರೇಮ ಪ್ರೇಮ ಪ್ರೇಮ, ಆಡುವ ಮಗುವಿಗೆ ಮಳೆ ಹನಿ ಪ್ರೇಮ ಪ್ರೇಮ ಪ್ರೇಮ, ಮೂಗಿನ ಹೂವಿಗೆ ಚಂದ್ರನ ಕಂದರೆ ಪ್ರೇಮ ಪ್ರೇಮ ಪ್ರೇಮ, ಹರಿಯುವ ನದಿಗೆ ಕಡಲ ಪ್ರೇಮ 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 ಪ್ರೇಮ, ಕೋಗಿಲೆಗೆ ವಸಂತದ ಮೇಲೆ ಪ್ರೇಮ, ಹೃದಯದಿ ಅರಳಿತು ಪ್ರೇಮ, ಮನವನ್ನು ಕೂಸಿತು ಪ್ರೇಮ, ಹರಿಯುವ ನೀರಲ್ಲಿ ನೀ ಮೀನಂತೆ ಈಜುತ್ತಲಿರುವುದ ಕಂಡಾಗ ನಿನ್ನ ತನುವಿನ ಹೊನ್ನ ಬಣ್ಣ ಆಹಾ ನನ್ನ ಮನವನ್ನು ಸೆಳೆದಿರುವಾಗ ಕೋಗಿಲೆಯಂತೆ ಹಾಡಿತು ಮನಸ್ಸು ಹೊಲ್ಲುದಲ್ಲಿರೆ ಅನುರಾಗ ಪ್ರೇಮ ಪ್ರೇಮ ಪ್ರೇಮ, ಬೆಳ್ಳಿಯ ಹಾಗೆ ಬಳುಕುವ ನಿನ್ನ ಕಾಣಲು ಅರಳಿತು ಪ್ರೇಮ, ನಯನವು ನಯನವು ಸೇರಿದ ಒಡನೆ ಹೃದಯವು ಹಾಡಿತು ಪ್ರೇಮ. ಪದ್ಮ ಅಂತ ಇದ್ದ, ಪದ್ಮ ತಲೆ ಮೇಲೆ ಹೂ ಹಾಕಿದ್ಲು. ಓಹೋ ರಾಣಿ, ಇದಕ್ಕೆ ನಾ ಪ್ರೇಮ ಅನ್ನೋದು? ಹೌದು ಹೌದು ಹೌದು, ಸರಿ ಅರ್ಥ ಆಯ್ತು ಬಿಡು. ಪದ್ಮಕ ಪದ್ಮಕ ಬಂದೇ. ಏನ್ ಬಂದಾಗ? ಹಬ್ಬ ಬರ್ತೀವಿ ಅಂತ ಹೇಳಿ ಬಟ್ಟೆನೆಲ್ಲ ಇಸ್ತ್ರಿ ಕೊಟ್ಟಿದ್ದಲ್ಲ, ತಗೋ ಎನಿಸ್ಕೋ. ಒಂದು ಎರಡು ಮೂರು, ಅಯ್ಯೋ ಈ ಪ್ಯಾಂಟ್ ಶರ್ಟ್ ಯಾರ್ದು? ಆನಂದಪ್ಪಂದು. ಪದ್ಮಕ್ಕ, ನಿನ್ನ ಆನಂದಪ್ಪನ ಮನಸ್ಸು ಬೆರ್ತಂಗೆ ನಿಮ್ಮಿಬ್ಬರು ಬಟ್ಟೆನ ಸೇರ್ಕೊಂಡ್ಬಿಟ್ಟೈತೆ. ಏನನ್ ರಾಣಿನೂ ಹೇಳಿದ್ದು ಅಲ್ವ ರಾಣಿ? ನಿಮ್ಗೆ ದಿನ ನಿಮ್ ಬಟ್ಟೆ ಬದಲಾಯಿಸ್ಕೊಡ್ತಿದ್ರೆ ನಿಮ್ಮಿಬ್ರು ಪ್ರೀತಿ ಬೆಟ್ಟ ಬೆಳ್ದಂಗ್ ಬೆಳ್ದೋಯ್ತದೆ. ನೀನು ಈ ಬಟ್ಟೆ ಕೊಡೋ ನೆಪದಲ್ಲಿ ಆನಂದ ಪಂದ್ರಪ್ಪ ಮುಂದಿನ ವಿಷಯ ನಿಮ್ಗೆ ಗೊತ್ತಾಯ್ತದೆ. ಆನಂದ್, ನೀವು ಬರೆದಿರುವ ಕಾರ್ಯತಂತ್ರವನ್ನು ಓದಿದೆ. ಪ್ರೇಮದ ಬಗ್ಗೆ ನಿಮ್ಮ ಕವನದ ಒಂದೊಂದು ಕಲ್ಪನೆಯು ನನ್ನ ಮೈ ಮರೆಸಿತು. ನಿಮ್ಮ ಕಾವ್ಯದಲ್ಲಿ ನರ್ತಿಸುವ ಆ ಪ್ರೇಮ ನಾನೇ ಆಗಿರಬಹುದೇನೋ ಎಂದು ಆನಂದಪಟ್ಟೆ. ಈ ಪ್ರೇಮದ ಮನಸ್ಸನ್ನು ನಿಮ್ಮ ಹೃದಯದಲ್ಲಿರಿಸಲು ಸ್ಥಳ ಕೊಡುವಿರಾ? ಬಲರಾಮಣ್ಣ. ಏನಮ್ಮ?
ಬಲರಾಮಣ್ಣ, ಈ ಪುಸ್ತಕನ ಆನಂದ್ ಅವ್ರ ಕೈಲಿ ಕೊಟ್ಬಿಟ್ಟು ಬಹಳ ಚೆನ್ನಾಗಿ ಬರ್ದಿದ್ದೀರಾ, ಯಾವ್ದಾದ್ರು ಬೇರೆ ಪುಸ್ತಕ ಈಗಲೇ ಬೇಕಂತೆ ಅಂತ ಇಸ್ಕೊಂಡ್ಬರ್ತೀಯಾ? ಅಲ್ಲಿ ಇಟ್ಬಿಟ್ಟು ಹೋಗು, ಕೆಲಸ ಮುಗಿದ್ಮೇಲೆ ಕೊಟ್ಟು ಬರ್ತೀನಿ. ಅಣ್ಣ ಈಗಲೇ ಕೊಟ್ಬಿಟ್ಟು ಬಾಣ. ನೋಡಮ್ಮ, ಮಾಡೋ ಕೆಲಸ ಅರ್ಧದಲ್ಲಿ ಬಿಟ್ಟು ಹೋಗಿ ಅಭ್ಯಾಸ ನಿಮಗಿಲ್ಲ. ಅಣ್ಣ ಅಣ್ಣ, ನೀನ್ ದಮ್ಮಯ್ಯ ಅಂತ ಕೊಟ್ಬಿಟ್ಟು ಬಾಣ. ನೋಡು, ನಾನು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ನೀವೇ ಮಾಡಿ ಮುಗಿಸೋಗಿದ್ರೆ ನಾನು ಹೋಗಿ ಬರ್ತೀನಿ. ಮೊದ್ಲು ಈ ಪುಸ್ತಕ ಕೊಟ್ಬಿಟ್ಟು ಮರಿದಂಗ್ ಬೇರೆ ಪುಸ್ತಕ ಇಸ್ಕೊಂಡು ಬೇಗ ಬಂದು ಅಷ್ಟ ನಾನು ಈ ಕೆಲಸ ಮಾಡಿ ಮುಗಿಸಿರ್ತೀನಿ. ತಾಯಿ, ಈ ಕೆಲಸನೆಲ್ಲ ನೀನು ಗಂಟೆ ಮೇಲೆ ಮಾಡುವಂತೆ ಒಳಗಡೆ ಹೋಗಿ ಅವ ಸಹಾಯ ಮಾಡು, ಗೊತ್ತಾಯ್ತಾ? ಈ ಕೆಲಸ ಎಲ್ಲ ನಾ ಬಂದ್ ಮಾಡ್ಕೊತೀನಿ. ಒಂದು, ಎರಡು, ಎರಡು, ಮೂರು, ಮೂರು. ಅರೆ, ಇದ್ಯಾವ್ದು ಇದು? ಅಯ್ಯೋ, ಪದ್ಮಕ್ಕನ ಬಟ್ಟೆ ನಿಮ್ ಬಟ್ಟೆ ಜೊತೆ ಸೇರ್ಕೊಂಡ್ಬಿಟ್ಟೈತೆ. ಮುಟ್ಟಣ್ಣ, ಇದು ನನ್ ಬಟ್ಟೆ ಜೊತೆಲಿತ್ತು, ಇದ್ಯಾರ್ದು ನೋಡು? ಅದು ನನ್ನ ಬಟ್ಟೆಗಳು. ತಗೊಂಡ್ ಅದನ್ ಕೊಡಿ. ಅಂತೂ ನಿಮ್ಮಿಬ್ಬರ್ ಮನಸ್ಸು ಹೆಂಗ್ ಬರ್ತದೈತೋ ಹಂಗೆ ನಿಮ್ಮಿಬ್ಬರ್ ಬಟ್ಟೆನ ಜೊತೆಯಾಗಿ ಸೇರ್ಕೊಂಡ್ಬಿಟ್ಟೈತೆ. ಏನ್ ಬುದ್ಧ, ಮನಸ್ಸು ಗಿನ್ಸು ಅಂತ ಹುಚ್ಚುತ್ತ ಮಾತಾಡ್ಬೇಡ. ನಂಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ನಿನ್ನೆ ಪದ್ಮಕ ನೀರಲ್ಲಿದ್ದಾಗ ನೀವು ಮೇಲೆ ಒಂದ್ ಪದ್ಯ ಬರ್ರಿ ನಿಮ್ಮ ಪದ್ಮಕ ಬಂದು ನಿಮ್ ತಲೆ ಮೇಲೆ ಬರ್ಬಾಳ ಅಂತ ಸುರಿಲಿಲ್ವ ಹೂವನ? ಆಗ ನೀವಿಬ್ರು ಒಬ್ಬರ ಬಗ್ಗೆ ಒಬ್ಬರು ನೋಡ್ಕೊಳ್ಳಿಲ್ವಾ? ನಾನು ಅವಳು ನೋಡ್ ಪದ್ಯ ಬರಲಿಲ್ಲ, ನನ್ನ ಪಾಡು ನಾನು ಕಲ್ಪನೆ ಮಾಡ್ಕೊಂಡು ಬರೀತಿದ್ದೆ. ನೀನು ತಪ್ಪು ಕೊಡಿದೆ. ನಿಮ್ಮಂತ ಊಟ ಪಾಡೇ ಹೀಗೆ ಮೊದಲು ಪ್ರೀತಿಸೋದು ಆಮೇಲೆ ಇಲ್ಲ ಅನ್ನೋದು ನೋಡಿದ್ರ? ಹೆಣ್ಮಕ್ಳು ಹೆಂಗ್ ತಿಳ್ಕೊಂಡ್ಬಿಟ್ರಿ? ಒಂದ್ಸಾರಿ ಮನ್ಸ್ ಕೊಟ್ಬಿಟ್ರೆ ಮುಗಿದೋಯ್ತು. ಪಾಪ ಪದ್ಮಕ ಹೆಂಗ್ ಅಳ್ತಾ ಓಡಾದ್ಲು. ಅಂತೂ ಇವತ್ತು ಅವಳು ಒಳ್ಳೆ ನೋವ್ಬಾವಿನೋ ನೋಡ್ಕೊತಾಳೆ. ನಿಜವಾಗ್ಲು? ಇವತ್ ಸಂಜೆ ಒಳ್ಳೆ ಕಡೆ ಹೋಗಿ ನೋಡಿ, ಅಲ್ಲಿ ಅವಳ ಹೆಣ ಸಿಗುತ್ತೆ. ಆಮೇಲೆ ಅದ್ರ ಮೇಲೂ ಒಂದ್ ಪದ್ಯ ಬರೆಯೋರಂತೆ. ಅಯ್ಯೋ, ಹೆಣ್ಣು ಬಲ್ಲಣ್ಣ, ನಾನು ಪದ್ಯ ಬರೆಯೋಕ್ ಬರಲ್ಲಪ್ಪ. ಹಾಗಿದ್ಮೇಲೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಒಂದ್ ಪದ್ಯ ಬರ್ಕೊಡಿ. ನಾನು ಅದನ್ನ ಕೊಟ್ಟು ಅವ್ರ ಪ್ರಾಣ ಉಳಿಸ್ತೀನಿ. ಸರಿ, ಇದನ್ನೆಲ್ಲ ರೂಮಲ್ಲಿ ಇಟ್ಟು ಬಾ. ಇನ್ನೇನ್ ಬರೀತಿದ್ಯಪ್ಪ? ಆಮೇಲೆ ಬರ್ಕೊಳ್ಳುವಂತೆ ಬಿಸ್ ಬಿಸಿಯಾಗಿ ದೋಸೆ ಹಾಕಿಟ್ಟಿದ್ದೀನಿ. ತುಂಬಾ ಬರ್ತೀನಿ ನೋಡಿ ಚಿಕ್ಕಮ್ಮ. ಆನಂದಪ್ಪ, ಪ್ರೇಮ ಅವರು ಈ ಪುಸ್ತಕ ಕೊಟ್ರು, ನೀವಿದನ್ನ ತುಂಬಾ ಚೆನ್ನಾಗಿ ಬರೆದಿದ್ದೀರಂತೆ, ಇದು ತಗೊಂಡ್ಬಿಟ್ಟು ಬೇರೆ ಕೊಡ್ಬೇಕಂತೆ. ಸರಿ, ಕೊಡ್ತೀನಿ. ಇದೇ ಸಾಕು. ಬಂದ್ರೆ ಆ ಪುಸ್ತಕ ಬೇಡ, ಬೇರೆ ಕೊಡ್ತೀನಿ. ಪರವಾಗಿಲ್ಲ, ಬೇಡ, ಇದು ಚೆನ್ನಾಗಿದೆ. ಇದೇ ಇರ್ಲಿ. ಚೆನ್ನಾಗಿಲ್ಲಪ್ಪ. ಪರವಾಗಿಲ್ಲ ಬಿಡು. ಬಂದಣ್ಣ, ಹೌದು, ಆ ಪುಸ್ತಕದಲ್ಲಿ ಪದ್ಮಿಂದ ನೆಗೆಟಿದ್ದೆ. ಆನಂದ ಆನಂದ, ನಿನ್ನನ್ನು ನಾ ನೋಡಿದಾಗ ನೀನಕೆಯ ಊರ್ವಶಿಯು ಹೆಣ್ಣಾದ ಚಂದ್ರಿಕೆಯು ನಿನ್ನಂತಕ್ಕೆ ಸೋತೇನೆ.
ಬಂದ ತುಂಬಿದೆ ಕಣ್ಣಲ್ಲಿ, ಹೆಂಗಂದ ತುಂಬಿದೆ ಮನಸ್ಸಲ್ಲಿ, ಹಗಲಾದರೇನು ಇರುಳಾದರೇನು ನೆನಪಾಗಿ ನೀ ಸೇರಿದೆ, ಹೆಂಗಂದ ತುಂಬಿದೆ ಕಣ್ಣಲ್ಲಿ, ಹೆಂಗಂದ ತುಂಬಿದೆ ಮನಸ್ಸಲ್ಲಿ, ಹಗಲಾದರೇನು ಇರುಳಾದರೇನು ನೆನಪಾಗಿ ನೀ ಸೇರಿದೆ, ನಡುವಂದ ನಡೆಯಂದ ದುಡಿಯಂದ ಮಕರಂದ ನಾಸವಿದು ಕವಿಯ. ಪ್ರೇಮ ಪ್ರೇಮ ಏನ್ ಮಾಡ್ತಿದ್ಯಮ್ಮ? ಎಷ್ಟೋ ತಿಂದ ಕರಿತಿದ್ದೀನಿ, ತಿಂಡಿ ತಿನ್ನಕ್ಕೂ ಬರ್ಲಿಲ್ಲ. ಪುಸ್ತಕ ಓದ್ತಾ ಇದ್ದೇಮ್ಮ. ಸರಿ, ನೀನು ನಿನ್ ಪುಸ್ತಕನು. ಈ ಪುಸ್ತಕ ಅವನ ಕೈಯಲ್ಲಿ ಇದ್ಬಿಟ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ. ಬಟ್ಟೆ ತಂದು ಕೊಡಿ. ಬಂದೆ ಕಣ, ನೋಡು ಮುದ್ದಾ ಬಂದಿದ್ದಾನೆ. ನಿನ್ ಬಟ್ಟೆ ಏನೇನಿದೆಯೋ ಎಲ್ಲ ತಂದು ಹಾಕ್ಬಿಡು. ಸರಿಮ್ಮ. ಅವ್ರ ಬಟ್ಟೆ ತಗೊಂಡ್ಬಿಟ್ಟಿದ್ದಾರೆ. ತಗೊಳ್ಳ ಮುದ್ದಾ. ಇಷ್ಟೇನ್ರವ? ಹಾ, ಪ್ರೇಮನು ಬಟ್ಟೆ ತರ್ತಿದ್ದಾಳೆ, ಅದನ್ನು ಸೇರಿಸಿ ಎಷ್ಟಾಯ್ತು ಅಂತ ಲೆಕ್ಕ ಹಾಕು. ನಾನ್ ಲೆಕ್ಕ ಹಾಕೊಳ್ತೀನಿ, ಹೋಗಿ. ಬಟ್ಟೆ ಚೆನ್ನಾಗ್ ಹೋಗ್ಯೋ? ಹರಿಬೇಡ. ಇಲ್ಲ ಇಲ್ಲ, ಜಾಸ್ತಿ ಇರೋಲ್ಲ. ಏಳು ಎಂಟು ಒಂಬತ್ತು, ಇಷ್ಟೇನ್ರವ? ಹತ್ತು. ಚೀಟಿ ಏನಾಯ್ತು? ಏನು? ನನ್ ತಂದೆ ಒಂದ್ ಚೀಟಿ ಇಟ್ಟಿದ್ರು. ನಿಮ್ ತಂದೆ ಚೀಟಿ ಇಟ್ಟಿದ್ರ? ಅವ್ರು ಚೀಟಿ ಇಟ್ಟಿಡೋರಲ್ವಲ್ಲ, ಏನಿದ್ರು ಚೀಟಿ ಕೊಡೋರು. ನೋಡ್ತೀನಿ ಈ ಜೋಬ್ನಲ್ಲಿ ಏನಾದ್ರು ಇದೇನು ಅಂತ. ಸಿಕ್ತು. ಅಯ್ಯೋ ನೋಟಾ, ನಾನೆಲ್ಲೋ ಚೀಟಿ ಅನ್ಕೊಂಡಿದ್ದೆ, ನೀನೇ ಇಟ್ಕೋ. ಚೀಟಿ ಗೀಟೆಲ್ಲ ಕೋಣ ಬಿದ್ದಿರ್ಬೇಕು, ಹೋಗಿ ನೋಡೋದ್ರವ. ಬಂದ ಕೆಲಸ ಆಯ್ತು. ಆನಂದ ನಿನ್ನನ್ನು ನಾನು ನೋಡಿದಾಗ, ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ, ನೆನಕೆಯೋ ಊರಶಿಯೋ ಎನ್ನರ ಚಿಂತಿಕೆಯೋ ನಿನ್ನಲ್ಲಿ ಬೇಕೆ ಸೋತನೆ. ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ, ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ. ತುಂಬಿದೆ ಕಣ್ಣಲ್ಲಿ, ನಿನ್ನಂದ ತುಂಬಿದೆ ಮನಸ್ಸಲ್ಲಿ, ಹಗಲಾದರೇನು ಇರುಳಾದರೇನು ನೆನಪಾಗಿ ನೀ ಸೇರಿದೆ, ನಿನ್ನಂದ ತುಂಬಿದೆ ಕಣ್ಣಲ್ಲಿ, ನಿನ್ನಂದ ತುಂಬಿದೆ ಮನಸ್ಸಲ್ಲಿ, ಹಗಲಾದರೇನು ಇರುಳಾದರೇನು ನೆನಪಾಗಿ ನೀ ನಡುವಂದ ನಡೆಯಂದ ನಡೆಯಂದ ಮಕರಂದ ನಾಸವಿ ಕವಿಯ.
ಮಗುವಿಂದ ಒಲವಿಂದ ನೀ ತಂದ ಹಿತವಾದ ಗೋವಿಂದ ಸಂಗಾತಿ ಸುಖಿಯಾದನು ಆನಂದ ಆನಂದ ನಿನ್ನನ್ನು ನೋಡಿ ಆನಂದ ಆನಂದ ನಿನ್ನ ಆನಂದ ಆನಂದ ನಿನ್ನ ಪ್ರೇಮ ಏನಮ್ಮಣಿ ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಹೌದಾ? ಈ ಕಣ್ಣಿನ ಹಾಪು, ಈ ಕೆನ್ನಿನ ರಂಗು, ಈ ತುಟಿಯ ಜೇನಿನ ನಗು, ಇವೆಲ್ಲ ಏನ್ ಹೇಳ್ತಿದೆ ಗೊತ್ತಾ? ಏನ್ ಹೇಳ್ತಿದೆ? ಪ್ರೇಮದ ವಿಷಯ ಅಂತ. ಎಲ್ಲ ಸುಳ್ಳು. ಏನ್ ಕಣ್ಣು, ವಯಸ್ಸು ಬಂದ ಹೆಣ್ಣು ಈ ರೀತಿ ಮೈ ಮತ್ತು ಕುಳಿತಿರ್ಬೇಕು ಅಂದ್ರೆ ಒಂದು ಕಾಲು ಬರುತ್ತೆ. ಎಲ್ಲಿದು ಮದುವೆ ತೀರ್ಮಾನ ಆಗಿರ್ಬೇಕು, ಇಲ್ಲ ಅಂದ್ರೆ ಯಾರಾದ್ರೂ ಕ್ರಮಿಸ್ತಿರ್ಬೇಕು. ಇವೆಲ್ಲರನ್ನು ಒಂದ್ಯಾವುದು ಎರಡನೇದು ಏನ್ ಮಣಿ ನೋಡಿದ್ಯಾ ಹೇಗ್ ಕಂಡಿದ್ಬಿಟ್ಟೆ? ಹಾಗಾದ್ರೆ ನೀನು ಯಾರನ್ನಾದ್ರೂ ಪ್ರೇಮಿಸ್ತಿದ್ಯಾ? ಹೌದು ಅಂತೂ ನಾವಿಬ್ರು ಒಂದೇ ದೋಣಿಗೆ ಹೋಗ್ತಿದ್ದೀವಿ. ಇಬ್ರು ಜೋತನೇ ದಡ ಸೇರ್ತಿದ್ದಾನೆ, ಅದೆಲ್ಲ ದೋಣಿ ನಡೆಸೋ ಕೈ ಸೇರಿದ್ದು. ಅದರಲ್ಲಿ ನಾನೊಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಓ, ಒಂದು ಹುಡುಗಿ ಒಂದು ಹುಡುಗ ಒಬ್ರಿಂದೊಬ್ರು ಪ್ರೀತಿಸ್ತಾರೆ ಅಂತ ಇಟ್ಕೊ. ಆಯ್ತು, ಇಟ್ಕೊಂಡೆ. ಅಕಸ್ಮಾತ್ ಆ ಹುಡುಗಿಗೆ ಮೂರ್ಛೆ ರೋಗ ಇದೆ ಅಂತ ಆ ಹುಡುಗನ್ ಗೊತ್ತಾದ್ರೆ ಅವನ ಪ್ರೀತಿಸೋದನ್ನೇ ಬಿಟ್ಬಿಡ್ತಾನ? ಯಾಕೆ ಅವನ್ ಪ್ರೀತಿಸಲ್ವಾ? ಚೇ, ಹಾಗೆ ಇಲ್ಲ. ಆ ಹುಡುಗನ ಹೃದಯದಲ್ಲಿ ನಿಜವಾದ ಪ್ರೀತಿ ಇದ್ರೆ ಅವನಿಗೋಸ್ಕರ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಅಜ್ಜರು ಅಷ್ಟೊತ್ತು ಹೇಳ್ತಿದ್ದಿಲ್ಲ, ನೆನ್ಸ್ಕೊತೀನಿ. ಆ ಮನ್ನಪ್ಪ ಯಾರೆ? ನಾ ಹೇಳಲ್ಲಪ್ಪ, ಆಮೇಲೆ ಹೇಳ್ತೀನಿ. ಇಲ್ಲ, ನೀನು ಇಲ್ಲೇ ಹೇಳ್ಬೇಕು. ಛೀ, ಹೋಗಿ, ನಂಗೆ ನಾಚಿಕೆ ಆಗುತ್ತೆ. ನಾ ಹೇಳಲ್ಲ, ಇನ್ನೊಂದ್ ದಿನ ಹೇಳ್ತೀನಿ. ಏ ಪ್ರೇಮ, ನಿಂತ್ಕೊಳ್ಳೆ. ಪ್ರೇಮ, ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ. ನೀವೇನು ಯೋಚನೆ ಮಾಡಬೇಡಿ. ಬೆಂಗಳೂರಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಇದ್ದಾರೆ, ಅವ್ರು ಎಷ್ಟು ಜನಕ್ಕೆ ಈ ಖಾಯಿಲೆ ಗುಣಪಡಿಸಿದ್ದಾರೆ. ನೀವು ಪ್ರೇಮನ್ ಕರ್ಕೊಂಡು ಬೆಂಗಳೂರು ಬರೋದಾದ್ರೆ ನಾನು ಡಾಕ್ಟರ್ನ ಪರಿಚಯ ಮಾಡಿಸ್ತೇನೆ. ಮೊದ್ಲೇ ಕೆಲಸ ಮಾಡಪ್ಪ, ಇವ್ರು ಕಷ್ಟಪಡೋದಿಲ್ಲ, ನಿಮ್ಮಿಂದ ತೋಡಕ್ಕಾಗಲ್ಲ. ಅವರೇ, ನಿಮ್ ಸಹಾಯಕ್ಕೆ ನಾವು ಜೊತೆ ಬರ್ತೀವಿ. ಸರಪ್ಪ. ಅಲ್ವಾ ಬಲರಾಮ, ಎಲ್ರು ಹೊರಟೋದ್ರೆ ಮನೆ ಕಡೆ ನೋಡ್ಕೊಳ್ಳೋರು ಯಾರು? ಆಡೋ ಕಾಲಿಗೆ ಅಡಿಗೆ ಮರ ಹಾಕೋರು ಯಾರು? ನೀವಿಬ್ರು ಇಲ್ಲೇ ಇದ್ಬಿಡಿ. ಆನಂದ್, ಈಗಲೇ ಬೆಂಗಳೂರು ಹೊರಟ್ಬಿಡೋಣ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಕಾಯಿಲೆ ಬೇಗ ವಾಸಿ ಆದ್ರೆ ಸಾಕು. ಇನ್ನೂ ಕೆಲಸಕ್ಕೆ ದುರ್ಗವ್ವ, ಯಾವತ್ತೂ ನಂಗೆ ಬಿಡಲ್ಲ. ಕತ್ಸಲಾದ್ರೂ ನೀನ್ ನೋಡ್ತಾ ಇದ್ರೆ ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ. ಈಗ ನಿನ್ನ ಬಿಟ್ಟು ನಾನು ಹೇಗಿರ್ಲಿ ಹೇಳು? ನೀನು ನಾನು ಇಬ್ಬರು ಕೊಡ್ತಾ ಇದ್ದಲ್ಲ, ನನ್ ಕಾಯಿಲೆ ಗುಣ ಆದ ತಕ್ಷಣ ಇಲ್ಲಿ ಬಂದ್ಬಿಡ್ತೀಯ, ಆಮೇಲೆ ನೀವಿಬ್ರು ಜೊತೆನೂ ಇರ್ಬೋದಲ್ಲ. ಕಾರ್ ಹತ್ತಮ್ಮ, ಗೊತ್ತಾಗುತ್ತೆ. ಎಲ್ಲ ಇಟ್ಟಿಯಾ? ಎಲ್ಲ ಇಟ್ಟಾಯ್ತು. ಪ್ರೇಮ, ಇದಮ್ಮ
ಮನೆ ಕಡೆ ಜೋತಾರಮ್ಮ. ಬೆಳಗ್ಗೆ ಬಂದ್ಬಿಡ್ತೀವಿ. ಆಯ್ತು ಬಾ. ಅವರೇ ಬೇರೆ ಹೋಗಿ ಬನ್ನಿ, ದುರ್ಗಾನ ಒಳಗೆ ಬರ್ತಾರೆ. ಸರಿಪ್ಪ, ಜೋತಾನ ಅಲ್ಲಿ. ಮುಂದೆ ಉರುಳಿಸೋದೆ ಮಾಡ್ತೀನಿ. ಅವ್ರಿಗಿರೋ ಕಾಯಿಲೆ ಪೂರ್ತಿ ವಾಸಿ ಆದ್ರೆ ನೀನು ಯಾವ್ದನ್ನ ಹೆಚ್ಚಾಗಿ ಇಷ್ಟಪಡ್ತೀನಿ ಅದನ್ನ ಅರ್ಪಿಸ್ಬಿಡ್ತೀನಿ ತಾಯಿ. ನಿಮ್ಮ ಹುಡುಗಿ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಈಕೆ ಕಾಯಿಲೆ ಸಂಬಂಧಪಟ್ಟ ಎಲ್ಲಾ ಟೆಸ್ಟ್ ರಿಪೋರ್ಟ್ಸ್ ನೋಡಿ ಆಯ್ತು. ಒಂದು 15 ದಿವಸ ನಮ್ಮ ನರ್ಸಿಂಗ್ ಹೋಮ್ನಲ್ಲಿ ಇದ್ರೆ ಈಕೆ ಕಾಯಿಲೆನ ಸಂಪೂರ್ಣವಾಗಿ ಗುಣಪಡಿಸಬಹುದು. ನೀವು ಧೈರ್ಯವಾಗಿರಿ. ಆಗ್ಲಿ ಡಾಕ್ಟ್ರೆ, ನೀವು ನಮ್ಮ ಮಗಳ ಕಾಯಿಲೆನ ಗುಣಪಡಿಸಿದ್ರೆ ಅದೇ ನಮ್ಮ ಪುಣ್ಯ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗೌರ. ನೀನ್ ಪ್ರೇಮನ್ ಜೊತೆ ಇಲ್ಲೇ ಇದ್ಬಿಡು, ನಿನ್ ಸಹಾಯಕ್ಕೆ ಆನಂದ ಇರ್ತಾನೆ. ನನ್ಗೆ ಊರಲ್ಲಿ ಜಮೀನಿನ ಕೆಲಸ ತುಂಬಾ ಇದೆ, ಅದನ್ನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆನಂದ, ನಿನ್ಗೆ ತುಂಬಾ ತೊಂದರೆ ಕೊಡ್ತಿದ್ದೀನಪ್ಪ. ಇಂಥ ವಿಷಯದಲ್ಲಿ ತೊಂದರೆ ಏನ್ ಬಂತು? ನೀವ್ ಹೋಗ್ ಬನ್ನಿ, ಬೇಗ ಬಂದ್ಬಿಡಿ. ಬೇಗ ಬಂದ್ಬಿಡ್ತೀನಿ. ಈಗ ತಾನೆ ಬಂದೆ. ಅಬ್ಬಬ್ಬಬ್ಬಬ್ಬ, ವಿಪರೀತ ದಾಹ ಆಗಿದೆ ಕಡ. ಸಾವಿತ್ರಿ, ಅಪ್ಪ ಬಂದು ಬಂದಾರೆ, ಸ್ವಲ್ಪ ಮುಂದೆ ಅವ್ನು ಬಂದು ಅನ್ಕೊಂಡ ತರ್ತೀನಿ. ಅಪ್ಪ ಅವ್ರೆ, ಪ್ರೇಮ ಹೇಳಿದಾರೆ ಡಾಕ್ಟ್ರು ಅವ್ರ ಕಾಲು ವಾಸಿ ಮಾಡ್ತಾರಂತ. ವಾಸಿ ಆಗುತ್ತೆ, ಒಂದ್ 10-12 ದಿವಸ ಆಸ್ಪತ್ರೆಲ್ಲೇ ಇರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅವ್ರಿಬ್ಬರನ್ನ ಬಿಟ್ಬಿಟ್ಟು ನೀವು ಬಂದ್ಬಿಟ್ರಲ್ಲ. ಅವ್ರನ್ನ ನೋಡ್ಕೊಳಕ್ಕೆ ಡಾಕ್ಟ್ರು, ನರ್ಸು, ಗೌರ, ಆನಂದ ಎಲ್ಲ ಅವ್ರಲ್ಲ. ಏನೇ ಆದ್ರೂ ನೀವಿದ್ದಾಗ ಆಗುತ್ತಪ್ಪ ಅವ್ರೆ. ಅಲ್ವೋ, ನಿನ್ನೆ ಮಳೆ ಬಿದ್ದೈತಾನೆ, ಮಳೆ ಬಿದ್ಮೇಲೆ ಉಳ್ಬೇಕಾನೆ, ಉತ್ಮೇಲೆ ಬೀಜ ಬಿತ್ಬೇಕು. ಇಷ್ಟೆಲ್ಲ ಕೆಲಸ ಇರ್ಬೇಕಾದ್ರೆ ನಾನು ಇಲ್ದಲೇ ಇದ್ರಾಗತ್ತಾ? ಇಲ್ಲಪ್ಪ. ಅದಕ್ಕೆ ಬಂದ್ಬಿಟ್ಟೆ. ಅದ್ ಸರಿ, ಆ ನೇಗಲ್ ಗುಳನ ಪಕ್ಕದಲ್ಲಿ ಕುಲ್ಬೇರಮ್ಮನ ಕೊಟ್ಟಿತ್ತಲ್ಲ, ಅದನ್ನ ತಂದ್ಕೊಟ್ನ. ಕೊಟ್ಟು 11 ದಿವಸ ಆಯ್ತಲ್ಲೋ, ಮೊದ್ಲು ಒಗಿಸ್ಕೊಂಬ. ಹಂಗೆ ಹೋಗ್ತಾ ಸಿದ್ದನಿಗೆ ನಾಳೆ ಬೆಳಿಗ್ಗೆ ಉಳೋದಿಕ್ಕೆ 12 ಏರ್ಗೇಳು. ಸರಿ ಅವ್ರೆ. ಅಬ್ಬ, ಜೀವಕ್ಕೆ ಈಗ ಸ್ವಲ್ಪ ತಣ್ಣಗಾಯ್ತು. ಸಾವಿತ್ರಿ, ನನಗೆ ಹೊಟ್ಟೆ ತುಂಬಾ ಹಸಿತಾ ಇದೆ, ಬೇಗ ಏನಾದ್ರು ಮಾಡು. ಬಲರಾಮ, ಮಾತಾಡ್ತಾ ಇಲ್ಲೇ ನಿಂತ್ಬಿಟ್ಟಿಯ, ಮೊದ್ಲು ನಾನು ಹೇಳಿದ ಕೆಲಸ ಮಾಡು. ಸಾವಿತ್ರಿ, ನಾನು ಪಕ್ಕದ ಹಳ್ಳಿ ಹೋಗ್ಬಿಡ್ತೀನಿ, ನೀವು ಬೇಗ ಅಪ್ಪ ಅವ್ರು ಅಡುಗೆ ಮಾಡು. ಕೆಲ್ಸಕ್ಕೆ ನೀವು ಹೋಗ್ಬೇಕಾ? ಯಾಕೆ, ನೀವು ಏನು ತಿನ್ನ ಕಚ್ಕೊಂಡು ಇಲ್ಲಿ ಹೇಳ್ತೀಯ? ಚೇಚೆ, ಹಾಗೇನಿಲ್ಲ. ಆ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಆಗೋಲ್ವಾ ಅಂತ. ನಾನೇ ಅವಳು, ನನಗೂ ಬಾಳ. ನೋಡು, ಅಪ್ಪ ಅವ್ರ ಮಾತಿಗೆ ಬಿಡ್ದು ನೋಡ್ಕೊಂಡು ಅಭ್ಯಾಸ ನನಗಿಲ್ಲ. ಅಚ್ಚರಿ, ನನ್ ಯಾಕೆ ಹೋಗ್ಬೇಡ ಅಂತಿದ್ಲು? ಅಲ್ಲ, ನೀವು ನನ್ನೊಬ್ಬಳು ಇರೋವಾಗ ಯಾವಾಗ್ಲೂ ನನ್ನ ಕೆಟ್ಟ ಕಣ್ಣಿಂದ ನೋಡ್ತಿರ್ತಾರೆ. ಯಾಕೆ ಹೋಗ್ಬಿಟ್ಟು ಅನ್ಸ್ಬಿಟ್ಟೆ? ಅದೇನ್ ಬೇರೆ ಏನು? ಅಲ್ಲ ಅಲ್ಲೇನೂ ಇರ್ಲಿಲ್ಲ, ಪ್ರೇಮನೂ ಊರಲಿಲ್ಲ. ಮನೆಗೆಲ್ಲ ನಾನೊಬ್ಳು ಇರ್ತೀನಲ್ಲ ಅಂತ. ನೀನೇನು ಕಾಡ್ದಲ್ಲ ಇದೀಯಾ? ಹುಲಿ ಸಿಂಹ ತಿಂದ್ಬಿಡ್ತು ಅನ್ನೋದಕ್ಕೆ. ಹುಲಿ ಸಿಂಹ ಆದ್ರೆ ಇದು ಕೆಟ್ಟ ಪ್ರಾಣಿ, ಅಪಾಯ ಅಂತ ತಿಳ್ಕೋಬಹುದು. ಮನುಷ್ಯರಲ್ಲಿ ಯಾರು ಹುಲಿ ಯಾರು ಇಲಿ ಅಂತ ಕೊನೆವರೆಗೂ ಗೊತ್ತಾಗಲ್ಲ. ಹಚ್ಚಿ, ಈ ಮನೆ ದೇವಸ್ಥಾನ ಇದ್ದ ಹಾಗೆ, ಧರ್ಮದೇವತೆಯ ಜಾಗ. ಈ ಮನೆಯಲ್ಲಿ ಯಾವ ಭಯಕ್ಕೂ ಅವಕಾಶವೇ ಇಲ್ಲ. ನೋಡು, ನೀನ್ ಧೈರ್ಯವಾಗಿರು, ನಾನು ಬೇಗ ಮಾಡ್ತೀನಿ. ರಾಮಣ್ಣ, ನಿನ್ ಕೆಲಸ ಮಾಡ್ತಿದ್ಯಾ? ನಿನ್ ಮಗ ಇಲ್ಲಿ ಜ್ವರ ಬಂದ್ ಮಲಗಿಬಿಟ್ಟಿದ್ದಾನೆ. ಬಲರಾಮಣ್ಣ, ನಮ್ ನೇಗಿಲ್ ಕೂಡ ಆಗಿದೆಯಾ?
ಚಂಪಿ ಹೊಡೆದ್ರೆ ಯಾರು ಇಲ್ಲ, ಇನ್ನೊಂದು ಎರಡ್ ಮೂರು ದಿವಸ ನಾನೇ ತಂದ್ಕೊಡ್ತೀನಿ ನಿಮ್ ಮನೆ ಹತ್ರ. ಅಯ್ಯೋ ಬರೀ ಹೇಳೋದು ಅಪ್ಪ ಬೈಬಿಡ್ತಾರೆ, ಒಂದ್ ಕೆಲಸ ಮಾಡು, ಅದನ್ನೆಲ್ಲ ಕಾವು ಹಾಕು, ನಾನೇ ಚಂಪಿ ಹೊಡಿತೀನಿ. ಆಯ್ತು ಬಲ್ಲ ಮಣ. ಈ ಕೈಗೆ ಬಂಗಾರದ ಬಳೆ ಹಾಕಿದ್ರೆ ಎಷ್ಟು ಅಂದ್ರೆ ಆಗಿರುತ್ತೆ ಗೊತ್ತಾ? ಮಂಕೆ, ಜಗತ್ತಿನಲ್ಲಿ ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿ ಯಾವುದೂ ಇಲ್ಲ, ಎಲ್ಲ ನಮ್ ನಮ್ ಭಾವನೆ ಅಷ್ಟೇ. ನೋಡು, ನಮಗ್ ಲಾಡು ತಿನ್ನಕ್ ಇಷ್ಟ ಅಂದ್ರೆ ಲಾಡು ತಿನ್ನೋದು, ಜಿಲೇಬಿ ತಿನ್ನಕ್ ಇಷ್ಟ ಅಂದ್ರೆ ಜಿಲೇಬಿ. ಇದು ಹಾಗೆ ನನಗೆ ನೀನಿಷ್ಟ ಬಂಗಾರದ ಅಭಿಷೇಕ ಮಾಡಿಸ್ತೀನಿ. ಸಾವುಕಾರ್ರೇ, ಹೊಸ ನಿಂಬೆ ಹಣ್ಣು ಕೊಡಗಿನ ಕಿತ್ಲೆ ಹಣ್ಣು ತಿನ್ಬೇಕಾದ್ರೆ ಹಾಳು ಹುಳಿ ನಿಂಬೆ ಹಣ್ಣು ಹಿಡ್ಕೊ ಬಂದ್ಬಿಟ. ಹಂಗಾರೆ ನಿಂಬೆ ಹಣ್ಣು ಬೇಡವ್ರ ಬೇಡ ಹೋಗು. ಅಷ್ಟೇ ನಿಮ್ ದನಿಗಳು ಆ ಕಡೆಯಿಂದ ಗಾಬರಿಯಾಗಿ ಬರ್ತಿದ್ರು, ಅವ್ರ ಮುಖಿಲ್ಲ ಬೇವ್ರಿ ನೀರ್ ಸೇರುತ್ತಿದ್ದು, ಸಾವಿತ್ರಿ ಮಾತ್ರ ಕಾಣಿಸ್ಲಿಲ್ಲ. ಬಂದ್ರಮ್ಮಣ್ಣ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ, ನಿಮ್ ಸಾವುಕಾರ ಏನಾದ್ರು? ಅಯ್ಯೋ ಹುಚ್ಚುಡಿಗೆ, ಸಾಕು ನೀರು. ಅಲ್ಲ, ಸಾವಿತ್ರಿ ಕಿರ್ಚ್ಕೊಳ್ಳೋದ್ರೇನು, ಅಪ್ಪ ಅವ್ರು ಬರೋದ್ರೇನು, ಎಲ್ಲೋ ಕನ್ಸು ಕಾಣ್ತಾ ಇದೀಯಾ? ಅಯ್ಯೋ ಬಲ್ಲಮ್ಮಣ್ಣ, ನನ್ ಕಣ್ಣಾರ ನಿಮ್ ಸಾವುಕಾರ ನೋಡಿದೆ, ನಾನೇ ಯಾವಾಗ್ಲೂ ನನ್ನನ್ನ ಕೆಟ್ಟ ಕಣ್ಣಿಂದ ನೋಡ್ತಿರ್ತಾರೆ. ತಾಯಿಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿಯಿಂದ ಬೆಳೆಸೋದಕ್ಕೆ ಇದು ಏನೋ ನಿನ್ನ ಕೊಟ್ಟು ಪ್ರತಿಫಲ, ಇದು ಏನೋ ನನ್ನ ರತ್ನ ಕುಂಕುಮಾಗಿ ಆಡಿಸ್ಬಿಟ್ಟಿಯಲ್ಲೋ.
ನನ್ನ ಮಾಂಗಲ್ಯದ ಕಿತ್ತಾಗ್ಬಿಟ್ಟಿಯಲ್ಲೋ. ಇನ್ನು ಇನ್ನು ನನ್ನ ಬದುಕಿದ್ದೇನು ಪ್ರಯೋಜನ? ಇನ್ನು ನನ್ನ ಬದುಕಿದ್ದೇನು ಪ್ರಯೋಜನ? ನೋಡು, ಈಗ ನಿನಗ್ ಸಂತೋಷ, ಈಗ ನಿನಗ್ ನೆಮ್ಮದಿನ. ಇನ್ನೇನೆ ನಿನ್ ಮುಖ ನನಗ್ ತೋರಿಸ್ಬೇಡ, ಹೊಟ್ಟೋದು. ನನ್ ಮುಂದೆ ನಿಂತ್ಕೊಳ್ಬೇಡ, ಹೊಟ್ಟೋದು ಹೊಟ್ಟೋದು. ಅಣ್ಣ, ಅಣ್ಣ, ಏನನ್ನ ಯೋಚನೆ ಮಾಡ್ತಿದ್ಯಾ? ಸಾವಿತ್ರಿ ಮತ್ಕೊಂಡ್ ನಡಿ, ಪಂಚಾಯತಿ ಕಟ್ಟೇನಿ, ಆ ರಾಕ್ಷಸ ಸರಿಯ ಶಿಕ್ಷೆ ಕೊಡ್ಸೋಣ. ಬೇಡ ತಂಗಿ, ಬೇಡ. ಈಗಾಗಲೇ ಒಂದ್ ಜೀವನ ಕಳ್ಕೊಂಡಿದ್ದೀನಿ. ಪಂಚಾಯತಿ ಕಟ್ಟಲಿಟ್ಟು ಇದ್ರ ಜೊತೆ ನಿಮ್ಮ ಜೀವನ ಕಳ್ಕೊಳ್ಬೇಡಮ್ಮ. ಪಂಚಾಯತಿಯಲ್ಲಿ ಆ ಭದ್ರಣಿಯವರ ಶಿಕ್ಷೆಯಾಗಿ ನನ್ನ ತಾಯಿ ಬಿಟ್ಟಿದ್ರೆ ಅದ್ರ ಕೈ ನೋಡಕ್ಕಾಗಲ್ಲಮ್ಮ, ಅದ್ರ ಕೈ ನೋಡಕ್ಕಾಗಲ್ಲ. ದೇವ್ ನೋಡ್ಕೊತಾನಮ್ಮ, ದೇವ್ ನೋಡ್ಕೊತಾನೆ. ಅಮ್ಮ, ನಿನ್ನ ಕೈ ಮುಗಿತೀನಿ, ನನಗೆ ಮಾಡ್ಕೊತೀಯ? ಅದೇನು ಇಲ್ಲಮ್ಮ, ಈ ಕೊಲೆ ಮಾಡಿದ್ದು ನಮ್ ದಡಿಮೆ ಅಂತ ಯಾರತ್ರನು ಹೇಳ್ಕೊಡ್ದು, ಯಾರತ್ರನು ಹೇಳ್ಕೊಡ್ದಮ್ಮ, ಯಾರತ್ರನು ಹೇಳ್ಕೊಡ್ದು. ಅವ ಅವ್ರಿಗೆ ವಿಷಯ ಗೊತ್ತಾದ್ರೆ ಎದೇ ಅವ್ರು ಸತ್ತ ಹೋಗ್ಬಿಡ್ತಾರೆ. ಅವನ ಪ್ರೇಮ ತಾಯಿಲಿ ತಬ್ಲಿ ಆಗೋಗ್ಬಿಡ್ತಾಳಮ್ಮ, ನಮ್ಮಿಂದ ಅವನ ಸಂಸಾರ ಸರ್ವನಾಶ ಆಗೋಗ್ಬಿಡುತ್ತೆ. ನಮ್ಗೇನು ಮಾಡಿದ್ರು ನಮ್ ಸಾವಿತ್ರಿ ಮತ್ತೆ ಬದುಕ್ ಬರಲ್ಲ, ಬದುಕ್ ಬರಲ್ಲ. ಈ ವಿಷಯ ಯಾರಿಗೂ ಹೇಳಲ್ಲ ಅಂತ ನಿಮ್ಗೆ ಆಶೆ ಕೊಡಲ್ಲ. ನೀವು ಬಲರಾಮಣ್ಣ ಇನ್ನೂ ಸ್ವಲ್ಪ ಬದುಕಿರ್ಬೇಕು ಅನ್ನೋ ಆಗಿದ್ರೆ ಆಶೆ ಕೊಡು, ಇಲ್ಲಾಂದ್ರೆ ಸಾವಿತ್ರಿ ಹೊಳೆಯ ಕಾಲ್ ಜಾರ್ಬಿ ಸತ್ತದ್ಲಂತೆ. ಚನಕ ಚನಕ, ಸಾವಿತ್ರಿ ಹೊಳೆಯ ಸತ್ತದ್ಲಂತೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಈ ಸ್ಥಿತಿ ಬರ್ಬಾರ್ದಾಗಿತ್ತಪ್ಪ. ಆದ್ರೂ ಹಣೆ ಬರಹ ತಪ್ಪಿಸಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸಮಾಧಾನ ಮಾಡ್ತು ಕಂಡ, ಸಮಾಧಾನ ಮಾಡ್ತು. ಯಜಮಾನ್ರೆ, ಅಮ್ಮವ್ರಿಗೆ ಈ ವಿಷಯ ತಿಳಿಸೋಣ ಅಂತ ಪೋಸ್ಟ್ ಆಫೀಸಿಗೆ ಫೋನ್ ಮಾಡಕ್ ಹೋದ್ರೆ ಲೈನ್ ಸರಿಯಾಗಿಲ್ಲ, ರಿಪೇರಿ ಆಗೋಕ್ ಇನ್ನೂ ಮೂರ್ನಾಲ್ಕು ದಿವಸ ಆಗುತ್ತೆ ಅಂದ್ರು. ಈಗ ಏನ್ ಮಾಡೋದು? ಅಷ್ಟು ದಿವಸ ಹೆಣ ಹೇಗಿಟ್ಕೊಳ್ಳೋದು? ಜಯಣ್ಣ, ಬುದ್ಧಿ ಬೇಗ ಮುಂದಿನ ಏರ್ಪಾಡು ಮಾಡ್ರಪ್ಪ. ಹಾ
ಅಪ್ಪ ಅಪ್ಪ, ನನ್ ಕಾಲಿ ವಾಸಿ ಹೋಗಿತ್ತು, ಹುಷಾರಾಗ್ಬಿಟ್ಟೆ. ಸದ್ಯ ಕ್ಷೇಮವಾಗಿ ಬಂದ್ರಲ್ಲ, ಅದೇ ಮುಖ್ಯ. ಅಲ್ಲ ರೀ, ಅರ್ಜೆಂಟ ಕೆಲ್ಸ ಇದೆ ಅಂತ ಬಂದ್ಬಿಟ್ರಲ್ಲ, ನಮ್ಮನ್ ಕರ್ಕೊಂಡ್ ಬರಕ್ ಮತ್ತೆ ಬರ್ಬೇಡ್ವಾ? ಪಾಪ ಹುಡುಗ ಆನಂದ್ ಇಲ್ದೆ ಹೋಗಿದ್ರೆ ನಮ್ಗೆ ಎಷ್ಟು ತೊಂದರೆ ಆಗಿರೋದು ಗೊತ್ತಾ? ಏನ್ ಮಾಡ್ಲಿ ಗೌರ, ಮಳೆಗಾಲ ಬೇರೆ ಹತ್ರ ಬಂದ್ಬಿಡ್ತು, ಜಮೀನಿನ ಜವಾಬ್ದಾರಿ ಜಾಸ್ತಿ ಆಗೋಯ್ತು, ಆಳು ಕಾಳು ಕೂಲಿ ಕಂಬಳ ಅಂತ ಇದ್ಬಿಟ್ಟೆ. ಆ ಮಿಲ್ಲತ್ರಕ್ಕೆ ವೆಂಕಟರಾಯಪ್ಪನ ಬರಕ್ ಹೇಳಿದೀನಿ, ಒಂದ್ ಅರ್ಜೆಂಟ್ ವಿಷಯ ಮಾತಾಡೋದಿದೆ, ಅದನ್ನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆಯ್ತು, ಬೇಗ ಬಂದ್ಬಿಡ್ತೀನಮ್ಮ. ಸರಿಪ. ಪ್ರೇಮ ಇರಮ್ಮ, ಸಾವಿತ್ರಿ ಬಂದ ಆರ್ತಿ ತೆಗಿಲಿ, ಆಮೇಲೆ ಒಳಗ್ ಬರೋ. ಸಾವಿತ್ರಿ ಎಲ್ಲಿ ಹೋದ್ಲು? ಸಾವಿತ್ರಿ, 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 ದೂರ ಹೊಟ್ಟದ್ಲು ಅವಳೆ, ದೂರ ಹೊಟ್ಟದ್ಲು. ಸಾವಿತ್ರಿಗೆ ಏನಾಯ್ತು ಹೇಳು, ಸಾವಿತ್ರಿಗೆ ಏನಾಯ್ತು, ಏನಾಯ್ತು ಹೇಳು ಹೇಳಮ್ಮ. ನಾನು ಹೇಳ್ತೀನಿ, ಏನಾಯ್ತು ಹೊಳೆಯಲ್ಲಿ ಕಾಲ್ ಜರ್ಬಿಸತ್ತದ್ಲು. ಸಾವಿತ್ರಿ ತೀರ್ಕೊಂಡ ವಿಷಯ ತಿಳಿದು ನೀನ್ ಹೇಗೆ ಸಮಾಧಾನ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ದೇವ್ರು ಯಾವಾಗ್ಲೂ ನಮ್ಮವ್ರಿಗೆ ಶೋಧನೆ ಮಾಡೋ ಜಾಸ್ತಿ. ನನ್ನ ಸಾವಿತ್ರಿ ಕೇಳಿ ಬಹಳ ದಿವಸ ಬಾಳ್ಬೇಕು ನಾನು ಕೇಳ್ಕೊಂಡ್ ಬರ್ಲಿಲ್ಲ. ಏನ್ ಮಾಡುದು? ಸುಮ್ಮನೆ ಹಳೆದನ್ನೆಲ್ಲ ನೆನಪು ಮಾಡ್ಕೊಂಡು ಕರುತ್ತಾ ಕೂತ್ಕೋಬೇಡ, ಬಾ ಮನೆ ಕೊಡ್ಕೋಣ. ನಿರಂತರವಾಗಿ ವಾಸ ಆಗೋದಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ ಆನಂದ್, ಅವ್ರನ್ನ ಆ ದೇವ್ರು ಚೆನ್ನಾಗಿಟ್ಟಿರ್ಬೇಕು ಅಲ್ಲ. ಅವ್ರ ಮನುಷ್ಯನ್ನ ಪದ್ಮ, ನನ್ನ ತಾಳಿನ ದೇವ್ರು. ಆ ದಿನ ಅವ್ರ ಆಸಕ್ತಿ ವಹಿಸ್ತಾ ಇದ್ದಿದ್ರೆ ನನ್ ಸಾಯುವವರೆಗೂ ನಂಗಿದ್ರೋದ್ರಿಂದ ಮರಳ್ತಾ ಕಣ್ಣೀರು ಸುಸ್ಬೇಕಾಗ್ತಿತ್ತು. ಅವ್ರ ಕೈ ಹಿಡಿಯಲು ನಿಜಕ್ಕೂ ಪುಣ್ಯ ಅಂತೆ. ಏ ಪದ್ಮ, ಏನ್ ಯೋಚಿಸ್ತಿದ್ಯಾ? ಆನಂದ ಮೂರು ಬಂದ್ಮೇಲೆ ಒಂದು ಹೊಸ ಕಡೆ ಬಂದಿದೆ ಅಲ್ವಾ? ಸತ್ಯವಾದ ಮಾತು. ಮಾರುಕಟ್ಟೆಗಳಿಗೆ ತರುವ ಸರಕುಗಳ ಮೇಲಿನ ಕಮಿಷನ್ ಅನ್ನು ಖರೀದಿದಾರರಿಂದಲೇ ವಸೂಲಿ ಮಾಡಲು ಅನುಕೂಲವಾಗುವಂತೆ ಶೀಘ್ರವೇ ಸುಗ್ರೀವಾಜ್ಞೆ ಹೊರಡಿಸುವುದಾಗಿ ಸಹಕಾರ ಸಚಿವರು ಇಂದು ತಿಳಿಸಿದರು. ಕಮಿಷನ್ ಅನ್ನು ಈಗ ಬೆಳೆಗಾರರಿಂದ ವಸೂಲಿ ಮಾಡಲಾಗುತ್ತಿದ್ದು ಕಮಿಷನ್ ಶೇಕಡಾ 2ರಷ್ಟಿದ್ದರೆ ಶೇಕಡಾ 6-8 ವಸೂಲಿ ಮಾಡುತ್ತಾ ರೈತರನ್ನು ಶೋಷಿಸಲಾಗುತ್ತಿದೆ ಎಂದು ತಿಳಿಸಿದರು. ಸುಂಕಾಪುರದ ಜನರಿಗೆ ಮೋಸ ಮಾಡುತ್ತಿದ್ದ ಶಾನುಭೋಗನಿಗೆ ಸರ್ಕಾರ 7 ಕಠಿಣ ಶಿಕ್ಷೆ ವಿಧಿಸಿದೆ. ಏನ್ರಪ್ಪ ಶಾನ್ ಭೋಗ ಅಂತಿದ್ದೀರಾ? ಏನ್ ಸಮಾಚಾರ? ಪೇಪರ್ ಸಮಾಚಾರ ಆನಂದಪ್ಪ, ಎಲ್ರಿಗೂ ಓದಿ ಹೇಳ್ತಾ ಅವ್ರೆ. ಏನಪ್ಪ ಆನಂದಪ್ಪ, ಪಟ್ಟಣದಲ್ಲಿ ಓದ್ ಮುಗಿಸ್ಕೊಂಡು ಬಂದ್ಮೇಲೆ ಈ ಹಳ್ಳಿನೇ ಉದ್ಧಾರ ಮಾಡಕ್ ಹೊರಟಿದೀಯಾ? ಹೌದು ಶಾನ್ ಭೋಗ್ರೆ, ನಿಮ್ಮಂತ ಸಹಕಾರ ಇದ್ರೆ ನಮ್ ಹಳ್ಳಿನ ದಿಲ್ಲಿ ಬೇಕಾದ್ರು ಮಾಡಬಹುದು. ಅದಕ್ಕೆ ಆನಂದಪ್ಪ ಇವರೆಲ್ರಿಗೂ ಓದೋದನ್ನ ಬರೆಯೋದನ್ನ ಹೇಳ್ಕೊಡ್ತಾರಂತೆ.
ಕತ್ತೆಗಳನ್ನ ಕುದುರೆ ಮಾಡ್ತಾನೆ ಹಣ್ಣು ಮಾಡು ಮಾಡು. ಕಟ್ಟೆ ಮುಂಡಿದೆ ಕಟ್ಟೆ ಮುಂಡಿದೆ, ನಿನಗೆ ನಾನೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಶಾನ್ ಭೋಗ್, ನನ್ ಜುಂಡೆಯೇನೆ ಅಲ್ಲ. ಹೋಗಲೆ ಕೃಷ್ಣ, ಆ ಮುದ್ದನ ಕತ್ತೆ ಕಾಲು ಮುರ್ದ ಹಾಕ್ಬೇಕು ಸರಿ, ಮತ್ತೆ ಅದು ನನ್ನ ತಂಟೆಗೆ ಬರಬಾರದು. ಗೊತ್ತಾತೇನು? ಹ್ಮ್, ನೀವೇನು ಯೋಚನೆ ಮಾಡ್ಬೇಡಿ, ಆ ಕತ್ತೆ ಕಾಲು ಮುರಿತು ಅಂತ ತಿಳ್ಕೊಳ್ಳಿ. ಜನಕ್ಕೆ ಸುಖ ಸುಖ ಅಂಡ್ಲ ಇದ್ದ ನಕ್ಸಾರ ಮಾಡಬಟ್ಟಿ ಮಗನ್ ಯಾರ್ಲ ರಾಣಿ? ರಾಣಿ ಯಾಕೆ ಕುಂತ ಇದ್ಯಾ? ಅಯ್ಯೋ, ಕಾಲ ರಕ್ತ ಬೇರೆ ಸುರಿತಾ ಇದೆ. ಯಾವ್ದಾದ್ರು ನಾಯಿಗೆ ಕುಂತ? ಇಲ್ಲ ಇಲ್ಲ. ಎಲ್ಲಾದ್ರು ಬಿದ್ಬಿಟ್ಟ? ಇಲ್ಲ ಇಲ್ಲ. ಮತ್ತೆ ಕುಂತ ಇದ್ಯಾ? ಯಾರಾದ್ರೂ ಹುಡುಗ್ರ? ಹೌದು ಹೌದು ಹೌದು. ಹುಡುಗ್ರ? ಈ ಹಳ್ಳಿಲಿ ನಿಮ್ಗೆ ಯಾರು ಹೊಡೆಯೋದಿಲ್ವಲ್ಲ? ಆ ಶಾಂಬಾಗಪ್ಪ ಏನಾದ್ರು? ಅಯ್ಯಯ್ಯೋ, ಆ ದಡಿಯಂಗೆ ಏನ್ಬಂತು ದೊಡ್ಡ ರೋಗ? ಎಲ್ಲ ಶಾನ್ಭೋಗ, ನೀನ್ ನನ್ ರಾಣಿ ಕಾಲ್ನಲ್ಲಿ ರಕ್ತ ಬರ್ತಿದ್ಯಾ? ನಾನ್ ನಿನ್ ಸರಿಯಾಗಿ ಬುದ್ಧಿ ಕಲಿಸ್ಲ ಅಂದ್ರೆ ನನ್ ಹೆಸರು ಬುದ್ಧಾನೆ ಅಲ್ಲ. ಅಯ್ಯಪ್ಪ, ಏನದು ಚುಚುರುಕಿ ಸೊಪ್ಪು? ಚುರ್ಚುರ್ಕೆ ಸೊಪ್ಪು, ಚುರ್ಚುರ್ಕೆ ಸೊಪ್ಪು. ರಾಣಿ ಹೊಳಿದು ಉಪಾಯ, ಆ ಶಾನ್ ಭೋಗ ಮೈಯೆಲ್ಲ ಕೆರ್ಕೊಂಡು ಪಂಚೆ ಬಿಚ್ಚಾಕೊಂಡು ಊರೆಲ್ಲ ಓಡಾಡ್ಬೇಕು. ಅದನ್ನ ನೀವು ನೋಡಿ ನನಗಿಂತ ಕುಡಿಬೇಕು. ಮೀನಾಕ್ಷಿ ಮೀನಾಕ್ಷಿ, ಯಾರು ಇವ್ರು? ಗೊತ್ತಾಗ್ಲಿಲ್ಲ. ಇವ್ರು ನಮ್ ಸಾವುಕಾರ ತುಂಬೇ ಬೇಕಾದವ್ರು. ನಾನವ್ರಿಗೆ ಬಲಗೈ ಇದ್ದಂಗೆ ಬಲಗೈ. ತಗೋ ಅಣ್ಣ, ನಾಳೆ ರಾತ್ರಿ 7 ಗಂಟೆಗೆಲ್ಲ ನಮ್ ಸಾವುಕಾರ ತೋಟದ ಮನೆಗೆ ಬಂದ್ಬಿಡು. ನೀನ್ ಕುಡಿದು ನಮ್ ಸಾವುಕಾರ ಸಂತೋಷ ಪಡಿಸ್ಬಿಟ್ರೆ ನಿನ್ ಮೈ ಮೇಲೆ ದುಡ್ಡಿನ ಮನೆಯಲ್ಲ ಸುರಿಸ್ಬಿಡ್ತಾನೆ. ಒಂದಪ್ಪ ನೀನ್ ಬಂದ್ಬಿಟ್ಟು ಬರ್ಲ, ನಾನ್ ಬರ್ಲ ಬರ್ತೀನಿ. ಬಿಟ್ಟಿರಲ್ಲ, ಪರವಾಗಿಲ್ಲ ಪರವಾಗಿಲ್ಲ, ಬರ್ಲ. ಬರ್ಲ ಬರ್ತೀನಿ. ಚಿಚುರಿಕೆ ಸೊಪ್ಪು, ಚಿಚುರಿಕೆ ಸೊಪ್ಪು, ಚಿಚುರಿಕೆ ಸೊಪ್ಪು. ಶಾಂಭೋಗ ಇವತ್ತು ನಿಮ್ಗೆ ಗ್ರಹಚಾರ ಕಾದಿದೆ. ಚಿಚುರಿಕೆ ಸೊಪ್ಪು ತಕೊಂಡು ಬರ್ತಿದ್ದೀನಿ. ಚಿಚುರಿಕೆ ಸೊಪ್ಪು. ತುಂಬಾ ಉಪಕಾರ ಆಯ್ತು. ಈ ಹಳ್ಳಿಗೆಲ್ಲ ನೀವು ಸಾವುಕಾರ, ನಮ್ಮ ಹಳ್ಳಿಗೆಲ್ಲ ನಾವೇ ಶ್ರೀಮಂತರು. ನಿಮಗೂ ಒಬ್ಳೇ ಮಗಳು, ನಮಗೂ ಒಬ್ಬನೇ ಮಗ. ಒಳ್ಳೆ ಸೊಗಸಾದ ಸಂಬಂಧ.
ಹುಡುಗ ಹುಡುಗಿ ನೋಡಿದ್ರೆ ಒಳ್ಳೆ ರತಿ ಮನ್ಮತ ಇದ್ದಾಗಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೀರಾ? ನನಗೊಪ್ಪಿಗೆ. ನೀನೇನಂತೀಯ ಗೌರ? ನನಗೂ ಒಪ್ಪಿಗೆ. ಯಾವುದಕ್ಕೂ ಪ್ರೇಮನೂ ಒಂದು ಮಾತು ಕೇಳಿಬಿಡಿ. ಪ್ರೇಮ ನಿನಗೂ ಒಪ್ಪಿಗೆ ತಾನೆ? ನನ್ನ ಹುಡುಗಿ ಸ್ವಲ್ಪ ಸಂಕೋಚ ಸ್ವಭಾವದವಳು, ನಾನು ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ನೋಡಿ, ಈ ಹುಡುಗಿಯರಿಗೆ ಮದುವೆ ಅಂದ್ರೆ ಸಾಕು, ಎಲ್ಲೂ ಇಲ್ಲ ನಾಚಿಕೆ. ಪ್ರೇಮ ಯಾಕಮ್ಮ ಬಂದ್ಬಿಟ್ಟೆ? ಪ್ರೇಮ ಅರೆ ಯಾಕಾಯ್ತಿದ್ದೀಯ? ನನ್ಗೆ ಮದುವೆ ಇಷ್ಟ ಇಲ್ಲ. ಯಾಕಮ್ಮ? ಹುಡುಗ ಚೆನ್ನಾಗಿದ್ದಾನೆ, ತುಂಬಾ ಓದಿದಾನಂತೆ. ಏನೇ ಆದ್ರೂ ನಂಗೆ ಇಷ್ಟ ಇಲ್ಲಮ್ಮ. ಯಾಕಮ್ಮ? ನೋಡು, ನಿನ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಮಾತ ಹೇಳು. ಅಮ್ಮ, ನನ್ ಮನ್ಸಲ್ಲಿರುತ್ತಮ್ಮ, ನಿಂಗೆ ಹೇಳ್ಬೇಕು ಹೇಳ್ಬೇಕು ಅಂತ ಬಹಳ ದಿವಸದಿಂದ ಪ್ರಯತ್ನ ಪಡ್ತಿದ್ದೆ, ಆದ್ರೆ ಬಾಯಿಂದ ಹೇಳಿಲ್ಲ. ಈಗ ಅವ್ರು ಹೇಳಿದ್ರೆ ನೀವು ಬೇಸರ ಮಾಡ್ಕೊಳ್ಳಲ್ಲ ತಾನೆ? ಹುಚ್ಚಿ, ನಾನ್ ಬೇಜಾರು ಮಾಡ್ಕೊತೀನ. ಏನಿದ್ರು ಧೈರ್ಯವಾಗಿ ಹೇಳ. ನಾನು ಅದನ್ನ ಮನ್ಸಾರ ಪ್ರೀತಿಸ್ತಿದ್ದೀನಿ. ಮದ್ವೆ ಆಗೋದಾದ್ರೆ ಅವ್ರದೇ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾರಮ್ಮ ಹುಡುಗ? ಸಾಹಿತಿ ನನ್ನ ನೀರಿನಿಂದ ಕಾಪಾಡಿ ನನ್ ಕಾಡನ್ ವಾಸಿ ಮಾಡಿಸ್ಕೊಟ್ರಲ್ಲ ಅವನೊಂದು. ಹೌದಮ್ಮ, ಅವರೇ. ನಿಮ್ ಗುಪ್ತಮ್ಮ? ಯಾಕಮ್ಮ, ನಿಮ್ಗಿಷ್ಟ ಅಲ್ವಾ? ಚಚೆ, ಹಾಗೇನಿಲ್ಲಮ್ಮ. ಅಂಥ ಹುಡುಗನ ಅಲ್ಲ ನಾವು ಪಡೆಯೋಕೆ ಪುಣ್ಯ ನೀಡಿರ್ಬೇಕು. ಅಮ್ಮ, ಅಮ್ಮ, ಮಗಳು ಸುಖವಾಗಿರ್ಬೇಕು ಅಂತಾನಮ್ಮ ಹೆತ್ತವ್ರ ಆಸೆ. ನೀನೇನು ಯೋಚನೆ ಮಾಡಬೇಡ, ಈಗಲೇ ನನ್ನ ಜೈಲಿನ ಮನೆಗೆ ಹೋಗಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಹೇಳ್ದೇ ಇದೆಯಲ್ಲ. ಓಹೋ, ಏನ್ ಪದ್ಮ, ಇಲ್ಲಿ ಬಂದ ನನ್ನ ಹೆಂಡತಿ ಸಹಾಯ ಮಾಡ್ತಿದ್ಯಾ? ಇವತ್ತೆಲ್ಲ ನಾಳೆ ಈ ಮನೆಯಲ್ಲಿ ನಾನೇ ಅಡುಗೆ ಮಾಡ್ಬೇಕಂದ್ರೆ ಈ ಮನೆಯಲ್ಲಿ ಅಂದ್ರೆ ನಿಮ್ಮ ಮಾವನಲ್ಲಿ ಅಂತ. ನಾನು ತುಂಬಾ ಮಾವನ ಮನೆ ಅಂತಿದ್ಯಾ? ಮದುವೆ ಕಾರಣ ರೋಡ್ಗೆ ನೋಡ್ಕೊಂಡಿದ್ಯಾನ? ನೋಡ್ಕೊಂಡಿದ್ರು ಈಗ ಹೇಳ್ತಾಳೇನು? ಸಮಯ ಬಂದಾಗ ಹೇಳಮ್ಮ. ನಮಸ್ಕಾರ. ಈಗಿನ ಕಾಲದ ಹುಡುಗಿರು ನಮ್ಮಗ. ಮಗಳ ಮಗಳ ಬಂದೆ. ಗೌರವ್ ಬಂದವ್ರೆ. ನಮಸ್ಕಾರಮ್ಮ. ನಮಸ್ಕಾರ. ಒಂದು ಮಾತು ಹೇಳಿ ಕಳ್ಸಿದ್ರೆ ನಾನು ಬರ್ತಿದ್ದೆ, ತಾನೇ ಕೃಷ್ಣ ದೂರ ಬರಬೇಕಾದ್ರಿ. ನಮ್ ಕಾರ್ಯ ಆಗ್ಬೇಕಾದ್ರೆ ನಾವ್ ತಾನೇ ಬರ್ಬೇಕು. ಆನಂದಲ್ಲಿ ಆನಂದ ತೋರ್ದ ಕಡೆ ಹೋಗಿದ್ದಾನೆ. ಏನಾಗ್ಬೇಕಾಗ್ತಾಳು? ನೀವು ಒಪ್ಕೊಳ್ಳೋದಾದ್ರೆ ಆನಂದಮ್ಮ ನಮ್ಮ ಅಳಿಯ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನಿಜವಾಗ ಹೇಳ್ತಿದ್ರಮ್ಮ? ಹೌದು ಮಂಗಳಮ್ಮ, ನಮ್ ಮಗಳು ಆನಂದನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಶುಭ ಕಾರ್ಯನ ನಡೆಸ್ಕೊಡ್ಬೇಕು. ತಾವಾಗಿ ನಮ್ಮ ಮನೆ ಬಾಗಿಲು ಬಂದು ಮಗಳು ಕೊಡ್ತೀನಿ ಅಂತ ಹೇಳ್ತಿದ್ರ, ಅದು ನಮ್ ಭಾಗ್ಯ. ಆದ್ರೆ ಏನ್ ಜೈಲ ಅದೇ ಹೇಳಿ. ಈ ಬಡವನ ಸಂಬಂಧ ಬೆಳೆಸೋದಕ್ಕೆ ತಂದೆಗಳು ಒಪ್ಕೋತಾರೆ ತಾಯಿ. ಬಡತನ ಸಿರಿತನನ ಹಣದಲ್ಲಿ ಅಳೆಯೋದು ತಪ್ಪು ಜಯಣ್ಣ. ನೀವೆಲ್ಲ ಗುರುಗಳು ಶ್ರೀಮಂತರು, ಅದೇ ನಮಗ್ ಮುಖ್ಯ. ಆನಂದನೂ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು. ನೀವೇನು ಯೋಚನೆ ಮಾಡಬೇಡಿ ತಾಯಿ, ಆನಂದ ಒಪ್ಪಿಸೋ ಜವಾಬ್ದಾರಿ ನಮಗ್ ಸೇರಿತ್ತು. ಬರಲ್ಲ, ಅವಳ ಕುಂಕುಮ ಕೊಡು. ಆ ಮನ್ಮಥ ಯಾರು? ನಾ ಹೇಳಲ್ಲಪ್ಪ, ಆಮೇಲೆ ಹೇಳ್ತೀನಿ. ಪ್ರೇಮ, ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮ ಮದುವೆ ಆಗೋ ತನಕ ನನ್ನ ಖಂಡಿತ ಮದುವೆ ಮಾಡ್ಕೊಳ್ಳಲ್ಲ. ನಿಮ್ ಬೆಳೆ ಹೇಗ್ ತಿಳಿಸ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ದೇವ್ರು ನಿಮಗೂ ಒಂದ್ ಸಮಯ ಕೊಡ್ತಾನೆ, ಆಗ ತಿಳ್ಸೋಣಂತೆ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಜೋಳಿಯವ್ರ ಹತ್ರ ಮಾತಾಡಿದ್ರಿ ನಿಮ್ಮ? ಅವ್ರ ಒಪ್ಕೊಂಡ್ರಿ ನಿಮ್ಮ? ಅಮ್ಮ, ಈ ಮದ್ವೆ ಅವ್ರಿಗಿಷ್ಟ ಇಲ್ವಂತೆ ನಿಮ್ಮ? ಇಷ್ಟ ಇಲ್ವಂತೆ? ಏನ್ ಮಾಡ್ತೀಯಮ್ಮ?
ಒಳ್ಳೆ ಹುಡುಗಿ, ಅವರು ಒಪ್ಕೊಂಡಾಯ್ತು. ಇನ್ನೇನ್ ಬಾಲ್ಗ ಅಲ್ಸಂದೇ ಬಾಕಿ. ಸಂತೋಷ ವಿಷಯ. ಆ ದಿನ ನಿನ್ನ ಹತ್ರ ನಾನೊಬ್ರು ಪ್ರೀತಿಸ್ತಿದ್ದೀನಿ, ಸಮಯ ಬಂದಾಗ ಯಾರು ಅಂತ ಹೇಳ್ತೀನಿ ಇದ್ದಿದ್ದಲ್ಲ. ಕತ್ಲಾಗಿದ್ದ ಬಾಳ್ಗೆ ಬೆಳಕು ತಂದು ಕೊಟ್ರಲ್ಲ ಆನಂದ್ ಅವರೇ. ಓ, ನನ್ನ ತಾಯಿ ಹತ್ರ ನನ್ನ ಮದ್ವೆ ಆಗೋಕೆ ಆನಂದ್ ಒಪ್ಕೊಂಡ್ರಂತೆ. ಅವ್ರ ಕೈಗಿರೋ ಹೆಣ್ಣು ನಿಜಕ್ಕೂ ಪುಣ್ಯವಂತೆ ಅಂತ ಆ ದಿನ ನಿಮ್ಮ ಹತ್ರ ಹೇಳಿದ್ದೆ. ಈ ದಿನ ಆ ಅದೃಷ್ಟ ನನ್ನ ಪಾಲಿಗೆ ಬಂತು. ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಯಾಕಂತಿದ್ಯಾ ನನ್ ಮದ್ವೆ ಆಗೋದು ನಿನಗಿಷ್ಟ ಅಲ್ವಾ? ಎಂತ ಮಾತಾಡ್ತೀಯ ಪ್ರೇಮ, ನಿನ್ ಜೀವನದಲ್ಲಿ ನೀನಿಷ್ಟು ಸಂಭ್ರಮವಾಗಿರೋದನ್ನ ನಾನು ಇದೀನ ನೋಡ್ತಿದ್ದೀನಲ್ಲ. ಆ ಸಂತೋಷದ ಆನಂದ ಬಾಷ್ಪ ಕಡೆ ಇದು ಆನಂದ ಬಾಷ್ಪ. ಪದ್ಮಾ, ಎಲ್ಲಿಗೆ ಹೋಗ್ತಿದ್ಯಾ? ಇನ್ನು ನಾನು ಇದೇ ರೀತಿ ಸಂತೋಷವಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿ ಕಮ್ಮನ್ ನೋಡಿಗೆ ಹೋಗ್ತಿದ್ದೀನಿ. ಅಲ್ಲ ಗೌರ, ಗಿಳಿ ತರ ಸಾಕಿರೋ ಮಗಳನ್ನ ಆ ಭಿಕಾರಿ ಆನಂದನು ಕೊಟ್ಟು ಮದುವೆ ಮಾಡ್ತೀನಿ ಅಂತೀಯಲ್ಲ, ಸಂಬಂಧ ಬೆಳೆಸೋದಕ್ಕೂ ಒಂದ್ ಅಂತಸ್ತಿರ್ಬೇಡ. ಅಲ್ಲ ರೀ, ನಮ್ ಹುಡುಗಿ ಖಾಲಿ ಇತ್ತಲ್ಲ, ಆಗ ಅವನ ಮದುವೆ ಮಾಡ್ಕೊಳಕ್ಕೆ ಯಾರಾದ್ರೂ ಮುಂದೆ ಬಂದ್ರ ಏನು? ಅವನ ಅದೃಷ್ಟ ಚೆನ್ನಾಗಿತ್ತು, ದೇವರ ತರಹ ಆನಂದ್ ಬಂದು ಅವನ ಖಾಯಿಲೆನ ವಾಸಿ ಆಗುವಾಗ ಮಾಡ್ದ. ಅಂತ ಒಳ್ಳೆ ಹುಡುಗ ಇವತ್ತು ನಿನ್ ಕಣ್ಣು ಭಿಕಾರಿ ಆಗ್ಬಿಟ್ನ. ಅವನ ಉಪಕಾರಕ್ಕೆ ಬೇಕಾದ್ರೂ ಒಂದ್ 10,000 ಕೊಟ್ರಾಯ್ತು. ಹಣ ನಿಮಗೆ ಮುಖ್ಯವಾಗಿರ್ಬಹುದು, ಅವನಿಗಲ್ಲ ರೀ, ಅವನು ಸ್ವಾಭಿಮಾನಿ. ಗೌರ, ನೀನ್ ಏನೇ ಹೇಳಿದ್ರು ನಾನು ಈ ಮದುವೆಗೆ ಒಪ್ಪಲ್ಲ. ನನ್ನ ಒಪ್ಪಿಗೆಗಿಂತ ನನಗೆ ನನ್ನ ಮಗಳ ಸಂತೋಷನೇ ಮುಖ್ಯ ರೀ. ಏನಂದ್ರೆ? ಯಾಕ್ರಿ ಕೋಪಿಸ್ಕೋತೀರ? ನೀವು ನನ್ನ ಮದುವೆ ಆದಾಗ ನನಗೆ ಅಂತಸ್ತಿತ್ತು, ಆಗ ನಿಮ್ಗೆ ಆಸ್ತಿ ಅಂತಸ್ತಿಲ್ಲ ಅಂತ ನನ್ನ ಹಾಗೆ ನಮ್ಮ ತಂದೆ ಕೂಗಾಡಿದ್ರೇನು? ನಮ್ಮ ಮದುವೆ ಆದ್ಮೇಲೆ ಆಸ್ತಿಯನ್ನೆಲ್ಲ ಮನ ಹೆಸರಿಗೆ ಬರ್ತಿಲ್ವೇನು? ನೋಡಿ, ಇನ್ನೂ ಎಷ್ಟು ವರ್ಷ ಅಂತ ಹಗಲು ರಾತ್ರಿ ನನಗೂ ಬರ್ದೆ ದುಡಿತೀರ. ಏನ್ ಮಾಡೋದು ಅಮ್ಮವ್ರೆ, ಈ ಯಜಮಾನರು ವ್ಯವಹಾರ ಎಲ್ಲ ದೊಡ್ಡ ದೊಡ್ಡದು. ಹೌದೌದು, ಅದಕ್ಕೆ ಆನಂದ ಈ ಮನೆಗೆ ಅಳಿಯನಾಗಿ ಬಂದ್ಬಿಟ್ರೆ ನಿಮ್ ವ್ಯವಹಾರನೆಲ್ಲ ಅವ್ ನೋಡ್ಕೊಂಡು ನಿಮ್ಗೆ ವಿಶ್ರಾಂತಿ ಕೊಡ್ತಾನೆ, ಆಮೇಲೆ ನೀವು ಹಾಯಾಗ್ ಮನೆಯಲ್ಲೇ ಮಾಡೋದು. ಏನ್ರಿ, ಏನಾಯ್ತು? ಕೈಲಿದ್ದಿದ್ದು ಜಾರ್ ಹೋಯ್ತು ಅಷ್ಟೇ. ಮೈ ಮೇಲೆ ಜ್ಞಾನ ಇಲ್ದಿದ್ರೆ ಹೀಗೆ ಆಗೋದು? ಶಿವ ಶಿವ, ಆಹಾ ಚಿಕ್ಕಮ್ಮ, ಇವತ್ ಮೂಲಂಗಿ ಸಾರು ತುಂಬಾ ರುಚಿಯಾಗಿದೆ. ನಿಮ್ ಕೈಗೆ ಒಂದು ಬಂಗಾರದ ಕಡಗ ಮಾಡ್ಸಾಕ್ಬೇಕು. ಆ ಕಡಗ ನಾ ಪದ್ಮಿ ಮಾಡ್ಸಾಕು. ಯಾಕೆ? ಈ ಸಾರು ಮಾಡಿ ದೌಡಿಕಣು. ಅವಳಿಗಾದ್ರೆ ಒಂದು ಉಂಗ್ರನ ಜೊತೆ ಮಾಡ್ಸಾಕ್ತೀನಿ. ಆನಂದ, ನಿನ್ ಕೈಯಿಂದ ಉಂಗ್ರ ಬಳೆಗಳ ಹಾಕ್ಸ್ಕೊಳಕ್ಕೆ ಬೇರೆ ಹುಡುಗಿ ಬರ್ತಾಳೆ ಕಣಪ್ಪ. ಅದೇನು ಚಿಕ್ಕಪ್ಪ? ನಮ್ಮೂರ್ ಸಾಹುಕಾರರು, ಬದ್ರೇಲಿಯವ್ರ ಮಗಳು ಪ್ರೇಮ ಕಣಪ್ಪ. ಬೆಳಗ್ಗೆ ಗೌರವ ಬಂದಿದ್ರು, ಪ್ರೇಮ ನೀನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾಳೆ ಅಂತ ಹೇಳಿದ್ರು. ಅವಳು ಆಸೆ ಪಟ್ರೆ ಮದುವೆ ಆಗೋಗುತ್ತಾ? ಆನಂದ, ಒಳ್ಳೆ ಕಡೆ ಸಂಬಂಧ ಅದೃಷ್ಟ ಬಂದಾಗ ಬೇಡ ಅಂದ್ಬಿಡುವ. ಏನೇ ಆದ್ರೂ ಈಗ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ಹಾಗಂದ್ರೆ ಹೋಗುತ್ತ, ನೀನು ಮಾಡಕ್ ಹೋಗಲ್ಲ ಅಂತೇಳಿ ನಾನು ಅವ್ರ ಮನಸ್ಸು ಕೊಟ್ಬಿಟ್ಟೆ. ಈಗ ನೀನು ಆಗಲ್ಲ ಅಂದ್ರೆ ನಾನು ಅವ್ರ ಮೇಗ ಮುಖ ತೋರಿಸ್ಲಿ. ನನ್ ಭೇಟಿ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ ಚಿಕ್ಕಪ್ಪ. ಊಟ ಮಾಡಿ. ಪದ್ಮ, ನಿಮ್ಮನ್ನು ತಲೆ ಕೆಟ್ಟಿದ್ದೇನು? ಮದುವೆ ಅನ್ನೋದು ಹುಡುಗಾಟ ಅಲ್ಲ, ನಮ್ಮಿಬ್ಬರು ಬಾಳಿನ ಪ್ರಶ್ನೆ. ಅದಕ್ಕೆ ನೀನು ಹೇಳ್ತಿರೋದು ಪ್ರೇಮ ಮದುವೆ ಮಾಡ್ಕೊಂಡು ಸುಖವಾಗಿರಿ ಅಂತ? ಪದ್ಮ, ನಿನ್ನ ಬಿಟ್ಟು ಪ್ರೇಮ ಮದುವೆ ಮಾಡ್ಕೊಂಡ್ರೆ ನಾನು ಸುಖವಾಗಿರ್ತೀನಿ ಅನ್ಕೊಂಡೇನು? ಮತ್ತೇನಂತ ಹೇಳ್ತಿ? ದೂರ ಅಂತ ಅತ್ತೆ, ಅರಮನೆ ಅಂತ ಮಡಿ, ಇದಕ್ಕಿಂತ ಸುಖ ದೂರ ಎಲ್ಲಿ ಸಿಗುತ್ತೆ? ಮದುವೆ ಮನಸ್ಸೇ ಮುಖ್ಯ ಹೊರತು ಆಸ್ತಿ ಅಂತ ಸಲ್ಲ. ಪದ್ಮ ನೋಡಿ, ನಿನ್ನಿಂದ ಅವಳ ಕಾಯಿಲೆ ಗುಣವಾಗಿದೆ. ನೆನ್ಸ್ಕೊಂಡು
ನೂರಾರು ಸುಖದ ಕನಸು ಕಾಣ್ತಿದ್ದಾಳೆ. ಈಗ ನಿಮ್ಮ ಮನೆ ದೀಪ ಹಚ್ಚಬೇಕು ಅಂತ ಆಸೆ ಪಡ್ತಿದ್ದಾಳೆ. ಈಗ ನೀವು ಅವಳ ದೂರ ತಳ್ಳಿದ್ರೆ ಅವಳು ಬದುಕಲ್ಲ. ನಾನ್ ಬದುಕಲ್ಲ. ಅವಳು ನನ್ನ ಪ್ರೀತಿಸಿದಾಳಂತ ನಾನು ನೋಡಿ ಮೋಸ ಮಾಡಕ್ಕಾಗತ್ತೇನು? ನಾನೇ ಹೇಳ್ತಿದ್ದೀನಲ್ಲ ನನ್ನ ಮರ್ತಿಡಿ ಅಂತ. ನನ್ನ ಮರೆಯೋ ಶಕ್ತಿ ನನಗಿಲ್ಲ ಪದ್ಮ. ನೀವು ಪ್ರೇಮ ಮದುವೆ ಆಗ್ತಿರು ಇಲ್ವೋ? ಸಾಧ್ಯವಿಲ್ಲ. ಹಾಗಾದ್ರೆ ಇದೆ ಕಡೆ ಸಲ ನೀವು ನನ್ನ ನೋಡುದು. ಎಲ್ಲಿ ಹೋಗ್ತಿದ್ಯಾ? ಪ್ರೇಮ ನನ್ನ ಪ್ರಾಣಿ ಇದ್ದಾಗೆ. ಅವಳು ಮದ್ವೆ ಆಗ್ದೆ ನಾನ್ ಮದ್ವೆ ಆಗಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಈಗ ನಾನೇ ಅವಳ ಆಸೆ ಗಡ್ಡಿಯಾಗಿದ್ದೀನಿ ಅಂತ ಗೊತ್ತಾದ್ರೆ ಅವಳು ಖಂಡಿತ ಜೀವನ ಉಳಿಯಲ್ಲ. ಅವಳು ಸಾಯೋದ್ ಮುಂಚೆ ನಾನು ಈ ಪ್ರಪಂಚದಿಂದ ದೂರ ಹೊರಟು ಹೋಗ್ತೀನಿ. ನನ್ನ ನಿರ್ಧಾರದಿಂದ ಇಬ್ಬರು ಹುಡುಗಿಯರು ಪಾರು ಬಿಡೋದಾದ್ರೆ ನಾನು ಮನುಷ್ಯನಾಗಿದ್ದೇನೆ ಪ್ರಯೋಜನ. ನೀನು ಮಾಡ್ತಿರೋ ತ್ಯಾಗಕ್ಕೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ ನೀನು ಹೇಳ್ದೋಣ ಮದುವೆ ಆಗ್ತೀನಿ ಪದ್ಮ. ನೀನು ಹೇಳ್ದೋಣ ಮದುವೆ ಆಗ್ತೀನಿ. ಮುರುಗವ್ವ, ಆ ದಿನ ಪ್ರೇಮ ಕೈಲಿ ಗುಣ ಆದ್ರೆ ನೀನು ತುಂಬಾ ಇಷ್ಟಪಡೋದು ನಿಂಗೆ ಅರ್ಪಿಸ್ಬಿಡ್ತೀನಿ ಅಂದಿದ್ದೆ. ನಾನು ಮನಸಾರ ಪ್ರೀತಿಸ್ತಿದ್ದ ಅನ್ನೋದನ್ನ ಪ್ರೇಮಕ್ಕೋಸ್ಕರ ಈ ದಿನ ನನ್ನ ಸನ್ನಿಧಿಯನ್ನು ಬಿಟ್ಕೊಡ್ತಿದ್ದೀನಿ. ಪ್ರೇಮ ಅನ್ನೋದನ್ನ ಮದುವೆಯಾಗಿ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಹಳ್ಳಿಯ ಸಮಸ್ತ ಬಂಧುಗಳೇ, ಬರೋ ತಿಂಗಳೇ ನಮ್ಮ ಹಳ್ಳಿಲಿ ಜಾತ್ರೆ. ಈ ಸಾರಿ ನಮ್ಮೂರು ದೇವತೆನ ಬೆಳ್ಳಿ ತೇರ್ನಲ್ಲಿ ಕೂರಿಸಿ ಅದ್ಧೂರಿಯಾಗಿ ರಥೋತ್ಸವ ಮಾಡಬೇಕು ಅಂತ ನನ್ನ ಆಸೆ. ಇದು ದೇವತಾ ಕಾರ್ಯ, ನೀವೆಲ್ಲ ತೃಪ್ತಿಯಾಗಿ ಸಹಾಯ ಮಾಡಬೇಕು. ಏನ್ ಮಾಡಬೇಕು ಅಂತ ನೀವೇ ಹೇಳಿ ಯಜಮಾನ್ರೆ. ನಮ್ಮ ಹಳ್ಳಿ ಜನಕ್ಕೆ ನಿಮ್ ಮಾತು ಅಂದ್ರೆ ವೇದ ವಾಕ್ಯ ಇದ್ದಾಗೆ. ಏನ್ರಪ್ಪ, ಈ ಸಾರಿ ನಿಮ್ಗೆಲ್ಲ ಬೆಳೆ ಚೆನ್ನಾಗಿರೋದ್ರಿಂದ ನೀವೆಲ್ಲ ಈ ಜಾತ್ರೆಗೆ ಕೈ ತುಂಬಾ ಹಣ ಕೊಡಬೇಕು. ಸಾಧ್ಯವಿಲ್ಲ. ಈ ಹಳ್ಳಿಗೊಂದು ಆಸ್ಪತ್ರೆ ಇದೆ, ಕಾಯಿಲೆ ಬಂದು ಎಷ್ಟೋ ಜನ ಸಿಟಿಗೆ ಹೋಗೋಕ್ಕಾಗದೆ ನರಳುತ್ತಿದ್ದಾರೆ. ಈಗ ಇಲ್ಲೊಂದು ಸಣ್ಣ ಆಸ್ಪತ್ರೆ ಕಟ್ಟಿಸ್ಬೇಕು ಅಂದ್ರೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ. ಜಾತ್ರೆ ಕೊಡೋ ಹಣನ ಈ ಪುಣ್ಯ ಕೆಲಸಕ್ಕೆ ಕೊಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಮುಟ್ಟಾಳ ಮುಟ್ಟಾಳ, ದೈವ ದ್ರೋಹದ ಮಾತಾಡ್ತೀವ, ನಾಸ್ತಿಕ ನಾಸ್ತಿಕ. ಶಾಂತ ಹೋಗ್ರೆ, ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಡಿ ಅನ್ನಲಿಲ್ಲ, ಅಭಿಷೇಕ ಮಾಡಬೇಡಿ ಅನ್ನಲಿಲ್ಲ. ಜಾತ್ರೆ ಹೆಸರಿನಲ್ಲಿ ಪೋಲ್ ಮಾಡೋ ಹಣದಿಂದ ನಮ್ಮ ಹಳ್ಳಿಗೆ ಒಂದು ಆಸ್ಪತ್ರೆ ಕಟ್ಸೋಣ ಅಂತ ಹೇಳಿದೆ. ಆನಂದಪ್ಪ ಮಾತು ಸರಿನೇ. ಮೊನ್ನೆ ನಮ್ಮ ಹುಡುಗನ ಜ್ವರ ಬಂದು ನರಳುತ್ತಿದ್ದ, ಪ್ಯಾಟೆ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರೊಳಗೆ ಪ್ರಾಣನೇ ಉಂಟೋಯ್ತು. ಏನೇ ಆದ್ರೂ ನಾನಿದು ಕೊಪ್ಪಲ್ಲ, ನಿಮ್ಮ ಒಪ್ಪಿಗೆ ನನಗೆ ಬೇಕಾಗೂ ಇಲ್ಲ. ಪ್ರಿಯ ಬಂಧುಗಳೇ, ನಿಮಗೆ ಜಾತ್ರೆ ಬೇಕೋ ಇಲ್ಲ ಆಸ್ಪತ್ರೆ ಬೇಕೋ? ಆಸ್ಪತ್ರೆ ಬೇಕು, ಆಸ್ಪತ್ರೆ ಬೇಕು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಈ ಆನಂದನ ವಯಸ್ಸು ಚಿಕ್ಕದಾದ್ರೂ ಅನುಭವ ದೊಡ್ಡದು. ಭೇಷ್ ಭೇಷ್, ನಿನ್ನಂತ ಬುದ್ಧಿಜೀವಿಗಳಿದ್ರೆ ಖಂಡಿತವಾಗ್ಲೂ ಹಳ್ಳಿಗಳೆಲ್ಲ ಉದ್ಧಾರವಾಗುತ್ತೆ. ಜಯಣ್ಣ, ನಿಮ್ಮ ಅಣ್ಣನ ಮಗನ ಪಟ್ಟಣ ಕಳಿಸಿ ನಾಲ್ಕು ಅಕ್ಷರ ಕಲಿಸಿದ್ದಕ್ಕೂ ಸಾರ್ಥಕವಾಯ್ತು ಕಣಯ್ಯ. ಆನಂದ, ಈ ಸಾರಿ ವಸೂಲು ಮಾಡೋ ಹಣದಲ್ಲಿ ಅರ್ಧ ಹಣನ ಜಾತ್ರೆಗೆ ಅಂತ ಬಳಸೋಣ, ಉಳಿದಿದ್ದ ಅರ್ಧ ಹಣ ಜೊತೆಗೆ ನನ್ನ ಸ್ವಂತ ಹಣ ಹಾಕಿ ಈ ಊರಲ್ಲಿ ಒಂದು ಆಸ್ಪತ್ರೆ ಕಟ್ಸೋಣ. ಯಾಕೆ ಅಂದ್ರೆ ಹಿಂದಿನಿಂದ ನಡ್ಕೊಂಬಂದಿರೋ ಸಂಪ್ರದಾಯನ ಒಂದೇ ಸಾರಿ ನಿಲ್ಲಿಸಬಾರ್ದು ಅಂತ. ಇದಕ್ ನೀವೆಲ್ಲ ಏನಂತೀರಾ? ಇನ್ಮೇಲೆ ಆನಂದಾನೆ ಆಸ್ಪತ್ರೆ ಕಟ್ಸೋದು, ಜಾತ್ರೆ ನಡೆಸೋದು, ಒಟ್ಟಿನಲ್ಲಿ ಈ ಹಳ್ಳಿಯ ಸಮಸ್ತ ಜವಾಬ್ದಾರಿನೂ ವಹಿಸ್ಕೋಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವನ್ನ ಕೇಳ್ಕೊತೀನಿ. ಏನ್ರಪ್ಪ ಆಗ್ಬೋದಾ? ಯಜಮಾನ್ರೆ, ಜಾತ್ರೆ ಹೊತ್ತಿಗೆ ದೇವರ ಕಿರೀಟ ರಿಪೇರಿ ಮಾಡಿಸಬೇಕಾಗಿದೆ. ಯಾಕೆ? ಏನಾಗಿದೆ ಕಿರೀಟಕ್ಕೆ? ಇದರಲ್ಲಿ ಕೆಲವು ಹರಳು ಬಿದ್ದೋಗಿವೆ, ಇದನ್ನ ಸರಿಮಾಡಿಸಿ ಮೆರಕ್ ಕೊಡಬೇಕು. ಈ ಕಿರೀಟ ಜವಾಬ್ದಾರಿ ನಿಮಗ್ ಸೇರಿದ್ದು. ಈಗ ಹಳ್ಳಿ ಜವಾಬ್ದಾರಿನ ಆನಂದನ ವಹಿಸಿರೋದ್ರಿಂದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲಾ ವ್ಯವಹಾರನೂ ಈತನೂ ನೋಡ್ಕೋಬೇಕು. ಪೂಜಾರ್ರೆ, ಈ ಕಿರೀಟನ ಆನಂದನ ಕೈ ಕೊಡಿ, ಇದನ್ನ ಪಟ್ಟಣ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡ್ ಬರ್ಲಿ. ದಾನೆ, ಇಷ್ಟು ದೊಡ್ಡ ಜವಾಬ್ದಾರಿನ ನಮ್ಮ ಹುಡುಗನಿಗೆ ವಹಿಸ್ತಾ ಇದ್ದಲ್ಲ ದಾನೆ. ಇರ್ಲಿ ಬಿಡು ಜಯಣ್ಣ, ನಮ್ಮ ಯಜಮಾನರ ದೃಷ್ಟಿ ಯಾರ ಮೇಲಾದ್ರೂ ಬಿತ್ತು ಅಂದ್ರೆ ಮುಗೀತು, ಅವ್ರ ಸ್ಥಾನಮಾನಗಳೇ ಬದಲಾಯಿಸ್ಬಿಡುತ್ತೆ.
ಪೂಜಾರ್ರೆ ಕುಡಿ. ಆನಂದ ತಗೋಪ್ಪ. ತಗೋ ಈ ಹಣನ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಆನಂದ ಕಿರೀಟನ ರಿಪೇರಿ ಮಾಡಿಸ್ಕೊಂಡು ಹಳ್ಳಿಗೆ ತರೋವಾಗ ನಮ್ ಕಡೆ ರೌಡಿಗಳು ಅವನ ಮೇಲೆ ಬಿದ್ದು ಒದ್ದು ಆ ಕಿರೀಟನ ಕಿತ್ಕೊಂಡ್ಬಂದು ನನ್ಗೆ ಒಪ್ಪಿಸ್ಬೇಕು. ಆದ್ರೆ ಒಂದ್ ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊ, ಆನಂದನ ಮೈ ಮೇಲೆ ಒಂದು ಸಣ್ಣ ಗಾಯನೂ ಆಗ್ಬಾರ್ದು, ಒಂದು ತೊಟ್ಟ ರಕ್ತ ಬರ್ಕೊಡ್ದು. ಸರಿ ಯಜಮಾನ. ಹುಷಾರ್. ಯಾರಿಗೆ ಯಾರುಂಟು ಅಯ್ಯೋ, ಕತ್ತೆ ಕೇಸರಿ ಬಾತ್ ಹಾಕಿದಾರ ನೋಡು. ಅವತ್ ನೋಡ್ರೆ ಹಲವಾನು, ಇವತ್ ನೋಡಿದ್ರೆ ಕೇಸರಿ ಬಾತ್ ಹಾಕಿದಾರೆ, ನಾಳೆ ಇನ್ನೇನ್ ಹಾಕ್ತಾರೆ ಇವನು ಮನೆ ಕಾಯುವಾಗ. ಹೌದು, ಕತ್ತೆ ಮಾತ್ರ ಹೊರಗಿದೆ, ಮುದ್ದ ಎಲ್ಲೂ ಕಾಣ್ತಿಲ್ವಲ್ಲ. ಒಳಗೇನಾದ್ರೂ ಶಾಂತ ರಾತ್ರಿ ಮನೆ ಬರ್ಲ ಅಂತಂದ್ರೆ ನನಗೆ ಹಬ್ಬ. ಮನೆ ಹಾಳ ಮನೆ ಹಾಳ, ನಾನ್ ರಾತ್ರಿ ಮನೆ ಬರ್ದೆ ಹೋದೆ ಇವ್ರಿಗೆ ಹಬ್ಬನ? ಹೌದು. ಏನಂದ್ರೆ ನನ್ನ ಎದುರಿಗೆ ಹೌದು ಅಂತೀಯ? ನಾವೇನಿದ್ರು ಎದುರಿಗೆ ಯಾಕೆ ಹುಚ್ಚನಾಯ್ತ ಅರ್ಸ್ತಾ ಇದ್ದೀರಾ? ಈಗ ಅವನೇನ್ ಮಾಡ್ದ ಅಂತ? ಅವನ್ ಏನ್ ಮಾಡ್ದ ಅಂತ ನಿನ್ ತಾನೆ ಗೊತ್ತು. ನಾನ್ ಮನೇಲಿ ಇಲ್ದೇ ಇರುವಾಗ ಅವ್ನು ಯಾಕೆ ಬಂದ? ಯಾಕೆ ಬಂದ? ನಾನು ಕೈಲಿ ಹೇಳಿ ಕಳಿಸ್ದೆ ಬಂದ. ನೀವು ರಾತ್ರಿ ಮನೆಗೆ ಬರ್ಲಿಲ್ಲ, ಎಲ್ಲಿ ಹಾಳಾಗ ಹೋಗಿದ್ರಿ? ನಿಮ್ಗೆ ಅಂತ ಕೇಸರಿ ಬಾತ್ ಮಾಡಿಟ್ಟಿದ್ದೆ, ಇನ್ನೇನ್ ಮಾಡೋದು? ಎಲ್ಲ ತಗೊಂಡು ಹಾಳಾಗತ್ತಲ್ಲ ಅಂತ ಅವನಿಗೆ ಬಡಿಸ್ದೆ, ಅವನು ಸಂತೋಷವಾಗಿ ತಿಂತಿದ್ದ. ಅಷ್ಟಲ್ಲಿ ಅವಳು ಹುಚ್ಚನಾಯಿ ತರ ಬಂದು ನಿಮ್ಮ ಎರಡಾಕ್ಬಿಟ್ರಲ್ರಿ. ಓಹೋ, ಈಗ ಸಮಾಚಾರ? ನಾನು ಬೇರೆ ಏನೇನೋ ತಿಳ್ಕೊಂಡಿದ್ದೆ. ತಿಳ್ಕೋತೀರಾ ತಿಳ್ಕೋತೀರಾ, ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂದ ಹಾಗೆ. ಅದಕ್ಕೆ ರೀ ದೊಡ್ಡವರು ನಿಮ್ಮನ್ಸವ್ರು ಹೇಳಿರೋದು, ಮುದಿಗಳ ಮೂರನೇ ಮದುವೆ ಮಾಡ್ಕೋಬೇಡ್ರು ಅಂತ. ಆ ಮುದ್ದ ನನ್ ತಮ್ಮ ಇದ್ ಹಾಗೆ ರೀ. ಗೊತ್ತಾಯ್ತಾ? ಇವತ್ತಿಗೆ ನನ್ನ ಮನಸ್ಸಿನಲ್ಲಿದ್ದ ಸಂಶಯ ಪರಿಹಾರ ಆದಂಗಾಯ್ತು. ಅಬ್ಬ, ಮಾತನ್ನ ನನ್ನಿಂದ ನಂಬಿಕೆ ಆಗ್ತಾ ಇಲ್ಲ. ಯಾವಾಗ್ಲೂ ಬೀಗನೇ ಹಾಕದೇ ಇರೋ ದೇವಸ್ಥಾನದಲ್ಲಿ ಇದುವರೆಗೂ ಕಳ್ತನನೇ ಆಗಿರ್ಲಿಲ್ಲ. ಅಂಥದ್ರಲ್ಲಿ ಕಳ್ಳರು ಬಂದು ನಿನ್ನ ಹೊಡೆದು ಕಿರೀಟ ಕಿತ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಸುಳ್ಳು ಹೇಳಿ ನನಗೆ ಅಭ್ಯಾಸ ಇಲ್ಲ, ಸತ್ಯವಾಗ್ಲೂ ಕಳ್ಳರು ಅದನ್ನ ಎತ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಕಟ್ಟು ಕತೆ ಯಜಮಾನ್ರೆ. ಮೊದಲೇ ಇವರು ದೇವರಲ್ಲಿ ನಂಬಿಕೆ ಇಲ್ದಿರೋನು. ಆಸ್ಪತ್ರೆ ಹೆಸರಲ್ಲಿ ನಮ್ಮೂರ್ ಜಾತ್ರೆ ನಿಲ್ಸಕ್ ನೋಡ್ರ ಆನಂದು. ನನ್ನ ಸ್ವಂತ ಒಡವೆ ಹೋಗಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಆ ಕಿರೀಟ ಈ ಊರ್ ಜನರ ಆಸ್ತಿ, ಅದನ್ನ ಎಲ್ಬಿಟ್ಟಿದ್ಯಾ ತಂದು ಕೊಟ್ಬಿಡಪ್ಪ. ಇದ್ರು ತಾನೆ ತಂದು ಕೊಡೋಕೆ ಯಜಮಾನ್ರೆ? ಆ ಕಿರೀಟ ಮಾರಿ ಹೊರದೇಶಕ್ಕೆ ಹೋಗಿ ಮಜಾ ಮಾಡಬೇಕು ಅಂತ ಉಪಾಯ ಹುಡುಗಬೇಕು. ಇಲ್ಲ ಇಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನಾನು ಅಂತ ಅನ್ಯಾಯ ಮಾಡೋದೆಲ್ಲ ನಮ್ಮ ಹುಡುಗ ನಿಮ್ ದಂಡ ಅಂತೀನಿ.
ಸಾಕ್ ಬಾಯಿ ಮುಚ್ಚು. ನಿನ್ನ ಹುಡುಗ ನ್ಯಾಯವಂತ, ಇಲ್ಲಿರೋದೆಲ್ಲ ಅನ್ಯಾಯಕಾರರು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ, ಇದು ಪವಿತ್ರವಾದ ಪಂಚಾಯತಿ ಕಟ್ಟೆ. ಶಾರ್ಭವ್ರೆ, ಆನಂದಪ್ಪ ಒಳ್ಳೆಯವನು, ಎಲ್ಲರಿಗೂ ಸಹಾಯ ಮಾಡೋ ಮನುಷ್ಯ. ಆ ಕಿರೀಟನ ಯಾರೋ ಕಳ್ಳ ಕದ್ದಿರ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ದನ ಕಾಲನಿಗೂ ನ್ಯಾಯ ಹೇಳೋ ಧೈರ್ಯ ಬಂದ್ಬಿಡ್ತಾ ಯಜಮಾನ್ರೆ? ಈಗ ನೀವೇನು ಹೇಳ್ತೀರಾ? ಏನ್ ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ನಂಜುಡಯ್ಯ. ನಾಳೆ ಪೊಲೀಸ್ನವ್ರನ್ನ ಕರೆಸ್ತೀನಿ, ಈ ಕೇಸನ್ನ ಅವರೇ ಇತ್ಯರ್ಥ ಮಾಡ್ಲಿ. ಅಲ್ಲಿವರೆಗೂ ಆನಂದನ್ನ ನಮ್ ಸಕ್ಕರೆ ಫ್ಯಾಕ್ಟರಿ ಕಟ್ ಹಾಕಿ. ಇನ್ನೂವರೆಗೂ ನಮ್ ಕುಟುಂಬದಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿಯಲ್ಲಿ ಹೋದವರ್ಲ ತಡಿ. ನಮ್ಮ ಆನಂದನ್ ಬಾಳ ಹಾಳು ಮಾಡ್ಬೇಡಿ ತಡಿ, ಹಾಳು ಮಾಡ್ಬೇಡಿ. ಎಲ್ಲ ಸರಿ ಹೋಗುತ್ತೆ. ನಮ್ಮ ಆನಂದನ್ ಕಾಪಾಡವ. ನಮ್ಮ ಒಡವೆ ಹೋಗಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಇದು ದೇವರ ಒಡವೆ, ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಿ ಕಳಿಸಿದ್ದು. ಇಲ್ಲ, ಯಾರೇನೇ ಹೇಳಿದ್ರು ನಾನ್ ನಂಬಲ್ಲ. ಆ ಆನಂದ ಅಂತ ಹುಡುಗ ಅಲ್ಲ. ಅನ್ಯಾಯವಾಗಿ ಒಬ್ಬ ನಿರಪರಾಧಿ ಬಾಳನ್ನು ಹಾಳಾಗಕ್ ಬಿಡ್ಬೇಡಿ ಅಂದ್ರೆ ಆ ಕಿರೀಟನ ಯಾರೋ ಕಳ್ಳ್ರೆ ಕಟ್ಟಿರ್ಬೇಕು. ಹಾಗಲ್ಲ ಗೌರ, ಅವನು ಹೇಳೋ ಹಾಗೆ ಕಳ್ಳ್ರೆ ಏನಾದ್ರೂ ಅವನ್ನ ಹೊಡೆದು ಕಿರೀಟನ ಎತ್ಕೊಂಡೋಗಿರೋದಾಗಿದ್ರೆ ಅವನ್ ಜೀವಕ್ಕೇನಾದ್ರೂ ಅಪಾಯ ಆಗಿರ್ಬೇಕಾಗಿತ್ತು. ಮೈ ಮೇಲೆ ಒಂದ್ ಸಣ್ಣ ಗಾಯ ಕೂಡ ಆಗಿಲ್ಲ, ಒಂದ್ ತೊಟ್ಟು ರಕ್ತನ ಬಂದಿಲ್ಲ. ಆ ದಿನ ನೀನು ಹೇಳಿದ್ಮೇಲೆ ಆನಂದನ್ನೇ ನಮ್ಮ ಮನೆಯಲ್ಲಿ ನಾವು ಮಾಡ್ಕೋಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಮೊದಲಿನ ಮುಂಚೆನೆ ಅವನು ಎಂಥವನು ಅಂತ ಗೊತ್ತಾಗೋಯ್ತು ನೋಡು. ಸದ್ಯ ಮದುವೆ ಆದ್ಮೇಲೆ ಏನಾದ್ರೂ ಹೀಗಾಗಿದ್ದಿದ್ರೆ ನಮ್ ಪ್ರೇಮ ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೋಬೇಕಾಗಿತ್ತು. ಆಮೇಲೆ ಈ ಹಳ್ಳಿ ತಲೆ ತಿರುಗೇಟ್ ಆಗ್ತಿತ್ತ ಗೌರ? ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬಾರ್ದು ಅನ್ನೋದು ನಿನ್ಗೆ ಈಗಲಾದ್ರೂ ತಿಳಿತಾ? ಯಾವ ಹುತ್ತದಲ್ಲಿ ಯಾವ ಹಾಲಿದ್ಯೂ ಆ ದೇವರೇ ಬಲ್ಲ. ಅಂತೂ ಪಂಚಾಯತಿ ಕಟ್ಟೆಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತೆ ನಂಜುಡ. ನೋಡು ಭದ್ರಯ್ಯ, ನಿನ್ನ ತಿಂದ ಮೇಲೆ ಅಷ್ಟು ಮಾಡಿದ್ರೆ ಹೇಗೆ? ಏನು ವಿಷಯ? ಮಾತಾಡ್ತೀನಿ ಅಂತ ನೀನ್ ತಗೋಬೇಡ. ಆನಂದ ಓದರು, ಇಂಗ್ಲಿಷ್ ಕಲದರು, ಪೊಲೀಸ್ನವ್ರು ಬಂದ ಮೇಲೆ ಟಸ್ಸು ಉಸ್ಸು ಅಂತ ನಮ್ ವಿಷಯ ತಿಳಿಸ್ಬಿಟ್ರೆ ಪೊಲೀಸ್ನವ್ರು ನಮ್ ರೌಡಿಗಂತ ಹಿಡ್ಕೊಂಡು ಹೋಗಿ ಒದ್ದು ಒದ್ದು ಬಾಯಿ ಬಿಡಿಸಿದ್ರೆ ನಮ್ಮ ಗತಿ ಏನು? ಅಷ್ಟು ಸುಲಭವಾಗಿ ನಾನು ಸಿಗಾಕೋತೀನಿ ಅಂತ ತಿಳ್ಕೊಬಾರ್ದು. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಹೌದಾ? ಅಷ್ಟೇ ಅಲ್ಲ, ಇವತ್ ರಾತ್ರಿ ಆನಂದನ್ ಕತೆನೆ ಮುಗಿಸ್ತೀನಿ. ಅವನ್ ತಪ್ಪಿಸ್ಕೊಂಡು ಓಡೋದ ಅಂತ ಹಳ್ಳಿಲಿ ಸುದ್ದಿ ಹರಡಿಸ್ತೀನಿ. ನೀನ್ ಮನುಷ್ಯನ? ನೀನ್ ಮನುಷ್ಯನ? ಏನಂದ್ರೆ ದೇವ್ರು ತಲೆನೇ ತಲೆ. ಸ್ವಲ್ಪ ಕೂಡ ಬಂದ್ಮೇಲೆ ಎಲ್ಲ ನೀರು ಕೂಡ ತಗೊಂಡ್ಬಿಡು. ಯಾವ ಹುಡುಗಿ ಬಂದ ಸಾಧ್ಯ ಕುಡಿ ನನ್ನ ಮಗಳ ನೋಡ್ರ ಹುಡುಗಿ ಬೇಕಾಡ್ರ ಸರಿ ನೋಡು ಆ ಕತ್ತೆ ಈ ಕತ್ತೆ ನನ್ ಮಗಳ ಸರಿ ನೋಡು ಅದು ಹುಡುಗಿ ಹಾಕೊಂಡ್ರ ಓಂ ಪುಡಿ ಇಲ್ಲ ಮಗನೇ ತುಂಬಾ ಟೈಟ್ ಆಗ್ಬಿಟ್ಟ ಅವನೇ ಹುಡುಗಿಗೂ ಕತ್ತೆಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅವಂಗೆ. ಅದು ಹುಡುಗಿನ ಕತ್ತೆನ ಸರಿ ನೋಡೋಣ. ಇವತ್ತು ಇಲ್ಲ ಮಾಡಿ ಮಾಡಿ
ಈ ವಿಷಯ ನೋಡಿದ್ರೆ ನಿಮ್ ತಂದೆ ಗೊತ್ತಾದ್ರೆ ಇನ್ನು ಸುಮ್ಮ ಬಿಡ್ತಾರ? ಅವ್ರಿಗೆ ಗೊತ್ತಾಗುತ್ತೆ, ನನಗಾದ್ರೂ ದೂರ ಹೋಗಿದ್ದಣ್ಣ. ಇನ್ನು ನಿಮ್ಮ ಬಿಟ್ಟು ನಾನಿರೋಲ್ಲ. ಈಗ ನಾವಿಬ್ರು ಓಡ್ ಹೋದ್ರೆ ಜನರ ದೃಷ್ಟಿಯಲ್ಲಿ ನಿಜಕ್ಕೂ ನಾ ಕಂಡು ನಾಡ್ಬೇಕಾಗ. ತಂದೆ ಜೊತೆ ಓಡ್ ಹೋದ್ಲು ಅಂತ ನಿಮಗೂ ಕೆಟ್ಟ ಹೆಸರು ಬರುತ್ತೆ. ನಾನ್ ನಿರಪರಾಧಿ ಅಂತ ಜನ ಗೊತ್ತಾಗುವರೆಗೂ ಈ ಹಳ್ಳಿಯಲ್ಲ ತಲೆ ಮರ್ಕೊಂಡಿರ್ತೀನಿ. ಆಚೆ ಆಗ ಬರ್ಕೋತ ಹೋದ ಪಾಡು ಮಟ್ಟವಾಗಿಲ್ಲ ಅಂದಿರ್ತೀನಿ. ಸರಿ, ನೀವು ಮನೆಗೆ ಹೋಗು. ಮನುಷ್ಯ ತಿನ್ನೋಗಲು ಅಂತ ಗೊತ್ತಿದ್ಮೇಲೆ ಅದು ನಾನು ಮಟ್ಟ ಹಾಕ್ಬೇಕು. ಇಲ್ಲಿದ್ರೆ ಈ ದಿನಕ್ಕೊಂದು ಬೆಳೆ ಆಗ್ತಿರುತ್ತೆ. ಅವತ್ ಸಾವಿತ್ರಿ ಸತ್ತಾಗ್ಲಿ ನೀನ್ ನಿಜ ಹೇಳಿದ್ದೀವಿ. ಇಷ್ಟೊತ್ತಿಗೆ ಆ ಭದ್ರೆಯ ಜೈಲಲ್ಲಿಟ್ಟಿದ್ದ ಅನ್ನ ತಿನ್ ಮನೆಗೆ ದ್ರೋಹ ಬಗ್ಗಿಬಾರ್ದು ಅಂತ ಆ ಪಾಪ ನೀನು ಕರುಣೆ ತೋರಿಸ್ತು. ಇವತ್ತವನು ಮೂವತ್ತರಾದ್ರೆ ಆನಂದ್ ಜೈಲು ಕೆಲಸಕ್ಕೆ ಸಂಚಿಡಿದಾನೆ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಬಂದಮ್ಮಣ್ಣ? ಪೊಲೀಸ್ನವ್ರು ಬರಕ್ ಮುಂಚೆ ಏನ್ ನಡೀತು ಅಂತ ಗೌರವ್ನವ್ರಿಗೆ ನೀವು ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಈ ಭದ್ರೆಯಿಂದ ಸಾವಿತ್ರಿ ಕೊಂಡಿದ್ದು ದೇವ್ರ ಕಿರೀಟನ ಅವನು ಕಲ್ಪನ ಮಾಡಿಸಿ ಆನಂದ್ ಮೇಲೆ ಅಪವಾದ ಹೊರಿಸಿದ್ದಾನೆ ಅಂತ ನಿಜ ಹೇಳ್ಬಿಡ್ತೀನಿ. ಯಜಮಾನ್ರೆ, 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 ನಮ್ಮಿಬ್ರು ಕತೆ ಮುಗೀತು. ಏನಾಯ್ತು? ನೀವು ಸಾವಿತ್ರಿ ಕೊಲೆ ಮಾಡೋ ವಿಷಯ ಪದ್ಮ ಗೊತ್ತಂತೆ. ನಾಳೆ ಬೆಳಿಗ್ಗೆ ಎಂಟು ಹತ್ರ ಎಲ್ಲ ವಿಷಯ ತಿಳಿಸ್ಬಿಟ್ಟಿ. ಹೌದಾ? ಸರಿ, ನೀನ್ ಹೋಗು. ನಮ್ ಪ್ರಾಣನ ತಲೆಕೆಳಗಾಗೋಯ್ತಲ್ಲ ಭದ್ರೆಯ ಯಜಮಾನ್ರೆ. ಈಗ ನಿಲ್ಲಿರ್ಬಾರ್ದು. ಯಾರಿಗೂ ಅನುಮಾನ ಬರದ ಹಾಗೆ ಇವತ್ತೇ ಬೆಂಗಳೂರು ತಗೊಂಡೋಗಿ ಇದನ್ನ ಕೆಲಸ ಏರ್ಪಡ್ಬಾರ್ದು. ಸರಿ ಯಜಮಾನ್ರೆ, ನೀನು ಹೋಗು. ಪದ್ಮಾ, ಆ ಯಾರ ಮನೆ ಊಟ? ಆನಂದ್ಗೆ. ಪಾಪ, ನಿನ್ನೆಯಿಂದ ಊಟ ಮಾಡಿಲ್ಲ. ಅವನು ಎಲ್ಲಿದ್ದಾನೆ? ಊರಾಚೆ ಹಾಳು ಮಾಡಿದ್ರ. ಏ ರಾಣಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ನನ್ನ? ಅಲ್ಲೋಡು ಅಲ್ಲೋಡು. ರಾಣಿ, ನಿನ್ನ ಮಗ ಶಾಂತವಾಗ ಬರ್ತಿರೋ ತರ ನೋಡಿದ್ರೆ ಏನೋ ಮನೆ ಹಾಳು ಕೆಲಸ ಮಾಡ ಅಂತ ಅನ್ಸುತ್ತೆ. ಇವನ ಕೈ ಇಚ್ಛಾಸ್ಕೊಳನ್ವ? ನೀನ ಏನ್ ಶಾಂತವಪ್ಪ, ಈ ಪಾಟಿ ತರಕಾರಿ ತಗೊಂಡು ಹೊಂಟಿದ್ಯಾ? ಏನ್ ನಿಮ್ ಮಾವನ್ ತಿತ್ತಿನ? ಇಲ್ಲ, ನಿಮ್ ಅಜ್ಜಿ ತಿತ್ತಿ. ಹಾಗಿದ್ ಬೆಳಿದ ಸೌತೆಕಾಯಿ ರಾಣಿ. ಏನೆ ಸುದ್ದ ಇದೆಯಾ? ನನ್ನೇ ಜೈಲಿಗೆ ಕಳಿಸ್ತೀಯಾ? ಅದಕ್ಕೆ ಮೊದಲು ನಿನ್ನನ್ನೇ ಕಳಿಸ್ತೀನಿ. ಹಾಂ
ಜೈಲು ಕಳಿಸ್ತೀಯಾ ಜೈಲು ಏನಾಯ್ತಪ್ಪ ಯಾರು ಈ ಕೆಲಸ ಮಾಡಿದ್ದು ಯಾವ್ದಿದ್ರೆ ನಾವು ಕೊಲೆ ಮಾಡಿದ್ರು ಕಲ್ಲ ಯಾರಪ್ಪ ಯಾರವನು ಯಾರಿಗೂ ಹೇಳ್ಬೇಡ ಅಂತ ಬಂದ್ರು ಬಣ್ಣ ನಿನ್ನ ಭಾಷೆ ತಗೊಂಡಿದ್ದಾನೆ ಕೇಳಿ ಏನಾಯ್ತು ಏನು ಏನಾಯ್ತು ಕೆಂಚ ಪದ್ಮನ ಯಾರೋ ಚಾಕು ತೂಟ್ಬಿಟ್ಟಾರೆ ನೀನು ಕನ್ನಡ ಸಾಗಿರಿ ಅಂತಾರೆ ಒಳ್ಳೆಯವ್ರು ಕಾಪಾಡ್ತೀವಿ ಅಂತಾರೆ ಯಾವ ತಪ್ಪನ್ನು ಮಾಡಿದ್ರು ಆನಂದಪ್ಪನ್ನು ಗುರುಪ್ರಾಜಿ ಅಂತ ಜನ ಪೂಜೆ ಅವರಿಗೆ ನೀನು ಅನುಕಂಡಲ್ಲಿ ನೋಡಾಗಿದ್ದೀರಾ ಮಾತಾಡೋದಿಲ್ಲ ಬಲರಾಮ ಈಗ ಮಾತಾಡ್ಬೇಕಾಗಿರೋದು ನೀನು ನಿಜ ಹೇಳು ನಿನ್ ಹೆಂಡತಿ ಸಾವಿ ತಿನ್ಕೊಂಡಿದ್ ಯಾರು ಸಾವಿ ತಿನ್ಕೊಂಡು ಯಾರು ಹೇಳ್ತಾರ ಅಂತ ಪದ್ಮನ ಹತ್ರ ಯಾಕೆ ಭಾಷೆ ತಗೊಂಡೆ ಯಾವ ಸುಮ್ಮನೆ ನಿಂತಿದ್ಯಾ ಹೇಳು ನಿಜ ಹೇಳು ನನ್ನ ಕ್ಷಮಿಸು ಅಂದಪ್ಪ ಈ ಒಂದು ವಿಷಯ ಮಾತ್ರ ನನ್ನ ಯಾರ ತಂದೆ ಹೇಳಿದ್ದ ನೀನ್ ಹೀಗೆ ಹಠ ಮಾಡಿ ಇನ್ನು ಎಷ್ಟು ಗಂಟೆ ಬಲು ಕೊಡ್ಬೇಕು ಅಂತಿದ್ಯಾ ನೋಡಿ ಬಾ ಅಂದಪ್ಪ ಪದ್ಮಿನ ಯಾರು ಕೊಂದಿದ್ದು ಸಾವಿತ್ರಿ ಯಾವನ್ ಕೊಂದು ಅವನು ನನ್ನ ಸಾಯಿದ ಕಾರಣ ಅಂತ ಪದ್ಮ ಸಾಯುವಾಗ ಹೇಳಿದ್ದೆ ನಿನ್ನ ಮುಟ್ಟಾಗಿ ತಂದಿಂದ ಇನ್ನು ನೀನು ಎಷ್ಟು ಜನರ ಸಾಯಿ ಕಾರಣ ಆಗ್ಬೇಕಂತಿದ್ಯಾ ಅಂದಪ್ಪ ಇದು ಮುಟ್ಟಾಗ್ತಾನ ಅಲ್ಲ ಕೃತಜ್ಞತೆ ದೀದಿ ಯಾರ ತಗ್ಗಿದ್ದ ನನಗೆ ಕೈತು ತಾಗ್ಬೇಕಿದ್ರು ಅವನ ನವ್ವ ಕೆಟ್ಟು ತಾಯಿಗೆ ಹೆಚ್ಚಾಗಿ ವಾತ್ಸಲ್ಯ ತೋರಿಸಿ ನನ್ನ ಮನುಷ್ಯ ಮಾಡಿದ್ಲು ಆ ದುರ್ಗದ್ರ ಹೋಗಿ ನನಗೆ ಹಾಗೆ ಹೇಳಿ ನಿಮ್ಮ ಸಾವಿತ್ರಿ ಶಿರನ ಹಾಳು ಮಾಡಿ ಕೊಲೆ ಮಾಡಿದ್ ನಿನ್ ಕಂಡಾಗ ಅಂತ ಆ ಮನೆ ಬಂದಿರೋ ಕೋಪದಲ್ಲಿ ಆ ಭದ್ರನ ಕೊಂಡಿದ್ದಿದ್ರೆ ಅನ್ನ ಹಾಕುವ ನನ್ನ ತಾಯಿ ಸೇರಿದ್ರೆ ಬಡಗ ಉಳಿತಿತ್ತ ಆ ಧರ್ಮದೇತ ಹಣೆಯಲ್ಲಿ ಕುಂಕುಮ ಉಳಿತಿತ್ತ ತಾಯಿ ಸೊತ್ತಲ್ಲಿ ಮಾಂಗಲ್ಯ ಉಳಿತಿತ್ತ ಅದಕ್ಕೆ ಆ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಿನ್ನ ಸತ್ಯಾಗ ಜೀವಿಗಳು ಲಕ್ಷಕ್ಕೊಬ್ರು ಇರಬಹುದು ಆದ್ರೆ ಮಹಿಷಾಸನಂತೆ ಬೆಳೀತಿರೋ ಆ ಭದ್ರೆಯನ್ನ ಹೀಗೆ ಸುಮ್ಮನೆ ಬಿಟ್ರೆ ಊರಿನ ಜನ ಬದುಕೋಕ್ಕಾಗಲ್ಲ ನಾನು ಈಗಲೇ ಹೋಗಿ ನಡೆದಿರೋ ವಿಷಯನೆಲ್ಲ ಪೊಲೀಸರು ತಿಳಿಸಿ ಕರ್ಕೊಂಡು ಬರ್ತೀನಿ ನೀ ಬೆಂಕಿ ಹತ್ತಿ ಉರಿತಿರ್ಬೇಕಾದ್ರೆ ನೀವು ಲಾಟ ಆಡ್ತಿದ್ದೀರ ಯಾಕೆ ಇಷ್ಟು ಕೋಪವಾಗಿದೆಯಾ ಇಷ್ಟೊತ್ತು ಎಲ್ಲರಿಗಿದೆ ದೇವಸ್ಥಾನಕ್ಕೆ ಯಾಕೆ ಸಾವಿತ್ರಿ ಕೊಂದ ಕೊಲೆಗಾರ ಯಾರು ಅಂತ ದುರ್ಗವನ್ನ ಹತ್ರ ಕೇಳಕ್ಕೆ ಪದ್ಮನ ಕೊಂದ ಕಟುಕ ಯಾರು ಅಂತ ತಿಳ್ಕೊಳಕ್ಕೆ ಏನು ತಿರಿದಾಕದ್ದ ಕಳ್ಳ ಯಾರು ಅಂತ ಪತ್ತೆ ಮಾಡಕ್ಕೆ ಆ ನಿನ್ ದುರ್ಗವ್ವ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ಲೇನು ಹೇಳಿ ಅಂತ ಕೃ ನಿನ್ ತಮಾಷೆ ಮಾಡ್ತಿದ್ಯಾ ಮುಚ್ಚಿ ಬಾಯ್ನ ಮಾಡೋದೆಲ್ಲ ಮಾಡಿಬಿಟ್ಟು
ಏನು ಗೊತ್ತಿಲ್ಲ ಅಂತ ಮಾತಾಡ್ತಿದ್ದೀರಾ? ಇಷ್ಟು ದಿನ ನಿಮ್ಮ ದೇವ್ರಂತ ಮನುಷ್ಯ ಅಂತಂದ್ಬಿಟ್ಟು, ಆದ್ರೆ ಆದ್ರೆ ನೀವು ಹಸಿರು ಚರ್ಮ ಹೊತ್ಕೊಂಡಿರೋ ಹೆಬ್ಬಲು ಅಂತ ಹೇಳ್ತಿದ್ದು. ಗೌರ, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನೀವು ಹೇಳಿದ್ದೆಲ್ಲ ನಿಜನೇ ಆಗಿದ್ರೆ ಆ ದುರ್ಗವ್ವ ನನಗೆ ಶಿಕ್ಷೆ ಕೊಡದೆ ಯಾಕೆ ಸುಮ್ಮನಿದ್ದಾಳೆ? ನನ್ನ ಮಾಂಗಲ್ಯ ಕೇಳಬಾರ್ದು ಅಂತ, ನನ್ನ ಕುಟುಂಬ ಆಲಿಸಬಾರ್ದು ಅಂತ. ಹಾಗಾದ್ರೆ ಆ ನಿಮ್ ದೇವಿಗೆ ಕಿರೀಟ ಎಲ್ಲಿ ಹೋಗಿದೆ ಅಂತ ಗೊತ್ತಿದೆಯೇನು? ಅದಂದ್ರೆ ಅದಂದ್ರೆ ಅಂದ್ರೆ ಹಾಸ್ಟ್ರ ದೇವ್ರ ಕಿರೀಟನ ಈ ಚಿಂಗನ ಹಾಕೊಂಡು ಪಟ್ಟಿ ತಗೊಂಡೋಗ್ತಾ ಇದ್ದ. ನಾನು ರಾಣಿನ ಜಗಳ ಮಾಡಿ ಕಿತ್ತು ಬಂದ್ಬಿಟ್ಟು ನೀವಿಂಥ ನೀಚ ಮನುಷ್ಯ ಅನ್ಕೊಂಡಿರ್ಲಿಲ್ಲ. ಹೆಂಗಿಟ್ಟು ಪ್ರಾಣಿ ತಂದು ದೇವ್ರ ಕಿರೀಟನ ಕಳ್ತನೆ ಮಾಡಿ ಆ ನಿರಪರಾಧಿ ಆನಂದ ಮೇಲೆ ಅಪಾದ ಹೊರಿಸಿದಿರಲ್ಲ, ನಿಮ್ಮಂತ ದ್ರೋಹಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಆದೇಶ ಮಾಡ ಅನ್ನ ನಮ್ಮಂತಾದ ಶಿಕ್ಷೆ ಕೊಡ್ತಾಳೆ ಆ ದುರ್ಗಮ್ಮ. ಈಗ ನಿಮ್ಮನ್ನೂ ತೊಡೆಗಾಳ ಬಂದಿದೆ. ಈಗಲಾದ್ರೂ ನಿಮ್ಮ ತಪ್ಪು ನಿಮ್ಮ ಚೆನ್ನಾಗಿ ಮುಂದೆ ಒಪ್ಕೊಳ್ಳಿ, ಆ ಖಂಡಿತ ನಿಮ್ಗೆ ಕ್ಷಮಿಸ್ತಾನೆ. ಮುಚ್ಚೆ ಬಾಯಿ, ಗಂಡನ ಮರ್ಯಾದೆಗಿಂತ ಕೆಲಸದ ಮಾಡಿ ಭೂತಿಗೆ ಹೆಚ್ಚಾಗೋದಾ? ಹೌದು, ನಿಮ್ಮಂತಹ ನಡತೆಗೆಟ್ಟ ಮನುಷ್ಯನಿಗಿಂತ ನನಗೆ ಭೂತಿಗೆ ಹೆಚ್ಚು. ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಮಾಡಿರೋ ಪಾಪ ಕೆಲಸವೆಲ್ಲ ನಾನೇ ಹೋಗಿ ಊರಿಗೆ ತಿಳಿಸ್ತೀನಿ. ಗೌರಿ, ಬೀದಿ ಪಾಲ್ ಮಾಡಿಕೊಂಡಿದ್ಯಾ ನೀನು? ಹುಟ್ಟು ನಮಗೆ ತಾರಿಯ ತೋರಮ್ಮ
ಕೆಲ ಸರಿಸಿ ಈಗ ಧೀರ ಮೊರೆ ಕೇಳೀಗ ಧ್ವಂಸತಿ ವಿಷಮ ಯೋಗ ಭೈರಿಗೆ ನೆಂಟುಂತ ಹುಚ್ಚದಲ್ಲಿ ನಲಿಯುತ್ತ ನೆನೆಮಲಿ ನೀಯುತ್ತ ಬೆಂಗಡೆಯ ಬಿಚ್ಚುತ್ತ ಕೆಂಡಗಳ ಕಾರುತ್ತ ಕಿಚ್ಚನ್ನು ಹಚ್ಚುತ್ತ ಹಚ್ಚಿಸಲು ವೈರಿ ಶಕ್ತಿಯ ಮೇಲೆ ಸಂಭಾವಿಗಳ ಶಿಕ್ಷಿಸಲು ರೌಕ ರೂಪವ ಧರಿ ಕ್ಷಮಿಸ್ಬಿಡಪ್ಪ ಈ ಪಾಪಿನ ಕ್ಷಮಿಸ್ಬಿಡು ನಿನಗೆ ಮಾಡಬಾರ್ದು ಅನ್ಯಾಯ ಮಾಡಿ ನೀನ್ ಬಾಳನ್ನು ಹಾಳು ಮಾಡಿಬಿಟ್ಟೆ ಗೌರವ ನೀವು ಯಾವಾಗಲೂ ಈ ಊರು ಧರ್ಮದೇವತೆ ಧರ್ಮದೇವತೆ ಅಂತ ಕರೀತಿದ್ದೆ ಆ ದುರ್ಗಮ್ಮ ಗೌರಿ ರೂಪದಲ್ಲಿ ಬಂದು ನಾನು ಮಾಡಿ ಪಾಪಕ್ಕೆ ಶಿಕ್ಷೆ ಕೊಟ್ಟಿದ್ದಾನೆ ಬಲರಾಮ ಪ್ರೇಮ ತಂದೆ ತಾಯಿಲ್ಲ ತಪ್ಪಲೆ ಆಗ್ಬಿಟ್ರು ಅವಳಿಗೆ ಮುಂದೆ ನೀರಿದ್ದಕ್ಕು ಅವಳ ಆನಂದನ ಮದುವೆ ಮಾಡಿಸೋ ಜವಾಬ್ದಾರಿ ನೀನು ಸೇರಿದ್ದು ಕಂದ ನೀ ಅಪ್ಪ